ಧೂಮಪಾನ ಹಾಗೂ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ, ಅದರಿಂದ ಕ್ಯಾನ್ಸರ್ ಸಂಭವಿಸುವುದು. ಸ್ಮೋಕಿಂಗ್ ಅಂಡ್ ಆಲ್ಕೋಹಲ್ ಕನ್ಸಂಪ್ಷನ್ಸ್ ಆರ್ ಇಂಜುರಿಯಸ್ ಟು ಹೆಲ್ತ್. ಇಟ್ ಕಾಸಸ್ ಕ್ಯಾನ್ಸರ್. ನಾವು ಭಾಗ ಆಗ್ಬೇಕು ಅಂತ ಯಾಕ್ ಬಯಸ್ತೀವಿ? ಎಲ್ಲೋ ಇರೋ ನಾಲ್ಕ್ ಜನ ಭೇಟಿಯಾದ್ರೇನೆ ಅಂದ ಆನಂದ. ಹೀಗಿರುವಾಗ ಒಂದ್ 10 ಜನ ಪ್ರತಿದಿನ ಭೇಟಿ ಆಗ್ತಾ ಪ್ರತಿ ಸಂದರ್ಭನ ಒಂದ್ ಉತ್ಸವ ತರ ಆಚರಿಸಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂಥವ್ರನ್ನೇ ಭೇಟಿಯಾಗೋಕ್ ಬಂದಿದ್ದೀನಿ. ಅಲ್ಲಿ ನನ್ನಂಥವನೇ ನನಗೊಬ್ಬ ಸಿಕ್ತ. ಅವನಿಗೆ ಹೊಸಬ್ರು ಹಳಬ್ರು ಗೊತ್ತಿಲ್ಲ, ಎಲ್ಲರ ಜೊತೆನೂ ಮಾತಾಡ್ತಾನೆ, ಏನಾದ್ರೂ ಕೇಳಿದ್ರೆ ಹೆಚ್ಚಾಗಿ ಯೋಚಿಸ್ಲಿಲ್ಲ ಅಂತಾನೆ. ಅದೇ ಮೊದಲನೇ ಸಲ ನನ್ ಬಗ್ಗೆ ನಾನು ಯೋಚನೆ ಮಾಡಕ್ ಶುರು ಮಾಡ್ದೆ. ಇಂಥ ಬ್ರಹ್ಮೋತ್ಸವದಲ್ಲಿ ಅಂತ ದೇವ್ರನ್ ಹೊರಬೇಕು ಅಂದ್ರೆ ಎಷ್ಟು ಪುಣ್ಯ ಮಾಡಿರ್ಬೇಕು. ಅವನಷ್ಟೇ ಪುಣ್ಯ ಮಾಡಿದಾನೆ, ಅವನೇ ಹೊರ್ತಾನೆ. Oh,
ಅಣ್ಣಯ್ಯ ಒಂದ್ ಸ್ವಲ್ಪ ಜಾಸ್ತಿ ಉಪ್ಪಾಕು, ನನ್ ಮಾತ್ ಕೇಳಿ. ಅಬ್ಬ ನೋಡಿದ್ರ, ಕೆಲ್ಸದವ್ರ ತರ ಇರಬಾರ್ದು, ನಮ್ಮವ್ರ ತರ ಇರ್ಬೇಕು ಅಂತ ಹೇಳೋದು. ಲಕ್ಷ್ಮಿಯವ್ರು ಇದಾರ ಇಲ್ಲಿ? ಮನೆ ತುಂಬಾ ಲಕ್ಷ್ಮಿನೇ ಇದಾರಪ್ಪ, ಯಾವ ಲಕ್ಷ್ಮಿ ಬೇಕು ನಿನ್ಗೆ? ನನ್ನ ಹೆಂಡತಿ ಹೆಸರು ಸುಶೀಲ ಲಕ್ಷ್ಮಿ, ಮಾತು ತುಂಬಾ ಕಡಿಮೆ. ನಮ್ಮ ಮೂರನೇ ಅಣ್ಣ ಸಿನ್ಸಿಯರಿಟಿ ಜಾಸ್ತಿ, ಅತ್ತಿಗೆ ಹೆಸರು ವರಲಕ್ಷ್ಮಿ, ಮಾತು ತುಂಬಾ ಜಾಸ್ತಿ. ನನ್ನ ಎರಡನೇ ಅಣ್ಣ ಅತ್ತಿಗೆ ಹೆಸರು ಭೂಲಕ್ಷ್ಮಿ, ಸಹನೆ ತುಂಬಾ ಜಾಸ್ತಿ. ನಮ್ಗೆಲ್ಲ ದೊಡ್ಡಣ್ಣ ಇದಾರೆ ಇಲ್ಲಿಲ್ಲ ಬಿಡು, ಅವ್ರ ಹೆಂಡತಿ ಹೆಸರು ರಾಜಲಕ್ಷ್ಮಿ, ಶಾಂತಿಗೆ ಇನ್ನೊಂದು ಹೆಸರು. ನಿನ್ಗೂ ಕೂಡ. ನಮ್ ಎಲ್ರಿಗೂ ಒಬ್ರು ಅಕ್ಕ ಇದ್ದಾರೆ, ಇಡೀ ಮನೆಗೆ ಮಹಾಲಕ್ಷ್ಮಿ. ಇಷ್ಟು ಜನ ಲಕ್ಷ್ಮಿರಿದ್ದಾರೆ, ಯಾರ್ ಬೇಕೋ ಹುಡುಕೋ. ಎಲ್ಲಿಂದ? ಡೈರಿ ಸರ್ಕಲ್ ಇಂದ. ಏ ನೀನಲ್ಲಯ್ಯ, ಗಿಫ್ಟ್ ಎಲ್ಲಿಂದ ಅಂದೆ? ಲಂಡನ್ ಇಂದ ಸರ್. ನಮ್ ಸೊಸನೆ ಕಳ್ಸಿರ್ಬೇಕು, ಪ್ರತಿ ಫಂಕ್ಷನ್ ಗೂ ಗಿಫ್ಟ್ ಕಳ್ಸೋದು ಅವ್ಳಿಗೆ ಅಭ್ಯಾಸ ಅಲ್ವಾ. ಅಣ್ಣ ನಿಮ್ ಆಟೋಬಯೋಗ್ರಫಿ ನಮ್ಗೆ ಹಾಕಣ, ಲಕ್ಷ್ಮಿ ಹೇಳಿ ಕೊಟ್ಟು ಹೋಗ್ತೀನಿ. ಕೇಳಯ್ಯ ಸೀದಾ ತಗೊಂಡ್ ಅದನ್ನ ಒಳಗಡೆ ಹೋಗೋ, ಯಾರು ನೋಡಿ ಎರಡ್ ಕೈನು ಎತ್ತಿ ಮುಗಿಬೇಕು ಅಂತ ಅನ್ಸುತ್ತೋ ಅವಳೆ ಲಕ್ಷ್ಮಿ. ನೀನ್ ಇಲ್ಲಿದ್ಯಾ? ನಿನಗೋಸ್ಕರ ಕೆಳಗೆಲ್ಲ ಹುಡುಕ್ತಾ ಇದೆ ಕಣ. ಏ ಬಾರಯ್ಯ, ಮುಹೂರ್ತ ಟೈಮ್ ಆಗ್ತಾ ಇದೆ. ಲೇ ಮೊದಲು ನನಗೆ ಹೇಳಬಿಡು, ಯಾವುದೋ ಒಂದಿನ ಈ ಸಿಟಿಯಲ್ಲಿರೋ ಎಲ್ಲ ಮನೆಗಳು ನಮ್ಮ ಫ್ಯಾಕ್ಟರಿ ಪೇಂಟ್ ಇಂದಾನೆ ತುಂಬ ಹೋಗ್ಬೇಕು. ಕೇವಲ ಗೋಡೆಗಳು ಮಾತ್ರ ಅಲ್ಲ, ಅವ್ರ ಮನಸ್ಸುಗಳು, ಅವ್ರ ಜೀವನಗಳು ಎಲ್ಲ ಬಣ್ಣಗಳಿಂದ ತುಂಬ ಹೋಗ್ಬೇಕು. ನೀನ್ ಮನಸ್ಸು ಮಾಡಿದ್ರೆ ಅದು ಎಷ್ಟೊತ್ತು? ಬಂದು ನನ್ನ ಮಗಳಿಗೆ ನಾಲ್ಕು ಅಕ್ಷತೆ ಕಳ ಹಾಕಿ ಆಶೀರ್ವಾದ ಮಾಡಬಾ. ನಡಿ ಅಮ್ಮ. ಲಕ್ಷ್ಮಿ ಅವ್ರಂದ್ರೆ ಯಾರಮ್ಮ? ಗೊತ್ತಿಲ್ಲ ರೀ. ಲಕ್ಷ್ಮಿ ಅಂದ್ರೆ ನೀವೇನಮ್ಮ? ನಾನಲ್ಲ. ಮೇಡಮ್ ನಿಮಗ್ ಕೈ ಮುಗಿತೀನಿ, ಇಲ್ಲೊಬ್ರು ಕೈ ಮುಗಿಬೇಕು ಅಂತ ಅನ್ಸುತ್ತಂತಲ್ಲ, ಅವ್ರು ಯಾರು ಹೇಳ್ತೀರಾ? ಹಾಗಾದ್ರೆ ನಾನೇ. ಅದು ಏನಯ್ಯ, ಇನ್ನು ಹೋಗಿಲ್ವಾ ನೀನು? ಸರ್ ಅವ್ರು ಯಾರು ಅಂತ ಹೇಳ್ತಿಲ್ಲ, ಎಲ್ಲ ಕಾಟ ಕೊಡ್ತಾ ಇದಾರೆ. ಏಯ್ ಈ ಮನೆಗೆ ಏನೇ ಬಂದ್ರು ಅದ್ ಯಾರಿಗೆ ಸೇರ್ಬೇಕು ಅವ್ರಿಗೆ ಸೇರೆ ಸೇರುತ್ತೆ. ಈ ಸತ್ಯ ಗೊತ್ತಾಗದೆ ಅವಾಗ್ಲಿಂದ ಅಲ್ಲಿತಾನೆ ಇದೀನಿ ಸರ್. ನೀನೇನಯ್ಯ ಈ ವಿಷಯ ಗೊತ್ತಿಲ್ಲದೆ ಎಷ್ಟೋ ಜನ ಎಷ್ಟು ವರ್ಷಗಳಿಂದ ಒದ್ದಾಡ್ತವ್ರೆ. ನಿನ್ನೆ ಕಣು, ನೀನು ನಿನ್ನ ಹುಟ್ಟುನು ಏನ್ ಕಾಣಿಸ್ತಿದೆ ಅಂತ ಆ ಗೋಡೆ ನಿಂತ್ಕೊಂಡು ಕೆರೀತಾ ಇದ್ಯಾ. ನಿನ್ ಬಗ್ಗೆ ಏನಾದ್ರೂ ಒಂದ್ 36 ಲಕ್ಷಣಗಳು ಬರೆದ್ರೆ ಎಲ್ಲಾನು ದರಿದ್ರವಾಗೇ ಇರುತ್ತೆ, ಅದು ನಿನಗೂ ಗೊತ್ತು ನನಗೂ ಗೊತ್ತು. ಯಾವಾಗ್ಲೂ ನೀನೇ ಹೈಲೈಟ್ ಆಗ್ಬೇಕು ಅನ್ಕೊಂಡಿರ್ತಿಯಲ್ಲ. ಸ್ವಂತ ಮಗಳಲ್ಲ ಅಂದ್ರೆ ನೋ ಸ್ನೇಹಿತನ್ ಮಗಳ ಮದ್ವೆನ ಇಷ್ಟು ಅದ್ದೂರಿಯಾಗಿ ಮಾಡ್ತಿದ್ರೆ ನಿನಗ್ ನೋಡಕ್ ಆಗ್ತಿಲ್ವಲ್ಲ. ಬಾವಾ ಇಷ್ಟಕ್ ಮುಂಚೆ ಅವ್ರ ಜೊತೆ. ಮೊದ್ಲು ನನಗೆ ಹೇಳಕ್ ಬಿಡು, ಸಾಯಂಕಾಲ ಸಂಗೀತ ಅಲ್ವಾ, ಎಲ್ಲ ನೀನೇ ನೋಡ್ಕೋಬೇಕು. ಏನೇ ಇದ್ರು ನಿನಗೆ ಹೇಳ್ತೀನಿ. ಏನು ಅಂದ್ರೆ? ಬನ್ನಿ ಅಕ್ಷತೆ ಹಾಕ್ಬೇಕು. ಅಷ್ಟಕ್ಕೂ ನಮ್ಮೋನಿಯಲ್ಲಿ ಮಧುರ
ಎಲ್ರೂ ಒಳ್ಳೆ ಮಾತನ್ನೇ ಮಾತಾಡೋಣ, ಇನ್ನೇನು ಬೇಡ. ಒಂದು ಒಳ್ಳೆ ಮಾತು ಚಿಕ್ಕಮಾವ ಇತ್ತು ದುಡ್ಮ ಅಮ್ಮ. ವಲ್ಲಿ, ನಿನ್ಗೆ ಗಂಡ ನೂರು ಯೋಚನೆ ಮಾಡ್ತಾನೆ, ಆದ್ರೆ ನಾವು ಮಾತ್ರ ಅವ್ರ ಬಗ್ಗೆ ಮಾತ್ರ ಯೋಚಿಸ್ತೀವಿ. ಅಷ್ಟು ಯೋಚನೆ ಮಾಡಿದ್ರೆ ಸಾಕು, ಬೇರೇನು ಯೋಚನೆ ಮಾಡೋ ಅಗತ್ಯ ಇಲ್ಲ. ಅದ್ಗೆ ಅಣ್ಣ ಇರ್ಲಿಲ್ಲ, ನಗು ಇರೋ ಜಾಗದಲ್ಲಿ ಅವನು ಇರಲ್ವಲ್ಲ. ನೋಡಮ್ಮ, ಹೆಣ್ಣಾಗ ಹುಟ್ಟಿದ್ಮೇಲೆ ಯಾವತ್ತೂ ಒಂದಿನ ಹೊಸಲು ದಾಟ್ಲೇಬೇಕು. ಹುಟ್ಟಿದ ಮನೆ ಹೆಸರುಳಿಸ್ಬೇಕು, ಅತ್ತೆ ಮನೇನ ಉದ್ಧಾರ ಮಾಡ್ಬೇಕು. ಯಾವ ಮನೆ ಆದ್ರೂ ನಡವಳಿಕೆ ಚೆನ್ನಾಗಿರ್ಬೇಕು, ಎಲ್ಲರೂ ನಮ್ ನಡವಳಿಕೆನೇ ನೋಡೋದು. ಒಂದು ಒಳ್ಳೆ ಮಾತು ಹೇಳಬೇಕು ಅಂದ್ರೆ ಮನಸ್ಸಿಗೆ ತೃಪ್ತಿಯಾಗೋ ಸಂತೋಷ, ಕೇಳೋದ್ರಿಂದ ಆನಂದ, ಕೊಡೋದ್ರಲ್ಲಿ ಪ್ರೀತಿ, ಈ ಮೂರನ್ನು ಒಂದು ಮಾಡಿದ್ರೆ ಅದೇ ಇವನು. ಇವಳು ಹುಟ್ಟಿದಾಗ ಒಂದು ಹೆಸರಿಡು ಅಂತ ಹೇಳಿದಾಗ ಅನಂತ ಲಕ್ಷ್ಮಿ ಅಂತ ಇಟ್ಟೆ. ಅಲ್ಲಿಂದ ಇವ್ರ ತಂದೆ ಜೀವನ ನನ್ನ ಜೀವನ ಬದಲಾಯಿತು. ಈ ಜೀವನಕ್ಕೆ ಒಂದೇ ಧೈರ್ಯ, ಇವನೇ. ಹೀಗೆ ಪ್ರತಿಯೊಂದು ಅನ್ಕೊಂಡಿರೋದು ಅನ್ಕೊಂಡಿರೋ ಹಾಗಾದ್ರೂ ಆಗದೆ ಹೋದ್ರು, ಬೇಡ್ಕೊಂಡಿರೋದು ನೆರವೇರಿದ್ರು ನೆರವೇರದೆ ಹೋದ್ರು, ಅದೇನು ಗೊತ್ತಿಲ್ದಿರೋ ಹಾಗೆ ಮಾಡೋದಿಕ್ಕೆ ಹೀಗೆ ಯಾವಾಗ್ಲೂ ನಾಲ್ಕು ಜನ ಇರ್ಬೇಕು. ಒಂದ್ ಒಳ್ಳೆ ಮಾತು. ಬಂದಿದೆ ಒಳ್ಳೆ ಅವಕಾಶ, ಒಂದೊಳ್ಳೆ ಮಾತು ಆಡೋಣ. ಏತಕ್ಕೆ ಆವೇಶ, ಎಲ್ಲರ ಒಳಗೊಂದಾಗು. ಒಕ್ಕಾರು 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 ಒಕ್ಕ ಒಕ್ಕಾರು 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 ಒಕ್ಕ ಒಕ್ಕಾರು 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 ಒಕ್ಕ ಒಕ್ಕಾರು ಒಕ್ಕಾರು. ಸಂಗೀತದಲ್ಲಿ ಸಾಪಾಸ ಬರದೇ ಇದ್ದರೆ ಮುಂದೇನು, ಸಂತೋಷದಲ್ಲಿ ಎಲ್ಲರೂ ಬದಲಿ ಸಹಾಡೋಣ. ಅಟೆನ್ಷನ್ ಎವ್ರಿಬಾಡಿ, ಗಮನ ಚೂರು ಇಲ್ಲಿರಲಿ. ಎ ಬಿ ಸಿ ಡಿ ಅಂದ್ರೇನು, ಎನಿಬಡಿ ಕ್ಯಾನ್ ಡ್ಯಾನ್ಸ್ ಅಂತ. ಸಂಗೀತದಲ್ಲಿ ಸಾಪಾಸ ಬರದೇ ಇದ್ದರೆ ಮುಂದೇನು, ಸಂತೋಷದಲ್ಲಿ ಎಲ್ಲರೂ ಬದಲಿ ಸಹಾಡೋಣ. ಮನಸಾರೆ ನಕ್ಕು ನಗಿಸಿದರೆ ಸಾಕು, ನಮಗೇನೆ ತಿಳಿಯುವುದು. ಪಾಠ ಪಾಠ
ಎದುರು ನಗುತ್ತಿರು ನೀ, ಪ್ರತಿಯೊಂದು ಕ್ಷಣದಲ್ಲೂ ಹ್ಯಾಪಿ ಆಗಿರಬೇಕಂದ್ರೆ ಹ್ಯಾಪಿ ಆಗಿರಬೇಕಷ್ಟೇ. ನಮ್ಮಲ್ಲೇ ಇರಬಹುದಾ? ಈ ಲೋಕದಲ್ಲಿ ಯೋಚನೆಯೇ ಇರದೆ ಹಾಯಾಗಿ ಇರಬಹುದಾ? ಅವರಿಗೆ ಅವರೇ ಸಮಾಧಾನ, ಯಾರ ಜೊತೆಗೆ ಬಂದು ಹೋಗರು? ಉಸಿರು ಇರಲು ಉಸಿರಾಡಬೇಕಿದೆ, ಕಂಡ ಕನಸು ಆದಿದ್ರೆ ಇನ್ನೊಂದೇನೋ ಆಗತ್ತೆ, ಆಗದು ಅಂತ ಸುಮ್ಮನಾದ್ರೆ ಕಾಲ ಮುಂದೆ ಹೋಗತ್ತೆ. ಅಟೆನ್ಷನ್ ಎವ್ರಿಬಾಡಿ, ಗಮನ ಚೂರು ಇಲ್ಲಿರಲಿ, ABCD ಅಂದ್ರೆ ಎನಿಬಡಿ ಕ್ಯಾನ್ ಡ್ಯಾನ್ಸ್ ಅಂತ. ಅಲ್ಲ ದೊಡ್ಡೋರ್ ಬಾವನ್ ನೋಡ್ದ, ಕೆಲ್ಸ ಅಂದ್ರೆ ಎಷ್ಟು ಸಿನ್ಸಿಯರ್ ಅಂತ. ಸಿನ್ಸಿಯರ್ ಅವ್ನ ಮುಖನ ಯಾಲ್ಲ ಬಿಲ್ಡಪ್ಪ. ಹೇಯ್, ನಿನ್ ಕಣ್ಣಿಗೆ ನಾವು ಮನುಷ್ಯರ ತರ ಕಾಣಿಸ್ತಿಲ್ವೇನ? ನೀನು ನಿನ್ನ ಓವರ್ ಆಕ್ಷನ್, ಇಲ್ಲ ನೀನು ಅವ್ರ ತರನೇ ಕೊಡ್ತಾ ಇರೋದು ಬಿಲ್ಡಪ್ಪ. ಏನಣ್ಣ ಹಾಗೆ ನೋಡ್ತಾ ಇದ್ಯಾ? ನಾನೇನು ಇಲ್ದಿರೋದು ಹೇಳದ್ನ? ಇರೋದನ್ನೇ ತಾನೇ ಹೇಳ್ತಾ ಇರೋದು. ನೀವು ನಿಮ್ ವೈಭೋಗನು, ನಿಮ್ ಭಾವನವ್ರು ಇಲ್ದಿದ್ರೆ ನೀವು ಅಡ್ರೆಸ್ಗೆ ಇರ್ತಿರ್ಲಿಲ್ಲ, ನೀವು ನಮ್ ತರನೇ ಜ್ಯೂಸ್ಗೋಸ್ಕರ ಓಡಾಡ್ತಾ ಇದ್ರಿ ಅನ್ನೋಕೇನಿದೆ ಚಿಕ್ಕಪ್ಪ? ಖರ್ಚಿಲ್ವಲ್ಲ ಅಂದ್ಬಿಟ್ಟೆ ಸಲೀಸಾಗಿ. ನಮ್ಮ ಅಪ್ಪವಾಗೆ ಯೋಚನೆ ಮಾಡಿ ಬಲವಂತವಾಗಿ ಒಳ್ಳೆ ಮನಸ್ಸು ತಂದ್ಕೊಂಡು ನಮ್ಮ ಭಾವನಿಗೆ 400 ರೂಪಾಯಿ ಕೊಡದೆ ಹೋಗಿದ್ರೆ ಗಾಡಿ ಎಳಿಬೇಕಲ್ಲ. ಬೇಜಾರು ಮಾಡ್ಕೊಳ ಅನ್ಸುತ್ತೆ, ಕುಡಿ ಸರಿ. ಏನು ಕರೆದಂತ? ಏನಿದೆ ನಿಮ್ಮ ಅಪ್ಪಾಚಿರೋ ಕೆಲಸ ರೆಸ್ಟ್ ಎಲ್ಲಿ? ನನಗೆ ಬೆಳೆ ಕರೆದ್ರೆ ಮತ್ತೆ ಎಲ್ಲ ಲೆಕ್ಕಗಳನ್ನ ನನ್ನೇ ಕೇಳ್ತಾನೆ. ಬಾಬಾ ನನಗೆ ಮನೆಗೆ ಬಿಟ್ಬಿಡು, ಸ್ವಲ್ಪ ತಲೆ ನೋಯ್ತದೆ, ರೆಸ್ಟ್ ಮಾಡಿ. ಸರಿ ಬಾ ಹೋಗೋಣ. ಏ ಆ ಕಡೆ ಅಲ್ಲ, ಈ ಕಡೆ. ಸರಿ ಬಾ. ಲೇಯ್, ನಿನ್ ಮುಖ ಯಾಕೋ ಹಾಗಿಟ್ಕೊಂಡ್ ಕೂತಿದ್ಯಾ ನೋಡು, ಅವನ್ನ ಎಷ್ಟು ಸಂತೋಷವಾಗಿದ್ದಾನೆ. ನಿನ್ನ ಪೂರ್ತಿ 50 ವರ್ಷದ ಜೀವನದಲ್ಲಿ ಯಾವತ್ತಾದ್ರೂ ಇಷ್ಟು ಸಂತೋಷವಾಗಿದ್ದಿದ್ಯಾ? ಇಲ್ಲಿ ಯಾಕೋ ನಿಲ್ಸ್ದೆ? ಇಲ್ಲಿ ನಿಂಬೆಹಣ್ಣು ಸೋಡಾ ಚೆನ್ನಾಗಿರುತ್ತೆ ಅಣ್ಣ, ಎರಡು ನಿಂಬೆಹಣ್ಣು ಸೋಡಾ. ಸರಿನು ಬಾ. ಏನೇ ಆದ್ರೂ ನಿನ್ನಂತ ಒಬ್ಬ ಮಗ ಇರ್ಬೇಕು ಕಣ. ನಿಮ್ಮ ಅಪ್ಪ ಅದೃಷ್ಟವಂತ, ಸಾಧಾರಣ ಅದೃಷ್ಟ ಅಲ್ಲ. ಲೇಯ್, ಒಂದಲ್ಲ ಎರಡ್ ಸತಿ ಅದೃಷ್ಟವಂತ ಅದೃಷ್ಟವಂತ ಅಂತ ಹೇಳ್ಬೇಡ. ಮೇಲೆ ತಥಾಸ್ತು ದೇವತೆಗಳಿರ್ತಾರೆ, ಆಮೇಲೆ ನೀನೇ ಬೇಜಾರು ಮಾಡ್ಕೋತೀಯ. ಮಾವ, ಏನೇ ಆದ್ರೂ ಬದಲಾಯಿಸ್ಕೊಳ್ಳೋದು ಈಸಿ ಮಾವ, ತಗೋ. ಅದೇನೋ ಹಂಗಂದ್ಬಿಟ್ಟೆ. ಜಾಸ್ತಿ ಯೋಚನೆ ಮಾಡಿಲ್ಲ, ಹೇಳ್ಬೇಕು ಅನಿಸ್ತು ಹೇಳ್ದೆ. ಏನಾಯ್ತು ಹೇಳ್ರಿ. ನಿಂದೇನೋಗುತ್ತೆ ಕೇಳ್ಬಿಡ್ತೀಯ? ಹೊತ್ತೋಗ್ಲಿಲ್ಲ ಅಂದ್ರೆ ಸಲೀಸಾಗಿ ಕೇಳ್ಬಿಡ್ತೀಯ? ಯಾರಿಗಿರಲ್ಲ? ಒಂದ್ ವಸ್ತುನ ಇಲ್ಲಿಂದ ತೆಗೆದು ಅಲ್ಲಿ ಇಡ್ತಿದೀವಿ ಅಂದ್ರೆ ಒಂದ್ 4 ಜನ ನೋಡ್ತಿದಾರ? ಈ ತಿಳುವಳಿಕೆ ಇರ್ಲಿ ಅನ್ನೋ ತಪ್ಪ. ಏ ಬೇಡ, ಇದೆಲ್ಲದನ್ನು ಬಿಟ್ಟು ನಮ್ಮ ಪಾಡಿಗೆ ನಾವು ಹೊರಗಡೆ ಹೋಗಿ ಬದುಕೋಣ ಅನ್ಕೊಂಡ್ರೆ, ಇಲ್ಲ ಆತನೇ ಕರ್ಕೊಂಡ್ಬಂದ, ಎಲ್ಲ ಕೊಟ್ಟ, ಆಸೆ ಕೊಟ್ಟ, ದಿಂಬು ಕೊಟ್ಟ ಅಂತ ಇದೊಂದು. ಹಾಗಿದ್ದಾಗ ಇರ್ಬೋದಲ್ಲ, ಹೋಗೋ ಕಾಲ ಏನ್ ಬಂದಿದೆ ಅಂತ ಅಂತೀಯ ನೀನು. ಹೋಗ್ಲಿ, ಹಾಗೆ ಇರೋಣ ಅನ್ಕೊಂಡ್ರೆ ಆ ದೊಡ್ಡ ಮನುಷ್ಯನ್ಗೇನಾದ್ರೂ ಒಳ್ಳೇದಾಗ್ತಿದ್ರೆ ನನಗೆ ಅಸೂಯೆ. ಅಲ್ಲ ಹಾಗ್ಯಾಕ್ರಿ ಅನ್ನಿಸ್ತು? ನಿನಗೆ ಇದನ್ನೆಲ್ಲ ಹೇಳದೇ ಹೆಚ್ಚು ಆತರ ಯಾಕನ್ಸುತ್ತೆ ಅಂದ್ರೆ? ಅಯ್ಯೋ ದೇವ್ರೆ, ಸಾಕು ಸುಮ್ನಿರಿ, ಒಂದ್ ಮಾತು ಹೆಚ್ಚಿಗೆ ಆಡಿದ್ರು ಕೋಪ ಮಾಡ್ಕೋತೀರಲ್ಲ. ಇದು ಔಷಧಿ ಎಲ್ಲಿ ಸಿಗತ್ತೆ? ಹಾ ಸಿಕ್ತಲ್ಲ, ಏನ್ರಿ ಅಲ್ಲಿ ನೋಡಿ ಆ ಫೋಟೋನಲ್ಲಿ ಹನುಮಂತ ಎಲ್ಲಿ ಕೂತಿದ್ದಾನೆ?
ಶ್ರೀರಾಮನ ಪಾದದ ಹತ್ರ. ಅಷ್ಟು ಮಾತ್ರಕ್ಕೆ? ಹನುಮಂತಂಗೆ ಪೂಜೆ ಮಾಡೋದ್ ಬಿಟ್ಟಿದೀವಾ? ದೇವಸ್ಥಾನ ಕಟ್ಸೋದ್ ನಿಲ್ಸಿದೀವಾ? ಎಲ್ರೂ ಅವ್ರನ್ನ ದೇವ್ರು ಅಂತ ತಾನೇ ಹೇಳ್ತಾರೆ. ನೋಡೀಂದ್ರೆ, ನೀವ್ ಯಾವಾಗ್ಲೂ ಹನುಮಂತನೇ, ಅವ್ರು ಯಾವತ್ತೂ ಶ್ರೀರಾಮಚಂದ್ರನೇ. ಏನು ಅರ್ಥ ಆಗ್ಲಿಲ್ವಾ? ಹೋಗ್ಲಿ, ಒಂದ್ ಕೆಲ್ಸ ಮಾಡೋಣ, ನಮ್ ಮಗಳನ್ನ ಅವ್ರ ಮಗನ್ ಕೊಡೋಣವಾ? ಆಗ ಎಲ್ಲ ನಮ್ದೇ, ಎಲ್ಲಾನು ನಮ್ ಮಗಳದೇ. ಹಾಗ ಅನ್ಕೊಂಡಾದ್ರು ಈ ತಲೆಯಲ್ಲಿ ಇರೋದೆಲ್ಲ ಹೋಗ್ಬಿಡುತ್ತೆ. ಏನಂತೀರಾ? ಸರಿನಾ? ಒಬ್ಬ ಅಪ್ಪ ಅಂತ ಇದ್ದಾನೆ, ಅವ್ನು ನಿನಗೋಸ್ಕರ ಕಾಯ್ತಾ ಇರ್ತಾನೆ, ಇಲ್ಲಿಗೆ ಬರ್ತಾನೆ ಅನ್ನೋದೇನಿಲ್ಲ. ಬರಕ್ಕೂ ಮುಂಚೆ ಬರ್ಲಾ ಬೇಡ್ವಾ ಅಂತ ಯೋಚಿಸ್ತಿರ್ತೀಯ? ಇಲ್ಲಿ ಬಂದ್ಮೇಲೆ ಯಾಕ್ ಬಂದೆ ಅಂತ ಯೋಚಿಸ್ತಿರ್ತೀಯ? ನನ್ನ ನೋಡಾದ್ಮೇಲೆ ನಾನ್ ಬರ್ದಿದ್ರು ಓಕೆ ಆಗಿತ್ತಾ? ನಾನ್ ಒಬ್ಬೇ ನನ್ಗೆ ಇಷ್ಟ ಬಂದಂಗೆ ಯೋಚನೆ ಮಾಡ್ಕೊಂಡು ಕುತ್ಕೊಂಡಿದ್ರೆ ಸಾಕು ಅನ್ಸ್ತಿದ್ದೇನೋ. ಇಲ್ಲೋಡು, ಈ ತರ ಎಲ್ಲ ಯೋಚಿಸ್ತಿದ್ದೆ. ನೀನು ಹೆಸರಿಗೆ ಮಾತ್ರ ಕಾಶಿ ಅನ್ನಪೂರ್ಣ, ಆದ್ರೆ ಒಂದು ಕ್ಷಣ ಕೂಡ ನಿನ್ ಕೈಲಿ ನಿಲ್ಲಕ್ಕಾಗಲ್ಲ. ಅಪ್ಪ, ಶುರು ಮಾಡು ಹಾಗಾದ್ರೆ. ಹುಡುಗ ಆ ರೆಡಿ ಇದ್ದಾನೆ, 6 ಗಂಟೆ ಅಷ್ಟರಲ್ಲಿ ಮನೇಲಿ ಇರ್ತಾನೆ, ನಮ್ ಕ್ಯಾಸ್ಟೇನೆ. ಈ ತರ ಎಲ್ಲ ಹೇಳ್ಬೇಕಲ್ವಾ ನೀನು? ಹೇಳಪ್ಪ, ಕೇಳಿ ತುಂಬಾ ದಿನ ಆಯ್ತು. ಬರ್ತಿದ್ದ ಹಾಗೆ ನಿನ್ ಮದುವೆ ಬಗ್ಗೆ ಮಾತಾಡ್ತೀನಿ ಅಂತ ಮೊದಲೇ ತೀರ್ಮಾನ ಮಾಡ್ಬಿಟ್ಟ? ಚೇಂಜ್ ಆಗಪ್ಪ, ಈ ಮದ್ವೆಗಳು ರಿಲೇಶನ್ಸ್ ಅಷ್ಟೇನಾ, ಇನ್ನ ತುಂಬಾ ಓದೋದಿದೆ, ತುಂಬಾ ನೋಡೋದಿದೆ. ಓಕೆ ಓಕೆ. ಯಾವಾಗ ಬಂದೆ ಆಸ್ಟ್ರೇಲಿಯಾ? ಯಾವಾಗ ಹೋಗ್ತಾ ಇದ್ದಾಳೆ ಅಂತ ಕೇಳು. ನೀನು ಕೂಡ ನಿಮ್ ತಂದೆ ಹಾಗೆ ಜೆರಾಕ್ಸ್ ಕಾಪಿ ತರಾನೇ ಇದ್ಯಾ? ಏನ್ ಕೊಟ್ಟು ತಗೊಳ್ಳೋದು? ಇರೋದ್ರಲ್ಲಿ ಹಾಯಾಗಿರ್ತಾನೆ. ಹಾ ನೋಡು, ಇವಳು ಇರೋಷ್ಟು ದಿವಸನು ನಿಮ್ ಜೊತೆಗೆ ಒಳ್ಳೆ ಕತೆ ಕಾಣು. ಹೇಳ್ಬೇಕಾ? ಇವ್ನು ತುಂಬಾ ಬಿಸಿ ಇದ್ದಾನೆ. ಹೇ, ಒಂದ್ ನಿಮಿಷ ಏನು ಹೇಳಕ್ ಬಿಡು. ಅಂಕಲ್, ಖರ್ಚು ಮಾಡ್ಬೇಡ, ಇದ್ ಯಾವಾಗ್ಲೂ ನಿನ್ ಹತ್ರನೇ ಇಟ್ಕೋ. ನನ್ಗೆ ತಗೊಳ್ಳಲ್ಲ. ಲೇ, ಈ ಪಲ್ಯ ಚೆನ್ನಾಗಿದೆ, ಹಾಕೊಳ. ನಾನು ಹಾಕೊಂಡೆ ಕೊಟ್ಟಿದ್ ನಿಮ್ಗೆ. ಊಟ ಮಾಡಲ್ವಾ? ಚಿಕ್ಕತ್ತೆ ಮನೇಲಿ ಊಟ ಮಾಡ್ತೀನಿ ಅಂತ. ಯಾರ ಮನೇಲಾದ್ರೂ ಊಟ ಮಾಡೋದು ಇವನಿಗೊಬ್ಬನಿಗೆ ಗೊತ್ತು. ಚಿಕ್ಕತ್ತೆ, ಹೊಟ್ಟೆ ಹಸ್ತಾ ಇದೆ, ಊಟ ಹಾಕು. ಯಾಕೋ ಅಲ್ಲಿ ತಿನ್ಲಿಲ್ವಾ? ಜಾಸ್ತಿ ಯೋಚನೆ ಮಾಡ್ಲಿಲ್ಲ ಆತ, ತಿನ್ಬೇಕು ಅನಿಸ್ತು ಬಂದ್ಬಿಟ್ಟೆ ಅಷ್ಟ. ಏನ್ ಮಾಡಿದ್ಯಾ? ಫಿಶ್ ಫ್ರೈ, ಮಟನ್ ಕರಿ. ಅದು ಈ ಮಟನ್ ಕರಿ ಸಾಕು, ಮತ್ತೆ ಎಲ್ಲ ಮೇಲೆ ಉಪ್ಪಿನಕಾಯಿ ಹಾಕ್ತಿದ್ದಾರೆ. ಇದುವರೆಗೂ ನನ್ನ ಎಕ್ಸೈಟ್ ಮಾಡೋ ಹುಡುಗನೇ ಹುಟ್ಟಿಲ್ಲ, ಓಪನ್ ಸ್ಟೇಟ್ಮೆಂಟ್. ಅಷ್ಟಕ್ಕೂ ಇದೆಲ್ಲ ಎಲ್ಲಿಂದ ಬಂತು ಅಂದ್ರೆ, 10th class ಇದ್ದಾಗ ಬರ್ತ್ ಮಾರ್ಕ್ ಬಗ್ಗೆ ಬರೀತಾರಲ್ವಾ, ಅಮೋಲ್ ಒಂದು ಶೋಲ್ಡರ್, ಅಮೋಲ್ ಒಂದು ಚೀಕ್, ಅಮೋಲ್ ಒಂದು ಚಿನ್. ಹಾಗೆ ನಮ್ಮ ಮಾವ ಒಬ್ರು ನನ್ನ 6th class ಜಾಯಿನ್ ಮಾಡ್ಬೇಕಾದ್ರೆ, ನಾನ್ ತುಂಬಾ ಫಾಸ್ಟ್ ಆಗಿ ಗ್ರೋ ಆಗ್ತೀನಿ ಅಂತ ಗೊತ್ತಿಲ್ದೆ ನನ್ ಸೊಂಟದ ಮೇಲಿರೋ ಮಚ್ಚೆ ಬಗ್ಗೆ ಅಮೋಲ್ ಅಂದ ವೇಸ್ಟ್ ಅಂತ ಬರೆದ್ಬಿಟ್ರು. ಬುದ್ಧಿನೇ ಇಲ್ಲ ಮಾವಂಗೆ. ಯಾವ್ದಾದ್ರು ಇಂಟರ್ವ್ಯೂಗ್ ಹೋದಾಗ ಮಿಸ್ ಆಗಿ ಅರ್ಧರು ಕೈಗೆ ಆ ಶೀಟ್ ಸಿಕ್ಕಿದ್ರೆ, ಅದನ್ ಓದಾದ್ಮೇಲೆ ಮೇಲಿಂದ ಕೆಳಗ್ ನನ್ ನೋಡಿ ಆಮೇಲೆ ನನ್ ಮುಖ ನೋಡುದು. ಚೇಂಜ್ ಆಗ್ರೋಲೇ, ಇನ್ನ ಯಾವಾಗ ಚೇಂಜ್ ಆಗ್ತಿರೋ? ಇಷ್ಟಕ್ಕೂ ಆ ಮಚ್ಚೆ ಇದ್ಯಾ ಹೋಯ್ತಾ? ಇದ್ರೆ ತೋರ್ಸು ತೋರ್ಸು. ಎಷ್ಟು ನಾಚುತ್ತೀಯಾ
ಜಲೆಂತು ಕೇಳು. ನೀನು ಹೋಗಿ ಊಟ ಮಾಡ್ಕೊಂಡು ಬರ್ತೀನಿ. ತೀರಾ ಊಟ ಮಾಡ್ದೇನೆ ಹಿಂದೆ ಬೀಳು ಅಂದ್ರೆ ಹೇಗೆ? ಕರುಣೆ ಇರುವ ಮನೆ ಇದು, ಪ್ರೀತಿ ಎಷ್ಟು ಸಿಗುವುದು, ಬೇರೆ ಏನಂದರ ಮನಾರಿ, ಇನ್ನ ಬೇರೆ ಏನಂದರ ಮನಾರಿ. ಕರುಣೆ ಇರುವ ಮನೆಯಲ್ಲಿ ಪ್ರೀತಿ ಅರಸಿ ಬಂದೆನ, ಪ್ರೀತಿ ಕೊಡುವೆವೆಂದರಮ್ಮ ಕೇಳಿ, ಪ್ರೀತಿ ಕೊಡುವೆವೆಂದರಮ್ಮ ಕೇಳಿ. ಭೇದ ಭಾವ ಇಲ್ಲದ ಮನೆ ಎಲ್ಲ ಒಂದೇ ಅನ್ನುವ ಮನೆ, ಬೇರೆ ಏನೆಂದರ ಮನಾರಿ, ಓಹ್ ಬೇರೆ ಏನೆಂದರ ಮನಾರಿ. ಭೇದ ಭಾವ ಇಲ್ಲದ ಮನೆ ಎಲ್ಲರೊಂದೇ ಅನ್ನುವ ಮನೆ, ನಮ್ಮವರು ಅಂದರಮ್ಮ ಕೇಳಿ, ನೀ ನಮ್ಮವರು ಅಂದರಮ್ಮ ಕೇಳಿ. ನಾಚಿ ನೀರಾದ ಹೂವು, ಬಾಚಿ ಒಂದಾದ ನೀವು, ಯಾವತ್ತೂ ತಪ್ಪಿದ್ದೆ ನಾರಿ, ಹಬ್ಬ ಆಗಿದೆಯೇ ಬೇರೇನು ಭಾರಿ. ನಾಚಿ ನೀರಾದೆವು ಬಾಚಿದ ಕೂಡಲೇ, ನನ್ನ ಕೋರಿ ಬಂದರಮ್ಮ ಗೌಡರು, ಅಯ್ಯೋ ಗುಂಡೆಗೆ ಛಲಂತು ಒಮ್ಮೆ. ಕಾಲ್ಗೆಜ್ಜೆ ಸದ್ದು ಕೇಳಿ ಎದೆ ಬಡಿತ ಜೋರಾಗಿ, ಆಚೆ ಬಂದು ನೋಡಿದರು ಗೌಡರು, ಅಯ್ಯೋ ಗುಂಡಿಗೆ ಛಲ್ಲಂತು ಒಮ್ಮೆ. ಮಾಯಮ್ಮನ ಸೋದರ ಮಾಯವಾಗಿ ಹೋದರ, ಗುಟ್ಟು ಹೇಳಲೆಂದು ಬಂದು ಗುಟ್ಟು ರಟ್ಟು ಮಾಡಿದರು. ಮನಸ್ಸಲ್ಲಿ ಮಹನೀಯರು ರಾಜಮನೆಯ ತನದೋರು, ಬಯ್ಯಾರಿ ಬೆಳಗಿಗೆ ನೋಡು ಹೇಗೆ ಸೋತೆ ಹರಮ್ಮ. ಬಚ್ಚಿಟ್ಟುಕೊ ಬಚ್ಚಿಟ್ಟುಕೊ ಎದೆಗೂಡಲಿ ಬಚ್ಚಿಟ್ಟುಕೊ, ಮೆಚ್ಚಿದವನ ಹುಜ್ಜಪ್ಪಿಸಿ ನಿನ್ನ ಒಳಗೆ ಬಚ್ಚಿಟ್ಟುಕೊ. ಹೋದ ಸರಿ ಬಂದಾಗ್ಲೇ ಇಲ್ಲಿ ಕರ್ಕೊಂಡು ಬರ್ಬೇಕು ಅನ್ಕೊಂಡಿದ್ವಿ, ನೀವು ಟೈಮ್ ಸಾಕಾಗ್ಲಿಲ್ವಲ್ಲ. ಈ ಸರಿ ಆದ್ರೂ ಬಂದ್ರಲ್ಲ, ಒಳ್ಳೇದಾಯ್ತು. ಇವರು ನಮ್ಮ ಮ್ಯಾನೇಜರ್, ಇವರೇ ಇಲ್ಲೆಲ್ಲ ನೋಡ್ಕೊಳ್ಳೋದು. ಆ ದೊಡ್ಡವ್ರು ಕೊಟ್ಟಿದ್ ಸಲಿಗೆಯಿಂದ ತಾನೇ ಈ ಫ್ಯಾಕ್ಟ್ರಿ ನಿಂದು ಅಂತ ಹೇಳ್ಕೊಂಡು ಬಿಲ್ಡಪ್ ಕೊಟ್ಕೊಂಡು ಮೆರೆದಾಡ್ತಿರೋದು. ಇಷ್ಟಕ್ಕೂ ನಾವ್ ಯಾರು, ಯಾಕೆ ಬಂದಿದ್ದೀವಿ? ಕ್ವಶ್ಚನ್ ಆನ್ಸರ್ ನಾನೇ ಹೇಳ್ತೀನಿ. ದೊಡ್ಡ ದೊಡ್ಡ ಕಂಪನಿಗಳು ಸಣ್ಣ ಸಣ್ಣ ಕಂಪನಿಗಳನ್ನ ಕೊಂಡ್ಕೊಳ್ಳೋದು ಮಾಮೂಲಿ ವಿಷಯನೇ, ಆದ್ರೆ ನಿಮ್ ಕಂಪನಿ ಯಾವ್ದೋ ಸಣ್ಣ ಕಂಪನಿ ಏನಲ್ಲ, ಎಲ್ಲ ನೋಡ್ಕೊಂಡೆ ಬಂದಿದೀನಲ್ಲ. ಇಷ್ಟಕ್ಕೂ ಮಾರ್ತೀನಿ ಅಂತ ಯಾರ್ ಹೇಳಿದ್ರು? ಇದು ನಿಮ್ಮ ಕ್ವಶ್ಚನ್. ದುಡ್ಡು ಯಾರಿಗೆ ತಾನೇ ಬೇಡ, ಅದು ನನ್ನ ಉತ್ತರ. ದುಡ್ಡುಗೋಸ್ಕರ ಒಬ್ಬ ಒಪ್ಕೋತಾನೆ, ಒಂದೆರಡು ಮಾತು ಹೊಗಳಿದ್ರೆ ಇನ್ನೊಬ್ಬ ಒಪ್ಕೋತಾನೆ. ಈ ಡಿಸ್ಕಷನ್ ಯಾಕೆ ಅಂತ ನನ್ನ ಪ್ರಶ್ನೆ. ಇಷ್ಟಕ್ಕೂ ಇದನ್ನೆಲ್ಲ ನಾನು ಯಾಕೆ ನಿಮ್ಗೆ ಹೇಳ್ತಿದ್ದೀನಿ, ಅದು ನಿಮ್ಮ ಕ್ವಶ್ಚನ್. ಏನು ಇಲ್ಲ, ನಾನೊಂದು ಮಾತು ಇವ್ರ ಕಿವಿಗೆ ಹಾಕಿದ್ರೆ, ಇವ್ರು ಹೋಗಿ ಆ ಮಾತನ್ನ ಅವ್ರ ಕಿವಿಗೆ ಹಾಕಿದ್ರೆ ಕೆಲ್ಸ ಮುಗ್ದು ಹೋಗುತ್ತಲ್ವಾ? ಅದು ನನ್ನ ಉತ್ತರ. ಮಾರ್ತೀವಿ ಅಂತ ಯಾರ್ ಹೇಳಿದ್ರು ಅಂತ ಮತ್ತೆ ಜೋರಾಗಿ ನಿಮ್ದೇ ಕ್ವಶ್ಚನ್. ಅದೇನೋ ತುಂಬಾ ಕಷ್ಟವಾದ ವಿಷಯ ಕೂಡ ಇವ್ರಿಗೆ ತುಂಬಾ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಅಂದ್ರೆ ಆಮೇಲೆ ಎಲ್ಲದನ್ನೂ ಹಂಚ್ಕೊಂಡು ಆಮೇಲೆ ಹೊಡೆದಾಡ್ಕೊಂಡು ನಾವೇ ಸಾಯ್ಬೇಕಾ ಅನ್ನೋದು ನಿಮ್ ಕ್ವಶ್ಚನ್. ಇಂಥ ಒಳ್ಳೆ ಆಫರ್ ಮತ್ತೆ ಬರುತ್ತಾ? ಅದು ನನ್ನ ಉತ್ತರ. ದೊಡ್ಡವನೇ, ಚಿಕ್ಕತ್ತೆ ಎಕ್ಸಿಬಿಷನ್, ಚಿಕ್ಕಮವಯ್ಯ ಅಂಕಲ್ ಹೋಟೆಲ್, ದೊಡ್ಡಮವಯ್ಯ ದೇವಸ್ಥಾನ, ಏನ್ ತಪ್ಪಡಿದಾರೋ ಏನು, ಫುಲ್ಲು ಬೇಡ್ಕೋತಾ ಇದ್ದಾರೆ. ನನಗೇನಾದ್ರೂ ಪ್ರಾಬ್ಲಮ್ ಬಂದ್ರೆ ದಿನಕ್ಕೆ 10 ನಿಮಿಷ ಇವ್ರ ಮುಖಗಳನ್ನ ನೋಡ್ತಿರ್ತೀನಿ. ಆದ್ರೆ ನಮ್ಮ ತಂದೆ ಹೇಳ್ತಾರೆ, ಇಲ್ಲ ಅಂದ್ರೆ ನಮ್ಮ ತಾತ ಹೇಳ್ತಾರೆ, ಇಲ್ಲ ಮುತ್ತಾತ ಹೇಳ್ತಾರೆ. ಇವ್ರ ಮೂರು ಜನರಲ್ಲಿ ಒಬ್ರು ಹೇಳದೆ ಹೋದ್ರೆ ನನಗೆ ಆ ದಿನಾನೇ ಹೋಗಲ್ಲ. ಅಷ್ಟಕ್ಕೂ ಎಷ್ಟು ಕೊಡ್ತಾರಂತೆ? ಒಂದು 400 ಕೋಟಿ ತನಕ. ಒಂದು 400 ರೂಪಾಯಿ ನಮ್ಮ ಮಾವನವರು ಆ ದಿನ ನಮ್ಮ ಕೈಯಲ್ಲಿಟ್ಟಿದ್ದಕ್ಕೆ ಅದು ಈಗ 400 ಕೋಟಿ ಆಗಿದೆ. ಕೇಳೋದಿಕ್ಕೆ ಚೆನ್ನಾಗಿದೆ. 400 ಕೋಟಿಗೆ ಮಾರೋ ಅಷ್ಟು ಬುದ್ಧಿವಂತಿಕೆ ಬೆಳೆಸ್ಕೊಂಡಿದ್ದೀರಾ? ಮತ್ತಿನ್ನೇನು, ಆ 400 ರೂಪಾಯಿ ಹಿಂದೆ ಇರೋ ನಂಬಿಕೆ, ಅದರಿಂದ ನನಗೆ ಬಂದಿರೋ ಧೈರ್ಯ
ಇವರೆಲ್ಲರೂ ಒಟ್ಟಾಗಿ ಕರ್ಕೊಂಡು ಹೋಗೋದು. ಆದರೂ ಬದುಕೋದು ಅಂದ್ರೆ ಒಬ್ರಿಗೊಬ್ರು ನಂಬೋದು, ಮಾರ್ಕೊಳ್ಳೋದಲ್ಲ. ಲೇ, ಏನಾದರೂ ಹೇಳೋ, ಕೇಳಬೇಕು ಅನಿಸ್ತಿದೆ. ಇವನು ಗೊತ್ತಿದ್ದು ಸೈಲೆಂಟ್ ಆಗಿರ್ತಾನೆ, ಗೊತ್ತಿಲ್ಲದೆ ಸೈಲೆಂಟ್ ಆಗಿರ್ತಾನೆ. ಯಾರ್ ಮಾಡಿದ್ರೇನಂತೆ ಅಲ್ಲಿ ನೋಡು, ಈಗ್ಲೂ ಆ ಮುಖದಲ್ಲಿ ನಗುನೇ ಇಲ್ಲ ನೋಡು. ಸಾಕೋ, ನಡೀರಿ ನಡೀರಿ, ಬನ್ನಿ, ಮದುವೆ ಟೈಮ್ ಆಗ್ತಿದೆ. ಬನ್ನಿ. ನಾನು ಮೊದಲನೇ ಸಲ ನೋಡಿದ್ಕಿಂತ ತುಂಬಾ ಚೆನ್ನಾಗಿದ್ದೀಯಾ. ಅದಕ್ಕೆ ನಾನು ತುಂಬಾ ಚೆನ್ನಾಗಿದ್ದೀನಿ. ಎಲ್ಲೋ ಒಂದು ಚಿಕ್ಕ ಕನ್ಫ್ಯೂಷನ್ ಇದೆ, ಆದ್ರೂ ಜೀವನ ಪೂರ್ತಿ ಸಾಕೋದಕ್ಕೆ ರೆಡಿ. ನೀನ್ ಓಕೆ ಅಂದ್ರೆ ಎರಡ್ ತಿಂಗಳು ಇಲ್ಲೇ ಇರ್ತೀನಲ್ಲ, ಆಮೇಲೆ ಡಿಸೈಡ್ ಮಾಡೋಣ. ಎರಡ್ ತಿಂಗಳ? ಎರಡೇ ತಿಂಗಳು. ಈ ಸ್ಪೇಸ್ ನ ಯೂಸ್ ಮಾಡ್ಕೋಬಹುದಾ ಬಾವ? ಓ, ಈ ಸ್ಟೇಜ್ ಮೇಲೆ ಏನೋ ಇಂಟ್ರೆಸ್ಟಿಂಗ್ ಆಗಿ ನಡೀತಿದ್ಯಲ್ಲ ಬಾವಾ. ನಿಮ್ಮಿಬ್ರು ಮಧ್ಯೆ ನಾನ್ ಬಂದ, ಇಲ್ಲ ನಮ್ಮಿಬ್ರು ಮಧ್ಯೆ ಇವ್ರು ಬಂದ್ರ, ಇಲ್ಲ ನಮ್ಮಿಬ್ರು ಮಧ್ಯೆ ನೀನ್ ಬಂದ್ಯಾ? ನಾನು ಅವಳಿಗೆ ಏನೋ ಒಂದ್ ಹೇಳ್ದೆ, ನನಗೇನೋ ಒಂದ್ ಅರ್ಥ ಆಯ್ತು, ನಿನಗೇನೋ ಒಂದ್ ಅರ್ಥ ಆಗ್ತಾ ಇದೆ. ಬಾ, ಹೊರಗೋಗಳು. ನೀವು ಬರಲ್ವಾ ಇವ್ರ? ಕಲ್ಯಾಣಕ್ಕೆಲ್ಲ ತಯಾರಾಗಿದೆ, ನೀವು ಶುರು ಮಾಡಿ. ಏನತ್ತಿಗೆ, ಲಾಸ್ಟ್ ಟೈಮ್ ಗಂಡಿನ ಕಡೆ ಇದ್ರಿ, ಈ ಸಲ ಹೆಣ್ಣಿನ ಕಡೆ ಹೊರಟೋಗಿದ್ದೀರಲ್ಲ. ಹುಡುಗನ್ ಕಡೆ ಇದ್ದು ನಾಲ್ಕು ಮಾತು ಜಾಸ್ತಿ ಮಾತಾಡಿದ್ರೆ ವರದಕ್ಷಿಣೆ ಜಾಸ್ತಿ ಕೊಡ್ತೀವಿ ಅನ್ಕೊಂಡ್ರ? ನಮ್ ಹುಡುಗನಿಗ್ ಬರೋ ದುಡ್ಡನ್ನ ಇಳಿಸೋದಿಕ್ಕೆ ಪ್ರತಿದಿನ 600 ಜನ ಬೇಕು, ಗೊತ್ತಾ? ಸರಿನಮ್ಮ, ನಿಮ್ ದುಡ್ಡು ನಿಮ್ ಹತ್ರನೇ ಇಟ್ಕೊಳ್ಳಿ, ಸಾಲ ತೀರ್ಸೋದು ಕೂಡ ನಿಮ್ ಆದಾಯ ಅಂದ್ರೆ ನಿಮಗೆ ಗೊತ್ತಲ್ವಾ, ಬಡ್ಡಿ ಸಮೇತ ವಸೂಲಿ ಮಾಡ್ತಾರೆ. ನೋಡಿ, ನಮ್ಮ ಹುಡುಗನ ಬಗ್ಗೆ ಮಾತಾಡೋ ಹಾಗಿಲ್ಲ, ಏನಾದ್ರೂ ಹೇಳೋ ಹಾಗಿದ್ರೆ ನಿಮ್ ಹುಡುಗಿ ಬಗ್ಗೆ ಹೇಳಿ. ಏನ್ ಸ್ವಾಮಿ, ಎಲ್ಲ ನೋಡ್ಕೊಂಡೇ ಬಂದಿದ್ದೀರ ತಾನೆ, ನಮ್ ಬಗ್ಗೆ ನಮ್ ಹುಡುಗಿ ಬಗ್ಗೆ ತಿಳ್ಕೊಂಡ್ ಬಂದಿದ್ದೀರ ತಾನೆ? ಇಲ್ಲ ಸಿಕ್ತಲ್ಲ ಅಂತ ಕೆಂಪು ಬಸ್ ಹತ್ತಿ ಬಂದ್ರ? ಆದ್ರೂ ನಮ್ ಹುಡುಗಿ ಬಣ್ಣ ಏನು, ನಿಮ್ ಹುಡುಗನ್ ಬಣ್ಣ ಏನು? ಏನ್ ಕಪ್ಪು, ಏನ್ ಕಪ್ಪು, ಅಬ್ಬಬ್ಬ, ಅಷ್ಟು ಕಪ್ಪ? ಅಬ್ಬಬ್ಬ, ನಮ್ ಹುಡುಗ ಕಪ್ಪಗಿದ್ದಾನೆ ಅಂತ ಗೊತ್ತಿದ್ದು ಕೂಡ ನಿಮ್ ಹುಡುಗಿ ಎಷ್ಟೋ ಸಮಯದಿಂದ ನಮ್ ಹುಡುಗನ ಹಿಂದೆನೆ ಸುತ್ತಿದ್ದಾಳೆ, ಆ ವಿಷಯ ಗೊತ್ತಿದ್ದೇ ಬಂದಿದ್ದೀರಾ? ಇಲ್ಲ ಅಂದ್ರೆ ನೆಕ್ಸ್ಟ್ ಬಸ್ ರೆಡಿ ಇದೆ, ಹತ್ತಿ ಹೊರಟು ಹೋಗ್ತೀರಾ? ಹೌದೌದು, ಬೆಳಗ್ಗೆನೆ ಬೆಲ್ಲದ ಲಡ್ಡು ಚೆನ್ನಾಗಿ ತಿಂದ್ ಬಂದ್ವಮ್ಮ ನಮ್ ಹುಡುಗಿ ಬಗ್ಗೆ ಹೇಳೋದಿಕ್ಕೆ. ಆದ್ರೂ ನಮ್ ಹುಡುಗಿ ಗುಣಗಣಗಳ ಬಗ್ಗೆ ಹೇಳಕ್ ಶುರು ಮಾಡ್ಬಿಟ್ಟೆ ಅಂದ್ರೆ ನಿಮ್ಮ ಕಣ್ಣುಗಳೆಲ್ಲ ಹಾಗೆ ತಿರುಗೋಗುತ್ತೆ. ನಾವು ಬಿದ್ದು ಹೋಗೋಕ್ ಮುಂಚೆ ನಮ್ ಹುಡುಗ ಮದ್ವೆ ಮಾಡ್ಕೊಂಡು ಕರ್ಕೊಂಡ್ ಹೊರಟೋಗ್ತಾನೆ, ಆಗ ಆ ದೇವ್ರನ್ನ ಹುಡುಕ್ಬೇಕು ಅಂತಂದ್ರೆ ನಿಮ್ ಕಣ್ಣು ತಲೆ ಎಲ್ಲ ತಿರುಗ ಹೋಗುತ್ತೆ.
ನನ್ನ ತ್ರಿಪುರ ಮಣಿ ನಾಡು ಬಳುಕಿಸುತ್ತ ತಾಯಿ ತಾಡಿಸುತ್ತ ನೋಡಿ ನೋಡದಂತೆ ಕೇಳಿ ಕೇಳದಂತೆ ಎಲ್ಲವನ್ನೂ ಗಮನಿಸುತ್ತ ಏಳು ಸ್ವರಗಳಲ್ಲು ಎಲ್ಲ ತಾಳದಲ್ಲೂ ನಿನ್ನ ದನಿ ಕೇಳಿಸುತ್ತ ಆಗಲೋ ಈಗಲೋ ಕಣ್ಣ ಮುಂದೆ ಬಂದು ಹೋದರೆ ಸಾಕು ಆರಾಧಿಸಿ ಕವಿಯಾದ ನೋಡಿಗೀಗ ಬೀಸುವ ಗಾಳಿಯು ನನ್ನ ಕೇಳಿತು ನಿನ್ನ ಕುರಿತು ಯೋಚನೆ ಇನ್ನೇತಕ್ಕೆ ನನ್ನವಳ ನೀನುವಂತು ನಿಂತು ರಾತ್ರಿ ಅಲ್ಲಾನ ಏನು ನಾನ್ ತುಂಬಾ ಎಕ್ಸೈಟ್ ಆಗ್ಬಿಟ್ರೆ ಯಾರನ್ನಾದ್ರೂ ಜೊತೆ ಕರ್ಕೊಂಡ್ ಬರ್ಲಾ ಅಥವಾ ಒಬ್ಬಳನೇ ಕರ್ಕೊಂಡು ಹೋಗ್ತೀಯಾ ಬಾ ಮೇಲಕ್ಕೆ ಬಾ ಬಾ ಏನು ಪಬ್ಲಿಕಲ್ಲಿ ಏನ್ ಬೇಕಾದ್ರೂ ಮಾಡ್ತೀಯಾ ಆತರ ಅನ್ಕೋತಾರೆ ಹುಡುಗ್ರು ಆದ್ರೆ ಆತರ ಏನೂ ಆಗಲ್ಲ ಆಮೇಲೆ ತಿಳ್ಕೋತಾರೆ ಒಂದೊಂದಾಗೇನೆ ಸ್ವಲ್ಪ ಸಲಿಗೆ ತಗೊಂಡು ಸ್ವಂತ ಹೆಂಡ್ತಿದ್ರೆ ಫೀಲ್ ಆದ್ರೆ ತಪ್ಪೇನಿಲ್ವೇನು ನಿನ್ನ ಪಕ್ಕದಲ್ಲಿ ಇಟ್ಕೊಂಡು ಎಷ್ಟೇ ಪದ್ಧತಿಯಿಂದ ಇರಬೇಕು ಅಂತ ಅನ್ಕೊಂಡ್ರು ಆಗ್ತಾನೆ ಇಲ್ವಲ್ಲ ಇನ್ನೇನ್ ಬೇಕು ಆಗೋಯ್ತಾ ಎಲ್ಲ ಕಡೆ ಸುತ್ತಾಡೋಣ ಅಂತೆ ಸುಸ್ತಾಯ್ತಾ ಅಥವಾ ಬರೀ ನಾಟ್ಕನ ಪದ್ಧತಿ ರೇಷ್ಮೆ ಸೀರೆ ಜಾಸ್ತಿ ಯೋಚನೆ ಮಾಡಿದ್ರು ಚೆನ್ನಾಗಿದೆ ಅಂತ ಹೇಳ್ದ ಅದೇ ಹೇಳಿದ್ನಲ್ಲ ಲೆಕ್ಕಕ್ಕೆ ಸಿಕ್ತಿರೋದನ್ನೇ ಲೆಕ್ಕ ಮಾಡ್ತಾರೆ ಹುಡುಗ್ರು
ಲೆಕ್ಕ ಸರಿ ಹೋಗೋವರೆಗೂ ಲೆಕ್ಕ ಹಾಕ್ತಾನೆ ಇರ್ತಾರೆ ಹುಡುಗರು. ಐವತ್ತು ಹುಡುಗರಿಗೆ ಹುಡುಗಿರ ಪಕ್ಕ ನಡೆಯೋದು ಅಂದ್ರೆ ತುಂಬಾ ಭಯ. ಯಾವುದೋ ಒಂದು ಕೆಲಸ ಹೇಳಿ ಮುಂದೆ ಹೊರಟೋಗ್ತಾರೆ. ಸ್ವಲ್ಪ ಮಾಸ ಆಗಿದೆ ಅಂದ್ರೆ ಯಾವುದು ಬಿಡಲ್ಲ ಹುಡುಗರು. ಹುಡುಗಿರು ಇದಕ್ಕೆಲ್ಲ ಫೀಲ್ ಆಗೋದನ್ನ ಯಾವತ್ತೋ ಬಿಟ್ಟಿದ್ದಾರೆ. ತುಂಬಾ ಕ್ಯಾಶುಯಲ್ ಆಗಿ ತಗೋತಾರೆ. ಹೇಳಿದ್ನಲ್ಲ, ಹುಡುಗರಿಗೆ ಬೇಕಾಗಿರೋದು ಒಂದು ಹಗ್ ಒಂದು ಮುತ್ತು ಅಷ್ಟೇ. ಅದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ. ಸರಿಗ ಸುಮ್ನೆ ಡ್ಯಾನ್ಸ್ ಮಾಡೋಣ. ಜನ ಇರಬೇಕು. ಈ ತರ ಯಾರು ಇಲ್ದಿರೋ ಕಡೆ ನಾನ್ ಮಾಡಲ್ಲ. ತುಂಬಾ ತಿಳ್ಕೊಂಡಿದ್ದಾಳೆ ಅನ್ಸುತ್ತ. ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ ಅಮ್ಮ. ಇದನ್ ನೋಡು, ಇದು ಕೂಡ ಕಲರ್ ಇಷ್ಟ ಆಯ್ತು. ಸ್ವಲ್ಪ ಹತ್ರ ತೋರಿಸು. ಕಾಣಿಸ್ತಾ ಇಲ್ವಾ ಈಗ? ಅಮ್ಮ ಅವನೇನೋ ತಿಂತಾ ಇದ್ದಾನೆ. ಯಾರು? ಏನೂ ಇಲ್ಲ. ಮೊದ್ಲು ನೀನ್ ಹೇಳು, ದೊಡ್ಡ ತೆಗೆದು ಚೆನ್ನಾಗ್ ಕಾಣಿಸುತ್ತಲ್ವಾ? ಅವನೇನೋ ತಿಂತಾ ಇದ್ದಾನೆ. ಅವನೇನೋ ಮಾಡ್ತಾನೆ ಬಿಡು, ನೀನ್ ಹೇಳು. ಇಷ್ಟ ಆಯ್ತಾ? ಹ, ಚೆನ್ನಾಗಿದೆ ಅಲ್ವಾ? ಸೀತಾಫಲ ಹಣ್ಣು ಇದೊಂದೇ ಅಲ್ಲ, ಈ ಕಡೆ ಬುಟ್ಟಿ ಗಟ್ಲೆ ಇದೆ. ಎಷ್ಟೊಂದಿದಾವೆ ಮತ್ತೆ ನನಗೆ? ಬಿಡು ಇದನ್ನ, ನಾನ್ ಸೀರೆ ತೋರಿಸ್ಬೇಕು ಮೊದ್ಲು. ಮತ್ತೆ ನನ್ ಸೀತಾಫಲ ಹಣ್ಣು ಇಲ್ಲಿ ನೋಡು, ಹೀಗೆ ತಿಂತಾ ಇರ್ತಾನೆ. ನೀನ್ ಹುಡುಗಿ ಆಗಿರೋದ್ರಿಂದ ನಿನಗ್ ಮದ್ವೆ ಮಾಡಿ ನಿಮ್ ಅತ್ತೆ ಮನೆ ಕಳಿಸ್ಬಿಟ್ಟೆ. ಆದ್ರೆ ಇವನು ಎಲ್ಲಿಗೂ ಕಳ್ಸೋಕಾಗಲ್ಲ. ಹೌದು, ನಿನ್ ಕ್ಲಾಸ್ ಮೇಟ್ಸ್ ಹೇಗಿದ್ದಾರೆ? ಹೋದ್ ಸಲ ಬಂದಾಗ ಹಣ್ಣೆಲ್ಲ ಖಾಲಿ ಮಾಡಿದ್ಲಲ್ಲ ಡುಮ್ಮಿ, ಆ ತೆಳಗಿದ್ದಳು ಪಕ್ಕದಲ್ಲೂ ಅಲ್ಲೋ ಇಲ್ಲೋ ಎಲ್ಲದ್ರಿದಾರ? ಅವ್ರೆಲ್ಲರೂ ಇನ್ನ ನೆನಪಿದಾರ ನಿನ್ಗೆ? ಒಂದು ರಮಾದೇವಿ, ಎರಡು ಉಮಾದೇವಿ, ಮೂರು ಸತ್ಯವತಿ, ನಾಲ್ಕು ನಾಲ್ಕನೇ ನಂಬರ್ ಚಂದ್ರಾಣಿ, ಐದನೇ ನಂಬರ್ ಪದ್ಮಜ, ಆರನೇ ನಂಬರ್ ಧನಲಕ್ಷ್ಮಿ, ಅಪ್ಪ ಏಳನೇ ನಂಬರ್ ನಾಗವೇ. ಯಾಕೆ ನಡೀತಿದ್ದು? ಏನಾಯ್ತು ಅಪ್ಪ? ಎಲ್ರೂ ಇದೀವಿ ನಿನ್ನಿಲ್ಲ ಅಲ್ವೇನ? ಅದೇ ಫೀಲಿಂಗ್ ಬರೋದಲ್ವಾ? ಹೇಗಾದ್ರೂ ನಿನ್ ಗಂಡನ ಕನ್ವಿನ್ಸ್ ಮಾಡಿ ಬಂದ್ರು. ಮಧ್ಯರಾತ್ರಿ ಅಪ್ಪ ನಿದ್ದೆಯಿಂದ ಎದ್ಮೇಲೆ ಮಧ್ಯಾಹ್ನ ಅಮ್ಮ 3 ಗಂಟೆ ಟೀ ಮಾಡಿಕೊಟ್ಟಾಗ ಚಿಕ್ಕ ವಯಸ್ಸೆಲ್ಲ ಮಾಡಿರೋ ಆಟಗಳೆಲ್ಲ ನೆನಪಾಗಿ ನಿನ್ ಜೊತೆ ಮಾತಾಡ್ಬೇಕು ಅನಿಸ್ತಾ, ನಿನ್ನ ನೋಡ್ಬೇಕು ಅನಿಸ್ತಾ, ನಿನ್ನನ್ನು ಹತ್ರ ಕರ್ಕೋಬೇಕು ಅನ್ಕೊಂಡ್ರೆ ನೀನಿರಲ್ಲ ಅಲ್ವಾ? ಅದರಲ್ಲೂ ನೀನ್ ಇಲ್ಲೇ ಎಲ್ಲೋ ಹತ್ರದಲ್ಲಿದ್ಯಾ, ತುಂಬಾ ದೂರ. ನಿನ್ ಜಾಗ ನಾನ್ ತುಂಬಿಸ್ತೀನಿ ಅಂತ ಅನ್ಕೋ, ಆದ್ರೆ ಅಪ್ಪ ಅನ್ನೋ ಫೀಲಿಂಗ್ ಅಪ್ಪನ ಜೊತೆನೆ ಇರ್ಬೇಕು. ಅಪ್ಪನ ಜೊತೆಲೆ ಇರ್ತೀವಿ, ಅಪ್ಪನ ಜೊತೆಲೆ ಯಾವಾಗ್ಲೂ ಇರ್ತೀವಿ. ಅದ್ ಸೂಪರ್ ಅಲ್ವೇನ? ಬಂದ್ಬಿಡ. ಅಳ್ತಾ ಇದ್ದಾಳೆ ಕಣ. ಸರಿ 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 ಸರಿ, ಇತ್ತಗೋ ಸೀತಾಫಲ ಹಣ್ಣು ಬುಟ್ಟಿ ಪೂರ್ತಿ ಕಳಿಸ್ತಾ ಲಂಡನ್ಗೆ. ಅಳ್ಬೇಡ ಕಣ, ನೋಡು ನೋಡು, ಒಂದೊಳ್ಳೆ ಮಾತು, ಒಂದೇ ಒಂದ್ಸಲ ನಗ್ತಾ ಮಾತಾಡು. ಅಪ್ಪ, ಅಮ್ಮ, ಅಣ್ಣ, ತಂಗಿ, ಎಲ್ಲರೂ, ನಾವೆಲ್ರು, ನಾವೆಲ್ಲರೂ, ಹ್ಮ್, ಇಷ್ಟೊಂದೆಲ್ರು. ಸಂಬಂಧ ಯಾವಾಗ್ಲೂ ಚೆನ್ನಾಗಿರುತ್ತೆ. ಇಲ್ಲಿಗೆ ನಿಂತು ಹೋಗೋ ಆಗಿರೋದಿಲ್ಲ, ಇನ್ನೂ ಇನ್ನೂ ಬೆಳೀತಾನೆ ಇರುತ್ತೆ. ಆದ್ರೂ ಚೆನ್ನಾಗಿರುತ್ತೆ, ಜೇನ್ ಗೂಡು ಹಾಗೆ. ನನಗೆ ಆಸ್ಟ್ರೇಲಿಯಾ ಅಂದ್ರೆ ತುಂಬಾ ಇಷ್ಟ. ಅಲ್ಲೇ ಸೆಟ್ಲ್ ಆಗ್ಬೇಕು ಅಂತ ಯಾಕೆ ಅನ್ಕೊಂಡಿದ್ದೀನಿ ಗೊತ್ತಾ? ಕೋಪ ಬಂದ್ರೆ ಎಷ್ಟೇ ಜನ ಇದ್ರೂ ಅಲ್ಲೇ ಕೂಗಾಡ್ಬೋದು, ನಡೆಯೋದು ಬೋರ್ ಆದ್ರೆ ಸಡನ್ ಆಗಿ ಓಡ್ ಹೋಗ್ಬೋದು. ಇದೆಲ್ಲದಕ್ಕಿಂತ ನಮ್ ಕೈಲಿ ಆಗದೆ ಇದ್ರೂ ಒಳ್ಳೆಯವರಾಗಿರಕ್ಕೆ ಟ್ರೈ ಮಾಡ್ತೀವಲ್ವಾ, ಅದಕ್ಕೊಂದು ದೊಡ್ಡ ನಮಸ್ಕಾರ ಹಾಕೋದು. ಇಲ್ಲೂ ಕೂಡ ಹಾಗೆ ಮಾಡ್ಬೋದು. ಎಲ್ ಬೇಕಲ್ಲಿ ಟೀ ಕಾಫಿ ಕುಡಿಬಹುದು, ಯಾರನ್ ಬೇಕು ಅವ್ರನ್ನ ಸಂಬಂಧಿಕರಾಗಿ ಮಾಡ್ಕೋಬಹುದು. ಅಣ್ಣ ಗ್ಲಾಸ್ ತಗೊಳ್ಳಿ. ಎಲ್ ಬೇಕಲ್ಲಿ ಯಾವ್ದ್ರ ಮೇಲೆ ಬೇಕು ಅದ್ರ ಮೇಲೆ ಡ್ಯಾನ್ಸ್ ಮಾಡ್ಬೋದು. ಬಾ ಬೇಗ, ನೀನೇ ತಾನೇ ಹೇಳಿದ್ದು ಜನಗಳು ಜನಗಳು ಬೇಕು ಅಂತ. ತುಂಬಾ ಜನ ಇದ್ದಾರೆ, ಬಾ ಬೇಗ. ಒಂದ್ ನಿಮಿಷ ಒಂದ್ ನಿಮಿಷ, ಚಪ್ಪಲಿ ತೆಗೆದ್ಬಾ, ಅವಾಗ ಗೊತ್ತಾಗುತ್ತೆ ವಿಷಯ ಏನು ಅಂತ. ಸ್ವಲ್ಪ ಹತ್ರ ಬರ್ಬೋದಲ್ವಾ? ಕಾಲ್ ಗಂಟೆಲೆಲ್ಲ ಕರ್ಗೋಗುತ್ತ.
ಐಸ್ ಅಲ್ವಾ, ಕರಗೋದಕ್ಕೆ ಟೈಮ್ ಆಗುತ್ತೆ. ನಿನ್ನಿಷ್ಟ ಊಹೆ ಮಾಡ್ಕೋ. ಅದಕ್ಕೆಲ್ಲ ಫೀಲ್ ಆಗದೆ ಯಾವತ್ತೋ ಮರ್ತೋಗಿದ್ದಾರ, ತುಂಬಾ ಕ್ಯಾಶುವಲ್ ಆಗಿ ತಗೋತಾರ. ಸ್ವಲ್ಪ ಡಾಮಿನೇಟ್ ಮಾಡಿದ್ರೆ ಕೋಪ ಬರುತ್ತಲ್ಲ. ನಿಮಗ್ ಬರಲ್ವಾ? ಅಷ್ಟಕ್ಕೂ ನಾವ್ ಈ ತರ ಇರೋದಕ್ಕೆ ಕಾರಣನೇ ನೀವು. ನಿಮ್ ಇನ್ಸೆಕ್ಯೂರಿಟೀಸ್, ನಿಮ್ ಅನುಮಾನಗಳು, ನಿಮ್ ಅನ್ನೆಸೆಸರಿ ಆಟಿಟ್ಯೂಡ್ ನೋಡೆ ಹೀಗಾಗಿರೋದು. ನಾವು ನಮ್ ಸೆನ್ಸಿಟಿವಿಟಿ ಹೋಗಿ ಕಲ್ಲಾಗಿರೋದು. ಇಲ್ಲ ಅಂದಿದ್ರೆ ಇದಕ್ಕಿಂತ ಮೃದುವಾಗಿ, ಇದಕ್ಕಿಂತ ಸ್ವೀಟ್ ಆಗಿ ಇರ್ತಾ ಇದ್ವಿ. ಮೊನ್ನೆ ತಾನೇ ಯಾವ್ದೋ ಫ್ಯಾಕ್ಟ್ರಿ ಮಾರ್ತೀನಿ ಅಂದಿದ್ರಿ, ಇಷ್ಟು ಬೇಗ ಇನ್ನೊಂದು ಹೊಸ ತಗೋತಾ ಇದೀರಾ? ಅಪ್ಪ, ನನ್ನ ಅಜ್ಜಿ ಹತ್ರ ಹೋಗ್ತೀನಿ, ಎಲ್ಲರೂ ಅಲ್ಲೇ ಇದ್ದಾರೆ. ಇನ್ನೊಬ್ಬರಿಗೆ ಅವಕಾಶ ಕೊಡದೆ, ಮನೆಯವ್ರಿಗೆ ಮಾತಾಡೋಕೆ ಬಿಡದೆ ಇನ್ನೂ ಒಂದು ಫ್ಯಾಕ್ಟ್ರಿ ಮಾಡ್ತಿದ್ದೆ. ಪರವಾಗಿಲ್ಲ ಅಂತ್ಯಾ, ಎಲ್ಲರೂ ಚೆನ್ನಾಗಿರ್ತಾರಲ್ಲ. ಇಂಥ ಟೈಮಲ್ಲೇ ನಿನ್ನ ಮಗನ ನೋಡಿದ್ರೆ ಖುಷಿ ಆಗುತ್ತೆ ಕಣ. ಎಲ್ಲಿದ್ರೆ ಅಲ್ಲಿ, ಯಾರ ಜೊತೆ ಇದ್ರೆ ಅವ್ರ ಜೊತೆ ಹಾ ಹೇಗಿರ್ತಾನೆ. ನಿನ್ ಥರ ಅಂಟ್ಕೊಂಡಿರಬೇಕು ಅನ್ನಲ್ಲ. ನಮ್ಮೂರಲ್ಲಿ ಎಷ್ಟಿದೆ ಅನ್ನೋದು ಮುಖ್ಯ ಆಗತ್ತೆ, ಅಲ್ಲಿ ಎಷ್ಟಿದೆ ಅಂತ ಅಲ್ಲ. ಏನ್ಲ ಮತ್ತೆ ತಗೊಳಕ್ ಶುರು ಮಾಡ್ದ ಇವಾಗ ಯಾವ ಕಡೆ? ಮೊದ್ಲಿಂದ ನಂದು ಒಂದೇ ಮಾತ್ಕೊಂಡ್ರಲ್ಲ, ನಿಮ್ ಬಾವ ಇರೋವರ್ಗು ಕನ್ನಡಕನ ತಲೆ ಮೇಲೆ ಇಟ್ಕೋತೀರಾ, ಕಣ್ ಮೇಲೆ ಹಾಕೋತೀರಾ? ನಿಮ್ಗೇನೈತೆ ಚಿಂತೆ? ನೋಡ್ರಲ್ಲ, ಇಲ್ಲೇ ಸುತ್ತಾಡೋನು, ಇಲ್ಲೇ ಪೇಂಟ್ ಮಾರೋನು, ಎಷ್ಟು ಬೆಳೆದಿದ ನೀವು. ಇವತ್ತು ಹಂಗೆ ಅವನೇ ಲೇ ನಿನ್ನೇ, ಯಾಕೆ ಸುಮ್ಮನೆ ಇದೆಯಾ? ಮಾತೆ ಬರ್ತಾ ಇಲ್ವಾ? ನಮ್ದು ಮೊದ್ಲಿಂದನು ಒಂದೇ ಸ್ಟ್ರೇಟ್ ಆಗಿ ಮಾತಾಡೋದು. ಏನ್ ಬಾವಾ, ಸೈಟ್ ತಗೊಂಡೆ, ಫ್ಯಾಕ್ಟ್ರಿ ತಗೊಂಡ್? ನೀನ್ ಸುಮ್ಕಿರ್ಲಾ, ನಿಮ್ಮ ಅತ್ತೆ ನಾ ಮರಿದಂಗ ಒಂದ್ ತಿಂಗಳಿಗೆ ಒಂದ್ಸಲ ಬಂದ್ ನೋಡ್ಕೊಂಡೈತಲ್ಲ, ನಂಗೆ ಕೂಸೆ ಕಾಣ್ಲಾ. ಈಗ ನೋಡ್ಕೊಂಬಂದೆ ಎಲ್ರು ಅಲ್ಲೇ ಅವ್ರೆ. ಏನ್ಲ ನಿಮ್ ಮಗನಿಗೆ ಮದುವೆ ಮಾಡೋ ಯೋಚನೆ ಇದ್ರೆ ನಂಗೆ ಹೇಳ, ನಮ್ಮವನೊಬ್ಬ ಸೌತ್ ಆಫ್ರಿಕಾ ಅಲ್ಲೇನೋ ವ್ಯವಸಾಯ ಮಾಡ್ಕೊಂಡವನೆ, ಅವನಲ್ಲೇನು ಭತ್ತ ಬೆಳಿತಾವನ ದುಡ್ಡು ಬೆಳಿತಾವನ ನಂಗೆ ಗೊತ್ತಿಲ್ಲಪ್ಪ. ನೀನ್ ಸುಮ್ನೆ ಹೂವನ್ನು ಅವನು ದುಡ್ಡನ್ನ ಮೂಟಲ್ ಕಟ್ಕೊಂಬಂದ್ ತಗೊಂಬಂದ್ ಆಗ್ತಾನೆ. ಲೇ ಲೇ, ಮೊದ್ಲು ನನಗೆ ಹೇಳಕ್ ಬಿಡು, ಎಲ್ರು ರೆಡಿ ಇದಾರ ಅಂತ ನೋಡು, ಹೊರಡೋಣ. ಸರಿ ಕಣ, ಬರ್ತೀವಿ. ಆಯ್ತಾಯ್ತು. ಏನೋ ಅಜ್ಜನ್ ಕರ್ಕೊಂಬರಕ್ ಆಗ್ತಿರಲ್ವಾ? ಅವ್ರಿಗೆ ಬರ್ಬೇಕು ಅನ್ಸಿದ್ರೆ ಬರ್ತಾರಪ್ಪ, ಕರೆದ್ರೆ ಬರಲ್ಲ. ನಂತರಣ್ಣ ಜಾಸ್ತಿ ಯೋಚನೆ ಮಾಡಲ್ಲ. ಚಿಕ್ಕಮಾವನ್ ಕರಿ. ಚಿಕ್ಕಮಾವ ಬಂದೆ ಬಂದೆ. ಹಾ ಚಿಕ್ಕವನೇ, ಅವ್ರ ಕೊಡು. ನೀವ್ ಕೊಡ್ತಿದ್ದೀರಾ? ಅವ್ರ ಕೊಟ್ರ? ಅವ್ರು ಕೊಟ್ರು. ನಿಜ ಹೇಳು, ನೀವ್ ಕೊಟ್ರ ಅವ್ರು ಕೊಟ್ರ? ಅವರೇ ಕೊಟ್ಟಿದ್ದು. ಇದನ್ ಹೇಗಿದ್ರು ಮಕ್ಕಳು ಕೊಡ್ತೀಯ ಅಲ್ವಾ, ತಗೋ. ಅವ್ರು ಕೊಟ್ರನ್ನೇ ತಗೊಳ್ಳೋದು. ನೀವ್ ಕೊಟ್ರೆ ಒಂದ್ ರೂಪಾಯಿ ಕೂಡ ಬೇಡ. ಅವತ್ತು ನನ್ನ ಸ್ವಂತ ಮಗಳಲ್ಲ ಅಂತ ದಾರಿಲ್ ಹೋಗವನ್ಗೆ ಮದ್ವೆ ಮಾಡ್ಕೊಟ್ಟೆ. ಅವಳ ಅದೃಷ್ಟ ಚೆನ್ನಾಗಿತ್ತು, ಇವತ್ತವಳು ಖುಷಿಯಾಗಿದ್ದಾಳೆ. ಇಲ್ದೆ ಹೋಗಿದ್ರೆ ಎಷ್ಟು ಶಾಪ ಹಾಕಿಸ್ಕೋತಿದ್ನೋ. ಆ ಕಾರಣಕ್ಕೆ ಆ ಮನೆಗೆ ಬರೋಕಾಗ್ತಿಲ್ಲ ನನಗೆ. ನಮ್ಮ ಪರಿಸ್ಥಿತಿ ಚೆನ್ನಾಗಿಲ್ದೇ ಇರುವಾಗ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗಿ ಒಳ್ಳೆ ಭವಿಷ್ಯ ಕೊಟ್ಟಿದ್ದಾನೆ. ಒಂದು ವಿಷಯ ಹೇಳ್ತಾ ಇದ್ದೀನಿ, ನನ್ನ ಹೊಟ್ಟೆಲಿ ಹುಟ್ಟಿದ್ದೀರಾ ಅಂತ ನಿಮ್ಮ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಕನಸಲ್ಲೂ ಕೂಡ ಅವ್ರಿಗೆ ಕೆಟ್ಟದನ್ನು ಬಯಸಬೇಡಿ. ಬರೋ ವಾರ ಮಕ್ಕಳನ್ನ ಕಳಿಸ್ಕೊಡಿ, ಒಂದ್ ವಾರ ಇಲ್ಲೇ ಇದ್ದು ಬರ್ತಾರೆ. ಇದು ಕೂಡ ನಮ್ಮ ಅಪ್ಪಾರೆ ಕೊಟ್ಟಿದ್ದು. ಹ್ಮ್
ಹಿಡ್ಕೊಳ್ಳೋಣ ಹಿಡ್ಕೋ, ನೀನ್ ಆಂಜನೇಯ ಅಲ್ವಾ? ಅಮ್ಮ, ಇವಳ ಅಪ್ಪನ ಡೈರಿ ಇಟ್ಕೊಂಡ್ ಬಂದಿಳ, ಅವಳ ಕತೆ ಏನು ಅಂತ ಕೇಳಿ. ಯಾವಾಗ ನೋಡಿದ್ರು ತಿನ್ನೋದ್ಬಿಟ್ಟು ನೀನ್ ಯಾವ ಡೈರಿ ಹಿಡ್ಕೊಂಡ್ ಬಂದಿದ್ಯಾ? ಭಾರತ ಶಾಸನ ತರ ಇದು ಕುಟುಂಬ ಶಾಸನ ಅಕ್ಕ. ಇದು ಮಾವ ಬರ್ದಿರೋ ಡೈರಿ. ಇದನ್ನ ಕಣ್ಣು ಮುಚ್ಕೊಂಡು ಓಪನ್ ಮಾಡಿದ್ರೆ ಅದೇನಾದ್ರೂ ಇರ್ಲಿ, ಪ್ರಾಬ್ಲಮ್ ಸೊಲ್ಯೂಷನ್ಸ್ ಎಲ್ಲ ಇದ್ರಲ್ಲಿರುತ್ತೆ. ಈಗ ನಿನಗೇನ್ ಪ್ರಾಬ್ಲಮ್ ಬಂದಿದ್ಯೆ? ಈ ಪೇಜ್ ಅಲ್ಲಿ ಏನು ಬರ್ದಿಲ್ಲ ಅಂದ್ರೆ ನಿನಗೇನು ಪ್ರಾಬ್ಲಮ್ ಇಲ್ಲ ಅಂತ ಅರ್ಥ. ಈ ಸ್ಪೇಸ್ನ ನಾನ್ ಸ್ವಲ್ಪ ಯೂಸ್ ಮಾಡ್ಕೋಬಹುದಾ? ಯೂಸ್ ಮಾಡ್ಕೋ. ಈ ಪ್ರಪಂಚನೇ ರಂಗಸ್ಥಳ ಅನ್ಕೊಂಡಾಗ ಅದ್ರಲ್ಲಿ ಎಲ್ಲರೂ ನಟ್ಸವ್ರೆ, ಆಗ ನಟನೇನ್ ಯಾಕೆ ಮುಚ್ಚಿಡ್ಬೇಕು? ಓಪನ್ ಆಗೇ ನಟಿಸ್ಬೋದಲ್ಲ. ಹಾಗ ನೋಡ್ಬೇಡ ಬಾವ, ನನಗ್ ಹೇಳಕ್ ಆಗ್ತಿಲ್ಲ. ನಿನ್ನ ಕೆಲ್ಸ ನೋಡ್ಕೋ. ನಮ್ಮಪ್ಪ ನನ್ನ ನಿನಗ್ ಮದ್ವೆ ಮಾಡ್ಬೇಕು ಅಂತಿದ್ದಾರೆ. ನನ್ ಹೂ ಅಂತಾನೂ ಅನ್ನಲ್ಲ, ಊಹು ಅಂತಾನೂ ಅನ್ನಲ್ಲ. ಒಂದ್ ವೇಳೆ ಹೂ ಅಂದೆ ಅನ್ಕೋ, ಅದಾಗ್ಲಿಲ್ಲ ಅನ್ಕೋ, ಆಗ ನೋವಾಗುತ್ತೆ. ಒಂದ್ ವೇಳೆ ಇಲ್ಲ ಅಂದೆ ಅನ್ಕೋ, ಅದಾಗೋಯ್ತು ಅನ್ಕೋ, ಅದೇನು ಹಾಗ್ ಹೇಳದ್ನಲ್ಲ ಈಗ ಹೇಗೆ ಅಂತ ಇನ್ನೊಂದ್ ನೋವು. ಅದಕ್ಕೆ ಹಾಗೆ ಜಸ್ಟ್ ಸ್ಟೇಜ್ ಮೇಲೆ ಏನ್ ನಡೀತಿದ್ಯೋ ಕಣ್ಣಾರೆ ನೋಡೋದಷ್ಟೇ ನಮಗಾಗೋದು. ಅದಕ್ಕೂ ಮೀರಿ ಇನ್ನೇನ್ ಮಾಡಕ್ಕಾಗುತ್ತೆ ಭಾವ? ಆದ್ರೆ ಭಾವ, ಯಾವ್ದಾದ್ರು ಒಬ್ಬ ಹುಡ್ಗ ಮತ್ತೆ ಹುಡ್ಗಿ ಮಧ್ಯೆ ಒಂದ್ ಸ್ವೀಟ್ ಮ್ಯಾಜಿಕ್ ಇರುತ್ತೆ ಗೊತ್ತಾ, ಅದು ವರ್ಕ್ಔಟ್ ಆಗ್ಬೇಕು. ಕನಸಿಂದ ಮೈಂಡ್ ಸೆಟ್ ಹೇಳ್ಬೋದಂತೆ. ಹಾಗೆ ಒಂದ್ಸಲ ನೋಡೋಣ. ರೆಡ್, ರೆಸ್ಟ್ಲೆಸ್ನೆಸ್. ನಾನ್ ಹಣೆಗಿಡೋ ಕುಂಕುಮದ ಬಣ್ಣ ಅನ್ಕೊಂಡೆ. ಇವಳ ಜೊತೆ ಹೇಗಪ್ಪ ಇರೋದು? ಆತರ ಏನಾರು ಅನ್ಸಿದ್ರೆ ಇವಾಗ್ಲೇ ಹೇಳ್ಬಿಡು, ನನ್ನ ಸೇವ್ ಮಾಡ್ದವನಾಗ್ತೀಯಾ? ಯಾಕಂದ್ರೆ ನನಗ್ ಗೊತ್ತಿಲ್ಲದೆ ನಿನಗ್ ಅಟ್ರಾಕ್ಟ್ ಆಗ್ತಾ ಇದ್ದೀನಿ. ಇನ್ನೇನಿದೆ ಅದ್ರಲ್ಲಿ ದೊಡ್ಡ ಮ್ಯಾಟ್ರು? ಮುಗ್ದೋಯ್ತಲ್ವಾ? ಆದ್ರೆ ನೀನ್ ಹೀಗೆ ಲವ್ ಮಾಡು, ತುಂಬಾ ಚೆನ್ನಾಗಿದೆ. ನೀನ್ ಲವ್ ಮಾಡ್ತಿದ್ಯಾ ಅಂತಾನೆ ಗೊತ್ತಾಗ್ತಿಲ್ಲ. ಬೇರೆಯವರೆಲ್ಲ ಟಾರ್ಚರ್, ಬಟ್ ನನ್ನ ತಡ್ಕೋಬೇಕಲ್ವ? ಬ್ಲ್ಯಾಕ್, ಕಂಪ್ಲೀಟ್ ಆಗಿ ನೆಗೆಟಿವಿಟಿ. ನಾನ್ ಕಣ್ಣಿಗೆ ಹಚ್ಚು ಬಣ್ಣ ಅನ್ಕೊಂಡ ಎಲ್ಲ ಹೀಗೆ ಹೇಳ್ಬಿಡ್ತೀಯಾ? ಈ ಬಣ್ಣ ತರನೇ ಎಲ್ಲಾನು ಹಿಡಿದಿಟ್ಕೋತೀನಿ. ನನಗ್ ಕೋಪ ಜಾಸ್ತಿ, ಬಟ್ ಐ ರೆಸ್ಪೆಕ್ಟ್ ಮೈ ಆಂಗರ್. ನನಗ್ ಸಹನೆ ಇಲ್ಲ, ಬಟ್ ಐ ರೆಸ್ಪೆಕ್ಟ್ ಮೈ ಇಂಟಾಲರೆನ್ಸ್. ನಂದೊಂಥರ ಚಂಚಲ ಮನ್ಸು, ಚಂಚಲ ಮನ್ಸನ್ನು ರೆಸ್ಪೆಕ್ಟ್ ಮಾಡ್ತೀನಿ. ಐ ರೆಸ್ಪೆಕ್ಟ್ ಮೈ ಆಂಗರ್, ಐ ರೆಸ್ಪೆಕ್ಟ್ ಮೈ ಕನ್ಫ್ಯೂಷನ್, ಐ ರೆಸ್ಪೆಕ್ಟ್ ಮೈ ಜಲಸ್, ಐ ರೆಸ್ಪೆಕ್ಟ್ ಮೈ ಚಂಚಲ ಮನ್ಸು, ಐ ರೆಸ್ಪೆಕ್ಟ್ ಆಲ್ ಮೈ ಫೇಸ್. ಇಲ್ಲಿರೋ ಬಣ್ಣಗಳೆಲ್ಲ ನಿನ್ನಲ್ಲೇ ಇವೆ, ಯಾಕೆ ಅಷ್ಟೊಂದು ಯೋಚನೆ ಮಾಡ್ತೀಯ? ನಾಲ್ಕು ಜನ ತರ ಇರ್ಬೋದಲ್ವಾ, ಎಲ್ಲ ಸೆಟ್ ಆಗುತ್ತೆ. ಯಾಕೋ ಅಷ್ಟೊಂದು ಹೊಂದ್ಕೊಂತಿದ್ಯಾ? ನನ್ ಮಗಳನ್ನ ಕೊಟ್ಟು ಮದ್ವೆ ಮಾಡ್ತೀನಿ ಅಂತ ಧೈರ್ಯವಾಗಿ ಹೇಳು. ನೋಡು ಹೇಗಾಗಿದೆ ಮುಖ. ಥೂ ನಿನ್ನ, ನನ್ನ ಹೊಟ್ಟೆಯಲ್ಲಿ ಹೇಗ ಹೋಗ್ದೆ ನೀನು? ನನ್ಗೆ ನಾಚಿಕೆ ಆಗ್ತಿದೆ ನಿನ್ನ ನೋಡೋದಕ್ಕೆ. ನಿನ್ಗೊಂದು ಹೇಳ, ನಿಜವಾಗ್ಲೂ ನಿನಗೆ ಮದ್ವೆ ಮಾಡಿಸೋ ಉದ್ದೇಶ ಇಲ್ಲ, ಇಲ್ಲಿಂದ ಹೋಗೋದಕ್ಕೆ ಕಾಯ್ತಿದ್ಯಾ? ಅಲ್ನೋಡು, ಅಬ್ಸರ್ವ್ ಮಾಡಿದ್ರೆ ನೀವು ಕೂಡ ಏನಿಲ್ಲ ಭಾವ, ನೀವು ಒಪ್ಕೊಂಡ್ರೆ ನಮ್ಮ ಮನೇಲಿ ನಡೆಯೋ ಶುಭ ಕಾರ್ಯ ನಮ್ಮವನ್ ಮದ್ವೆನೆ, ಅದು ಅವನ ಮಗಳ ಜೊತೆ. ನಿಮ್ಗೆ ಹೇಳ್ಬೇಕಾ ಬೇಡ್ವಾ ಅಂತ ಓವರ್ ಟೆನ್ಷನ್ ಆಗ್ತಿದ್ದಾನೆ. ಮತ್ತೆ ಯಾವುದೋ ಹೊಸ ವಿಷಯ ಬಂದಿದೆ ಅನ್ಸತ್ತೆ, ಅದನ್ನ ಮನ್ಸಲ್ಲಿ ಇಟ್ಕೊಳಕ್ ಆಗ್ತಿಲ್ಲ. ಇಬ್ರು ಮಾತಾಡ್ಕೋತಿದ್ದಾರೆ, ಬರ್ತಾರೆ, ಏನೋ ಹೇಳ್ತಾರೆ.
ಏಯ್, ಅದು ಅಂದ್ರೆ ಆ ಕಡೆ ಈ ಕಡೆ ತಿರುಗಿಸ್ತಿದ್ಯಲ್ಲೋ. ವಿಷಯ ಯಾವಾಗ ಬೇಕಾದ್ರೂ ಮಾತಾಡ್ಕೋಬೋದಪ್ಪ. ಈ ಆಟ ಯಾವಾಗ ಅಡಕ್ಕಾಗುತ್ತೆ ನಾವು? ಏನೋ ಕಣೋ, ಸಡನ್ ಆಗಿ ಜೀವನನ ತುಂಬಾ ಬದುಕ್ಬಿಟ್ಟಿದ್ದೀನಿ ಅನಿಸ್ತಾ ಇದೆ. ಒಂದ್ ಕೆಲಸ ಮಾಡೋಣಪ್ಪ, ಎಲ್ರು ಸೇರ್ಕೊಂಡು ಟೂರ್ಗೆ ಹೋಗೋಣ. ಟೂರಾ? ಟೋಟಲ್ ಎಲ್ರು? ಬೇಕು ನಾಲ್ವರಲಿ ಮಾತನಾಡು ನಿನ್ನ ಮನಸ್ಸಿನಲ್ಲಿ, ನೀವೊಬ್ಬನಾಗು ಎಲ್ಲರಲ್ಲಿ, ಕಣ್ಣು ಅರಳಲಿ ಪಯಣದಲ್ಲಿ, ದಾರಿ ಇದ್ದೆಡೆ ನಡೀತಿರಲಿ, ಮನದಲ್ಲಿ ಮನಕ್ಕೆ ಅರಿವುದು ಎಲ್ಲ, ಈ ಚೆಲುವೆಲ್ಲ ನಿಜವಾದಲ್ಲಿ ಕಾಣದ ನಾಳೆಯ ಅದುವೇ ದಿನವು ತಿಳಿದುಕೋ ನನ್ನ ನಿನ್ನ ಸಂಗತಿ ಏನು, ತಿಳಿದುಕೋ ನಿನ್ನ ನನ್ನ ಬಿಸು ಮಾತೇನೋ ಕೇಳಿದರು ಹೇಳದೆಯೇ ಮನದಲ್ಲಿ ಮನಕ್ಕೆ ಅರಿವುದು ಎಲ್ಲ, ಈ ಚೆಲುವೆಲ್ಲ ನಿಜವಾದಲ್ಲಿ ಕಾಣದ ನಾಳೆಯ ಉತ್ಸವ ಮಾಡು ಪ್ರತಿ ಪ್ರತಿ ಕ್ಷಣ ಕೂಡ ನಿನ್ನೆದುರಲ್ಲಿ. ಎಲ್ಲಿಗೆ? ಯಾಕೆ ಇಷ್ಟೊಂದು ರಿಸ್ಟ್ರಿಕ್ಟ್ ಮಾಡ್ಕೋತಿದ್ಯಾ ಹೇಳ್ಬಿಡು. ಇವನ್ ಮೇಲಿರೋ ಈ ಫೀಲಿಂಗ್ನ ಸ್ಟಾಪ್ ಮಾಡೋದು ತುಂಬಾ ಕಷ್ಟ, ಆದ್ರೆ ನಾನು ಸೆಟ್ ಆಗ್ತೀನ. ಈ ಕ್ಯೂಟ್ ಬೇಬಿ ದೂರ ಇರ್ಬೇಡ, ಬಾರು ಇಲ್ಲಿ. ಇದ್ದರು ನೂರೊಂದು, ಇರದಿದ್ದರು ಏನೊಂದು, ಎದುರಿಗೆ ಇರುವುದನೇ ಅದ್ಭುತ ಮಾಡು. ಎಷ್ಟಿದ್ದರು ದೂರ ಕೈ ಚಾಚು ಒಮ್ಮೆ, ಮನಸ್ಸಿನ ಹತ್ತಿರಕ್ಕೆ ಜಗವನ್ನು ನೋಡು. ಕಣ್ಣಿನಲ್ಲೇ ಉಳಿದಿರೋ
ವಿಷಯವು ನೂರು ಕೇಳುವುದೋ ಹೇಳುವುದೋ ಮನದಲ್ಲಿ ಮನಕ್ಕೆ ಅರಿವುದು ಎಲ್ಲ ಈ ಚೆಲುವೆಲ್ಲ ನಿಜವಾದಲ್ಲಿ ಕಾಣದ ನಾಳೆಯ ಹಿಂದೆ ನೋಡು ಮನದಲ್ಲಿ ಬೆರೆಸಿ ಉತ್ಸವ ಮಾಡು ಪ್ರತಿ ಪ್ರತಿ ಕ್ಷಣ ಕೂಡ ನಿನ್ನೆದುರಲ್ಲಿ ಏನು ಅಪ್ಪ ಇಷ್ಟು ಜನ ಇದ್ರು ಎಲ್ಲಾರನು ಮರ್ತ ಹೋಗ್ತೀನಿ ಎಲ್ಲಾರನು ಅಪ್ಪ ನಾನಿನ್ನು ತುಂಬಾ ಓದ್ಬೇಕು ತುಂಬಾ ನೋಡ್ಬೇಕು ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅಂದೆ ಇತರ ಎಲ್ಲ ಹೇಳ್ದೆ ಅಲ್ವಾ ಈ ಕ್ಷಣನೇ ನನ್ ಡಿಸಿಷನ್ ಬದಲಾಯಿಸ್ತೀನಿ ಇಲ್ಲೇ ಇರ್ತೀನಿ ಅಂತ ಹೇಳಿದ್ರೆ ನಿನ್ಗೆ ಹೇಗನ್ಸುತ್ತೆ ಏನು ಸಡನ್ ಆಗಿ ಹೀ ಹುಷಾರು ಬರ್ಬೇಡ ಅಂತ ಹೇಳ್ದೆ ಅಲ್ವಾ ಅಲ್ಲಿ ಹೋಗಿ ಕೂತ್ಕೋ ಪುಟ್ಟ ಸರಿನಾ ಸರಿ ಹೋಗುಮ್ಮ ನೀನ್ ಆಡೋಲ್ವಾ ಆಟ ಆಡೋದು ಬೋರು ಬೋರಾ ನಂಬಿಟ್ರಾ ಮನೆಯಲ್ಲಿ ಕೂತ್ಕೊಂಡ್ರೆ ಬೋರ್ ಆಗುತ್ತೆ ಆಟ ಆಡಿದ್ರೆ ಸುಸ್ತಾಗುತ್ತೆ ಅಮ್ಮ ನೋಡಿದ್ರೆ ದಿನ ದೇವನ ಬೈತಾರೆ ಆ ದೇವರು ನಮ್ಗೆ ಮೋಸ ಮಾಡ್ದ ಅಂತ ಯಾಕೆ ನಾನು ಜಾಸ್ತಿ ದಿನ ಬದುಕಲ್ವಂತೆ ಆ ದೇವರು ನನ್ನ ಕರ್ಕೊಂಡು ಹೋಗ್ತಾನಂತೆ ನಾನಿನ್ ಕೆಲವೇ ದಿನ ಬದುಕಿರೋದು ಹಾಗಾದ್ರೆ ದೇವರಿಗೆ ನಾವು ಕೂಡ ಮೋಸ ಮಾಡಲ್ವ ಹೇಗೆ ಹೇಗೆ ದಿನ ಕೈ ಮುಗಿಯೋ ಹಾಗೆ ಇಲ್ಲೋಡು ಹೀಗೆ ತುಂಬಾ ಸಲ ಕೈ ಮುಗಿಯೋಣ ಈ ದಿನ ಬೇಡ ನಾಳೆ ಬರ್ತೀನಿ ಅಂತ ಅವ ಕರ್ಕೊಂಡು ಹೋಗಲ್ವಾ ದೇವರು ಒಳ್ಳೆಯವನಲ್ವಾ ತುಂಬಾ ಬೇಗ ಮೋಸ ಹೋಗ್ತಾನೆ ನಾಲ್ಕು ವರ್ಷ ಪಾಪ ಚಿಕ್ಕ ಮಗು ಅಷ್ಟಕ್ಕೆಲ್ಲ ಜೀವ ಕೊಡೋದ್ಯಾಕೆ ಅಷ್ಟರಲ್ಲೇ ಜೀವ ತಗೊಳೋದ್ಯಾಕೆ ಏನೋ ಅಂದ ಕೇಳಿಸ್ತಾ ಇಲ್ಲ ಕೇಳಿಸ್ತಾ ಇಲ್ಲ ಮತ್ತೆ ನೂರ ಒಂದೇದು ಗೊತ್ತಾಯ್ತಾ ಇದೇ ಭಯ ನೀನ್ ಯಾವಾಗ ಪ್ರೀತಿಸೋದ್ ನಿಲ್ಸಿ ತಡ್ಕೊಳಕ್ ಶುರು ಮಾಡ್ತೀಯ ಅನ್ನೋದು ಅದನ್ನ ತಡ್ಕೊಳಕ್ ತುಂಬಾ ಕಷ್ಟ ನಿಮ್ ಮನೇಲಿರೋರು ಎಲ್ಲಾರನ್ನೂ ಒಂದ್ಸಲ ಮಾತಾಡ್ಸೋ ಅಷ್ಟರಲ್ಲೇ ಕಷ್ಟ ಅನ್ನೋ ಫೀಲಿಂಗ್ ಬರ್ತಾ ಇದೆ ಈ ತರ ಇದ್ದಾಗ ಅವ್ರ ಜೊತೆನೆ ಇರ್ಬೇಕು ಅಂದಾಗ ನಮ್ಮಪ್ಪ ನನ್ನ ಹತ್ರ ಬಂದು ಒಂದ್ ವಾರ ಇದ್ರೇನೆ ಯಾವಾಗ ಹೋಗ್ತಾರೋ ಅಂತ ಅನ್ಸ್ತಿರತ್ತೆ ಯಾವಾಗ್ಲಾದ್ರೂ ಒಂದ್ಸತಿ ಎಲ್ಲಾರ ಜೊತೆ ಇರೋದು ಪರವಾಗಿಲ್ಲ ಆದ್ರೆ ಯಾವಾಗ್ಲೂ ಎಲ್ಲಾರು ಇರ್ತಾರೆ ಅಂದ್ರೆ ನನಗಾಗಲ್ಲ
ಎರಡು ತಿಂಗಳೇ ಅಲ್ವಾ, ಏನಾದರೂ ಡಿಸೈಡ್ ಮಾಡೋಣ ಅನ್ಕೊಂಡೆ. ಆದರೆ ಎರಡು ತಿಂಗಳು ನಿನ್ನ ಮತ್ತೆ ನಿನ್ನ ಫ್ಯಾಮಿಲಿನ ನೋಡಿದೆ, ಅದರಲ್ಲಿ ನಾನು ಕಾಣಿಸ್ಲಿಲ್ಲ. ನಿನ್ನ ಬಗ್ಗೆ ಯೋಚನೆ ಮಾಡಿದ ಪ್ರತಿ ಸಲನೂ ನಾನು ಸೋತೋಗ್ತಾನೆ ಇದ್ದೆ. ಇಷ್ಟ ಆದರೆ ನಾಚಿಕೆ ಇರಬೇಕೇ ಹೊರತು ಕಷ್ಟ ಇರಬಾರ್ದು. ಇದೆಲ್ಲ ನಿನ್ನ ಹತ್ರ ಹೇಳಕ್ಕೆ ಗೊತ್ತಾಗ್ದೆ, ಅಡ್ಜಸ್ಟ್ ಆಗೋಕ್ಕೂ ಗೊತ್ತಾಗ್ದೆ, ಏನು ಮಾತಾಡೋದು ಅಂತಾನೆ ಗೊತ್ತಾಗಲಿಲ್ಲ. ಮಾತಾಡೋಕ್ಕೇನೂ ಇಲ್ಲ ಅಂದಾಗ ಮಾತುಗಳನ್ನ ಹುಡುಕ್ಬಾರ್ದು. ಇಲ್ಲಿಗೆ ನಿಲ್ಲಿಸ್ಬಿಡೋಣ. ಜೀವನದ ಮೇಲೆ ನಂಗೆ ತುಂಬ ಒಳ್ಳೆ ಒಪಿನಿಯನ್ ಇದೆ. ಅದಿನ್ನೂ ಒಳ್ಳೆ ಅದ್ಭುತಗಳನ್ನ ತೋರಿಸುತ್ತೆ, ಇನ್ನೂ ಜನಗಳನ್ನ ತೋರಿಸುತ್ತೆ ಅನ್ನೋದು. ಹಾಗೆ ನಿನ್ನೂ ತೋರಿಸಿದೆ. ಜೀವನ ಅನ್ನೋದು ಇಲ್ಲಿಗೆ ನಿಲ್ಲಲ್ಲ. ಆರ್ಟಿಕಲ್ ನೋಡು ಮಾವ, ಅಪ್ಪ ರಾತ್ರಿನೇ ಹೊರಟೋದ್ರು ಅನ್ಸುತ್ತೆ. ಹೇಳ್ದೆ ಕೇಳ್ದೆ ಇಲ್ಲಿಗೆ ಬಂದಿದ್ದಾರೆ ಅಂದಾಗಿಂದ ನಿಮ್ಮ ಅಪ್ಪನಿಗೆ ಸಮಾಧಾನನೇ ಇಲ್ಲ. ರಾತ್ರಿಯಿಂದ ಫೋನ್ ಮಾಡ್ತಾನೆ ಇದ್ದಾರೆ. ಹಲೋ, ಈಗಲೇ ಬರ್ತೀನಿ, ಈಗಲೇ ಬರ್ತೀನಿ. ಏ, ತಿನ್ಬಿಟ್ಟು ಹೋಗಮ್ಮ, ಆಮೇಲೆ ತಿಂತೀರಮ್ಮ, ಈಗಲೇ ಬರ್ತೀನಿ. ಅಲ್ಲ, ಏನಾಯ್ತು, ಯಾರಿಗೆ ಗೊತ್ತಿದ್ರೆ? ಏನೋ ಯೋಚನೆ ಮಾಡ್ತಾ ಗೊತ್ಬಿಟ್ಟೆ ಬಾವ, ಅಲ್ಲಿ ಎಲ್ಲರೂ ನಿನ್ ತಪ್ಪೇನಿಲ್ಲ, ಅವನೇ ಫಾಸ್ಟ್ ಆಗಿ ಬಂದಿದ್ದು ಅಂದ್ರು. ನಾನೇನೋ ಕಾಶಿ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಆ ಹುಡುಗಿನ ನೀನು ಹಗ್ ಮಾಡ್ಕೊಂಡು ಮುತ್ಕೊಡೋದು, ಅದನ್ನ ಅಪ್ಪ ನೋಡಿ ಮಧ್ಯದಲ್ಲೇ ಬಂದ್ಬಿಡೋದು, ಅದನ್ನ ಅಪ್ಪ ಅಮ್ಮಂಗ್ ಹೇಳ್ತಿರೋದನ್ನ ನಾನ್ ಕೇಳಿಸ್ಕೊಂಡು ಆದ್ರೂ ಜಸ್ಟ್ ನಡೆಯೋದನ್ನ ನೋಡಿ ಒಪ್ಕೊಳ್ಳೋದು ಯಾವಾಗ ಕಲಿತಾರೆ ಬಾವ ಎಲ್ರು? ತಗೊಳ್ರಿ. ಅಯ್ಯೋ, ಏನಾಯ್ತೆ? ಏನಾಯ್ತು? ಚಿಕ್ಕ ಏಟಾಗಿದೆ ಅಷ್ಟ. ಏಟ್ ಬಿದ್ದಿದ್ಯಾ? ಏನಮ್ಮ, ನೋಡ್ಕೋಬೋದಾಯ್ತಾನೆ. ಒಂದ್ ನಿಮಿಷ, ಇದು ಕೊಡೋ. ಬೇಡ, ಕೊಡಬೇಡ. ಒಂದ್ ನಿಮಿಷ ಇರಿ, ಯಾರು ಕೊಡೋದ್ ಬೇಕಾಗಿಲ್ಲ, ನಮ್ ದುಡ್ಡು ನಾವೇ ಕೊಡ್ತೀವಿ. ಬೇಕಾಗಿಲ್ಲ, ನಾವು ಕೊಡ್ತೀವಿ. ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್. ಏನಾಯ್ತು ಮಾವ? ನಮ್ಮ ಹತ್ರ ಇಲ್ಲ ಅಂತನಾ, ನಿಮ್ಮ ಹತ್ರ ಜಾಸ್ತಿ ಇದೆ ಅಂತನಾ? ಹಂಗ್ಯಾಕೆ ಕೊಟ್ಬಿಡ್ತೀರಾ ದುಡ್ಡು ಕಣ್ಕೊಂಡವ್ರಿಗೆಲ್ಲ? ಏನಾದ್ರೂ ಹೇಳಿದ್ರೆ ಒಳ್ಳೆತನ ಅಂತೀರಾ? ಅಂದ್ರೆ ನಮಗೆ ಮಾತಾಡಕ್ ಬರಲ್ವಾ, ಅಥವಾ ನೀವೇನಾದ್ರೂ ಹೊಸ್ತಾಗಿ ಕಲಿಸ್ತಿದ್ದೀರಾ?
ಬೆಳಗ್ಗೆ ಎದ್ದು ಕೂಡ್ಲೆ ಆಟ ಅಂತೀರಾ, ಕುಣಿತ ಅಂತೀರಾ ಅಂದ್ರೆ ನಮಗ್ ಬದುಕಕ್ ಬರಲ್ವಾ? ಅಥವಾ ನೀವೇನಾದ್ರೂ ಹೊಸ್ತಾಗ್ ಕಲಿಸ್ತಿದ್ದೀರಾ? ಯಾವ ತರ ತಗೋಬೇಕು ಇದನ್ನ? ಹೊರಗೋಗ್ ಮಾತಾಡೋಣ. ಇಲ್ಲ, ಇಲ್ಲೇ ಮಾತಾಡ್ಬೇಕು, ಎಲ್ಲರಿಗೂ ಗೊತ್ತಾಗ್ಬೇಕು. ಏನೋ ಅದು, ಏನ್ ಮಾತಾಡ್ತಿದ್ಯೋ? ಹಾ, ಬರ್ಬೇಕಮ್ಮ, ಕೋಪ ಬರ್ಬೇಕು, ಪ್ರತಿಯೊಬ್ಬರಿಗೂ ಬರ್ಬೇಕು ಕೋಪ. ಇವಾಗ ಯಾರಿಗೆ ಎಲ್ಲಿ ಹೊಡಿಬೇಕೋ ನನ್ನ ಮಾತುಗಳು ಅಲ್ಲಿ ಹೊಡಿಬೇಕು. ಇವಾಗ ಯಾಕೋ ಇದೆಲ್ಲ, ಇವಾಗ ಏನ್ ಬೇಕು? ಮತ್ತ ಅವತ್ ಏನ್ ಕೊಡ್ತೀವಿ ಅಂತ ಕರ್ಕೊಂಡ್ ಬಂದ್ರಿ? ಗತಿ ಇರ್ಲಿಲ್ವಾ ನಮಗೆ? ನಮಗ್ ಗತಿ ಇಲ್ದೆ ಅಲ್ಲ, ನಿಮಗ್ ಭಯ ಆಗಿ ನಿಮ್ ಕೈಲಾಗದೆ ನಿಮ್ ಸುತ್ತಲೂ ನಾಲ್ಕ್ ಜನ ಇರ್ಬೇಕು ಅಂತ ತೋರ್ಸ್ಕೊಳಕ್ ಕರ್ಕೊಂಡ್ ಬಂದ್ರಿ. ಹಾ, ಏನಾದ್ರು ಅಂದ್ರೆ ನಾನ್ ಮಾತಾಡ್ತೀನಿ, ನಾನ್ ಮಾತಾಡ್ತೀನಿ. ನಮಗ್ ಗೊತ್ತಿಲ್ವಾ, ನಮಗ್ ಮಾತ್ ಬರಲ್ವಾ? ಏನೋ ನಾಲ್ಕು ಕಾಸು ಬರುತ್ತೆ ಅಂತ ಫ್ಯಾಕ್ಟ್ರಿ ಮಾರೋಣ ಅನ್ಕೊಂಡ್ರೆ, ಆಹಾ ಇಲ್ಲ ಎಲ್ರು ಜೊತೆಗಿರೋಣ ಅಂತೀರಾ. ಹೋಗ್ಲಿ, ಜೊತೆಗಿರೋಣ ಅಂತ ಮಗಳನ್ನ ಕೊಟ್ಟು ಮದ್ವೆ ಮಾಡೋಣ ಅನ್ಕೊಂಡ್ರೆ ತಂದೆ ಮಗನ ಮನ್ಸಲ್ಲಿ ಏನಿದೆ ಯಾರಿಗೂ ಗೊತ್ತಿಲ್ಲ. ಏನ್ ನಿಮಗ್ ಗೊತ್ತಿಲ್ದೆ ಇರುತ್ತಾ? ನಾಟಕ ನಮ್ಮನ್ನೆಲ್ಲ ಆಟಾಡ್ಸಕ್ಕೆ ಮೊದಲಿಂದ ಆಟಾಡಿಸ್ತಾನೆ ಇದಾರಲ್ಲ. ಏನಾದ್ರು ಅಂದ್ರೆ ಎಲ್ರು ರೆಡಿ ಆಗ್ಬಿಡ್ತಾರೆ ಓ ಅಂತ. ಒಬ್ಬೊಬ್ರು ಮೂವರು ಮೂವರನ್ನ ಹೆತ್ತಿದಾರಲ್ಲ. ಏನಾದ್ರು ಚಿಕ್ಕದೇನಾದ್ರು ಮಾಡ್ಬಿಟ್ರೆ ಸಾಕು, 100 ಜನ ಬಂದ್ಬಿಡ್ತಾರೆ ದೊಡ್ಡ ದೊಡ್ಡ ಮಾತಾಡಕ್ಕೆ. ಭಜನೆ ಭಜನೆ ಪ್ರತಿಯೊಂದಕ್ಕೂ. ನೀವು ದೊಡ್ಡವರು, ನೀವು ದೊಡ್ಡವರು, ನೀವು ದೊಡ್ಡವರು. ಏನ್ ದೊಡ್ಡವರು, ಯಾವ್ದಕ್ಕೆ ದೊಡ್ಡವರು? ಏನಾದ್ರೂ ಒಂದು ಮಾತಾಡ್ಬೇಕು ಅಂದ್ರೆ ಆ ಕಡೆ ಕಡೆ ನೋಡ್ತಿರ್ತೀರ, ನಾವು ನೋಡ್ತಿರ್ತೀವಿ. ಏನಾದ್ರೂ ನಿರ್ಧಾರ ಮಾಡ್ಬೇಕಂದ್ರೆ 100 ಸಲ ಯೋಚನೆ ಮಾಡ್ತಿರ್ತೀರ, ನಾವು ಮಾಡ್ತಿರ್ತೀವಿ. ನಾವು ಭಯ ಪಡ್ತೀವಿ, ನೀವು ಭಯ ಪಡ್ತೀರ. ನಾವು ಆಸೆ ಪಡ್ತೀವಿ, ನೀವು ಆಸೆ ಪಡ್ತಿರ್ತಾರೆ. ಇನ್ ಯಾವ್ದಕ್ ದೊಡ್ಡವರು? ಯಾರಿಗ ದೊಡ್ಡವರು? ಯಾರು ಯಾರಿಗ ಕಲಿಸ್ತಾರೆ ಇಲ್ಲಿ? ಯಾರು ಕಲಿಯಕ್ ರೆಡಿ ಇದಾರೆ ಇಲ್ಲಿ? ಹೇಳು ಹೇಳು, ಎಲ್ಲ ನಿನ್ನಿಂದಲೇ ಅಲ್ವಾ, ನೀನೇ ಅಲ್ವಾ ಆಡ್ಸೋದು ಎಲ್ಲರನ್ನ? ನಾಳೆ ನಿಮ್ಮ ಅಪ್ಪ ಆದ್ಮೇಲೆ ನೀನೇ ತಾನೇ ಇರೋದು, ಅವಾಗ್ಲೂ ನಾವು ಕೆಲಸದವ್ರೆ ತಾನೇ. ಹೇಳು, ಏನ್ ನಮ್ಗಿರಲ್ವಾ ಬೆಳಿಬೇಕು ಅಂತ? ನಮಗಿರಲ್ವಾ ಹೆಸರು ಮಾಡ್ಬೇಕು ಅಂತ? ನಮಗಿರಲ್ವಾ ಭಜನೆ ಮಾಡಿಸ್ಕೋಬೇಕು ಅಂತ? ಇವ್ರ ಭಾವ ಇಲ್ಲ ಅಂದ್ರೆ ಇವ್ರಿಗೆ ದಿಕ್ಕಿಲ್ಲ ಅಂತಾರೆ ಆಚೆ ಜನ ಅಂತಾರೆ. ಅವ್ರ ಆಸ್ತಿ ಏನೋಗುತ್ತೆ ಅಂದ್ಬಿಡ್ತಾರೆ. ಬಾ ಅನ್ನು, ನಿಮ್ಮ ಅಪ್ಪನ ಹೊರಗೆ ಬಾ ಅನ್ನು, ಸೆಂಟ್ರಲ್ ನಿಂತ್ಕೊಳ್ಳೋಣ, ಯಾರು ದೊಡ್ಡವ್ರು ಅಂತ ಗೊತ್ತಾಗ್ಬಿಡುತ್ತೆ. ಬೇಡ ಕಣಯ್ಯ, ನಮ್ ಬದುಕ್ ನಾವು ಬದುಕ್ತೀವಿ, ನಮ್ನ ಬಿಟ್ಬಿಡಿ. ಎಲ್ಲೂ ಹೋಗಲ್ಲ, ಮತ್ತೆ ನಮಗೆ ಬರುತ್ತೆ. ಹೌದು, ನಾನು ನಂಬಿರೋ ಧರ್ಮ ಕರೆಕ್ಟೇ ಅಲ್ವಾ? ಏನಪ್ಪ ನೀವು, ನೀವು ನಂಬಿರೋದು ಕರೆಕ್ಟ? ಮತ್ ಯಾಕೋ ಹೋಗ್ಬಿಟ್ಟ ಅವನು. ಹೋದ್ರೆ ಹೋಗ್ಲಿ ಬಿಡಿಯಪ್ಪ, ಇನ್ನು 3 ಜನ ಇದಾರಲ್ವಾ. ಒಳ್ಳೆಯವನು ನೀನು, ಹಾಗೆ ಹೇಗೋ ಬಿಡಕ್ಕಾಗತ್ತೆ. ಇವಾಗ ಅವನು, ಆಮೇಲೆ ಇನ್ನೊಬ್ಬ, ಅದಾದ್ಮೇಲೆ ಮತ್ತೊಬ್ಬ, ಆಮೇಲೆ 100 ತಪ್ಪಿದ್ರು ಸರಿ ಮನುಷ್ಯನ್ನ ಬಿಟ್ಕೊಡ್ಬಾರ್ದು. ಎಷ್ಟಿದ್ರೂ ಹತ್ರನೇ ಇಟ್ಕೋಬೇಕು. ನಾನು ಯಾರು, ನನ್ನೋರು ಯಾರು ಅನ್ನೋದೇ ಗೊತ್ತಿರಲಿಲ್ಲ. ನನ್ನ ತಂದೆ ಕೊಟ್ಟಿರೋ ಫೋಟೋಗಳು ಬಿಟ್ಟು ನಾನು ಬೆಳೆಯೋ ಟೈಮಲ್ಲಿ ನನ್ನ ಜೊತೆ ಒಬ್ಬ ಇದ್ದರೆ ಸಾಕು ಅನ್ಕೊಳ್ತಿದ್ದೆ. 4 ಜನ ಜೊತೆಗಿರೋ ಆನಂದ ಅವನು ಗೊತ್ತಿದ್ದಿದ್ರೆ, ಹಾಗೆ ಹೇಳ್ತಿದ್ನ, ಒಬ್ಬ ಮನುಷ್ಯನಿಗೆ ಮನುಷ್ಯ ಜೊತೆಗಿರೋದು ಅರ್ಥ ಆಗಿದ್ದಿದ್ರೆ ಅವನು ಹಾಗೆ ಹೋಗ್ತಿದ್ನ. ನಾನು ತುಂಬ ಸಾಮಾನ್ಯದವನು, ತುಂಬ ತುಂಬ ಸಾಮಾನ್ಯದವನು. ಎಲ್ರು ಸಾಮಾನ್ಯ, ಆವಾಗ್ಲೇ ತಾನೇನು ಒಬ್ರಿಗೊಬ್ರಿಗೋಸ್ಕರ ಇರ್ಬೇಕು ಅದಲ್ವೋ ನಾ ನಂಬಿರೋ ಧರ್ಮ? ಕರೆಕ್ಟ್ ತಾನೆ. ಅಪ್ಪ, ನನಗೆ ಯಾವತ್ತೂ ಅವಕಾಶ ಬರಲಿಲ್ಲ ಅಪ್ಪ, ಈಗ ಹೇಳ್ತಾ ಇದ್ದೀನಿ. ನೀವಂದ್ರೆ ನನಗೆ ತುಂಬಾ ಇಷ್ಟ ಅಪ್ಪ, ಇಷ್ಟ ಮಾತ್ರ ಅಲ್ಲಪ್ಪ, ಪ್ರಾಣ. ನೀವು ನಡೆದು ಬಂದ ದಾರಿ, ನೀವು ಪಟ್ಟಿರೋ ಕಷ್ಟ, ಅದಂದ್ರೆ ನನಗೆ ತುಂಬಾ ಗೌರವ ಅಪ್ಪ. ಇನ್ನೊಂದಪ್ಪ, ನೀವು ಯಾವಾಗ್ಲೂ ಹೇಳ್ತಾ ಇರ್ತೀರ, ಮೊದಲು ನನಗೆ ಹೇಳೋದಕ್ಕೆ ಬಿಡು, ನನಗೆ ಹೇಳೋದಕ್ಕೆ ಬಿಡು ಅಂತ. ಅದರಿಂದ ತುಂಬಾ ಜನ ಕೋಪ ಬರುತ್ತಂತ ನನಗೆ ಗೊತ್ತಪ್ಪ.
ಈಗ ನಾನು ಹೇಳ್ತಾ ಇದ್ದೀನಪ್ಪ, ಮೊದಲು ನೀವೇ ಹೇಳಬೇಕು. ನೀವಾದ್ಮೇಲೆ ಬೇರೆಯವರು, ಆ ಅಧಿಕಾರ ನಿಮಗೆ ಇರೋದಪ್ಪ. ಮೊದಲು ನೀವೇ ಹೇಳಬೇಕಪ್ಪ, ಇನ್ಯಾರು ಹೇಳಬೇಕಾಗಿಲ್ಲ. ಇವ್ರು ಯಾರೂ ಅಲ್ಲ, ನೀನೊಬ್ನೇ ಅನ್ಕೊಂಡು ಇದನ್ನೆಲ್ಲ ನೀನೇ ಅನುಭವಿಸ್ಬೋದಾಯ್ತಲ್ಲ. ಸರಿ ಬಿಡು, ನೀನು ಹೇಳಿದ್ದೆ ಕರೆಕ್ಟ್. ಅವನು ಹೋದ್ರೆ ಹೋದ, ಇನ್ನೂ ಮೂರು ಜನ ಇದಾರಲ್ಲ, ಆ ಮೂರು ಜನನಾದರೂ ಬಿಡದೆ ಯಾವಾಗೂ ಬಿಟ್ಟು ಹೋಗ್ದಿರೋ ಥರ ನೋಡ್ಕೊ. ಹೌದು, ನಾನಿದ್ದೀನಲ್ಲ, ನಿನಗ್ಯಾಕೆ ಹೇಳ್ತಿದ್ದೀನಿ, ನಿನಗ್ಯಾಕೆ ಹೇಳ್ತಿದ್ದೀನಿ. ಹೋಗ್ಲಿ, ನನಗೆ ಯಾರು ಬೇಕಾಗಿಲ್ಲ, ನನಗೆ ನಮ್ಮನೆಯವ್ರು ಸಾಕು. ಇನ್ನೊಂದ್ ತಿಂಗ್ಳು ಹೀಗೆ ಕಷ್ಟ ಬಿದ್ರೆ ಹೇಗೋ ಹಾಗೆ ಒಂದ್ ಮಟ್ಟಕ್ಕೆ ಸೇರ್ಬೋದು, ಎಲ್ಲಾ ಸ್ಟಾಕು ಸೇಲ್ ಆಗ್ಬಿಡುತ್ತೆ. ನಿಂದೇನು ಹೋಗುತ್ತೆ ಹೇಳ್ತೀಯಾ, ಇಲ್ಲಿ ಸೈಕಲ್ಗೆ ಬೆಲ್ ಕೂಡ ಇಲ್ಲ. ಬೆಲ್ಲಿಲ್ಲ ಅಂದ್ರೆ ಏನು, ಬಾಯಿ ಇದೆಯಲ್ಲ ಇದ್ರೆ ಯಾವ್ದೋ ಒಂದ್ ಗಟ್ಟಿಯಾಗಿ ಹಾಡು, ಆ ಹಾಡಿಗೆ ಎದುರುಗ್ ಬರೋರ್ ದಾರಿ ಬಿಡ್ತಾರೆ. ಅರೆ ಏನಾಯ್ತು, ರಾಜಿ ಅಮ್ಮನ್ ಬರ ಕೇಳು. ಇಲ್ಲಿ ನೋಡು, ಹೊರಡ್ತೀವಿ, ಬೆಳಗ್ಗೆನೆ ಬಂದ್ಬಿಡ್ತೀವಿ. ಆಮೇಲೆ ಮಾತಾಡ. ಆ
ವರಲಕ್ಷ್ಮಿ. ಅಕ್ಕ, ನಾನು ಕೇಳೋದ್ ಮರೆತ್ಬಿಟ್ಟೆ, ಅವ್ನು ಊಟ ಮಾಡದ್ನೋ ಇಲ್ವೋ ನೀನಾದ್ರೂ ಕೇಳ್ಬಾರ್ದ? ಅಯ್ಯೋ, ನಾನು ಮರ್ತು ಹೋದೆ ಅಕ್ಕ. ಒಂದ್ಸಲ ನಮ್ ಲಕ್ಷ್ಮಿನ್ ಕೇಳು. ಅದೇನಪ್ಪ, ಎಲ್ರೂ ಹಾಗಾಗ್ಬಿಟ್ವಿ. ಕೊಡ್ಬೇಕು ಅನ್ನೋದು ಹುಟ್ಟಿನಿಂದ ಬರ್ಬೇಕು, ಆ ಅಭ್ಯಾಸ ಯಾರಿಗೂ ಇಲ್ವಲ್ಲ, ಅದಕ್ಕೆ ಹಾಗೆ ಸುಮ್ಮನಾಗ್ಬಿಟ್ವಿ. ದೊಡ್ಡತ್ತೆ ಅನ್ನಕ್ಕಿಡಿ, ಚಿಕ್ಕತ್ತೆ ಅನ್ನಕ್ಕಿಡಿ, ಪುಟ್ಟತ್ತೆ ಅನ್ನಕ್ಕಿಡಿ ಅಂತ ಎಷ್ಟು ಸಲಿಗೆಯಿಂದ ಕೇಳ್ತಿದ್ದೆ, ಎಲ್ಲ ಮನಸ್ಸಲ್ಲೇ ಇಟ್ಕೊಂಡು ಸುಮ್ಮನಿದ್ದಾನೆ. ನಮ್ಮಪ್ಪನ ಬಗ್ಗೆ ಮಾತಾಡೋ ಹಕ್ಕು ನನಗಿರ್ಬೋದು, ಆದ್ರೆ ಆ ಅರ್ಹತೆ ಇರೋದು ನಿಮಗೆ ಮಾತ್ರ. ಯಾಕೆ ನಮ್ಮಪ್ಪ ಒಳ್ಳೆದ್ರ ಬಗ್ಗೆ ಅಷ್ಟೊಂದು ಯೋಚನೆ ಮಾಡಿದ್ರು, ಯಾಕೆ ಅಷ್ಟೊಂದು ಬೆಲೆ ಕೊಟ್ರು? ನಿಮ್ಮ ಅಪ್ಪನಿಗೆ ಬೇಕಾಗಿದ್ದಿದ್ದು ಒಂದೇ, ಎಲ್ಲರೂ ಜೊತೇಲಿ ಇರಬೇಕು ಅನ್ನೋದು. ಜೊತೆಗಿರಬೇಕು ಅನ್ನೋದು ಬಿಟ್ರೆ ಬೇರೆ ಏನು ಕೇಳ್ಕೊಂಡ ನಿಮ್ಮಪ್ಪ? ಅದನ್ನು ಅರ್ಥ ಮಾಡಿಕೊಂಡವರು ಅದೃಷ್ಟವಂತರು. ಅಮೃತದ ರುಚಿ ನೋಡ್ತಾರೆ, ತಿಳ್ಕೊಳ್ಳದೇ ಇರೋರನ್ನ ಏನೂ ಮಾಡೋಕ್ಕಾಗಲ್ಲ. ಅಷ್ಟೇ ಯಾಕೆ, ಮೊನ್ನೆ ನಮ್ಮ ಫ್ಯಾಕ್ಟ್ರಿ ಸೇಲ್ಗೆ ಅಂತ ಬಂದಾಗ ನೀನು ಯಾಕೆ ಮಾತಾಡಲಿಲ್ಲ? ಅವ್ರ ಮನೇಲಿ ಅಷ್ಟೆಲ್ಲ ಜಗಳ ಮಾಡಿ ಅವರಷ್ಟು ಮಾತಾಡ್ತಿರ್ಬೇಕಾದ್ರೆ ನೀನು ಯಾಕೆ ಮಾತಾಡಲಿಲ್ಲ? ಅವ್ರ ಬಗ್ಗೆ ನೀನು ಯಾಕೆ ಅಷ್ಟೊಂದು ಯೋಚನೆ ಮಾಡ್ತಾ ಇದ್ದೆ? ಅವರು ನಿನಗೂ ಬೇಕಾದವರು. ಹಲೋ, ಈಗಲೇ ಬರ್ತೀನಿ. ನಾನು ನಿಮ್ ತಂಗಿ ಫ್ರೆಂಡು, ಲಂಡನ್ ಇಂದ ಬಂದಿದ್ದೀನಿ, ಒಳಗ್ ಬರ್ಬೋದಾ? ಬನ್ನಿ, ನನ್ ಜೊತೆ ನನ್ ಫ್ರೆಂಡ್ಸ್ ಕೂಡ ಬಂದಿದ್ದಾರೆ. ಪರವಾಗಿಲ್ಲ, ಅವರನ್ನು ಬರ್ಕೇಳಿ, ಬನ್ರಮ್ಮ. ಎಷ್ಟೊತ್ತು ಟ್ರೈನಲ್ಲಿ ಬರುವಾಗ ಸ್ವಲ್ಪ ಜನ ಪರಿಚಯ ಆದ್ರು, ದುರ್ಗಾ ಬೆಟ್ಟದ ದರ್ಶನ ಅಂತೆ, ಅಲ್ಲಿ ಇಲ್ಲೇ ಇದ್ರೆ ಏನ್ ಚೆನ್ನಾಗಿರುತ್ತೆ ಅಂತ ಡೈರೆಕ್ಟ್ ಆಗಿ ಇಲ್ಲಿಗೆ ಕರ್ಕೊಂಡ್ ಬಂದೆ. ಈ ಹುಡುಗಿಗೂ ನಮ್ಮವರು ಹೊರಗ್ನವ್ರು ಅಂತ ಗೊತ್ತಿಲ್ಲ ಅನ್ಸತ್ ನೀನ್ ನಂಗೆ. ಬನ್ರಮ್ಮ. ಅಮ್ಮ ಚೆನ್ನಾಗಿರೋದಿಲ್ಲ. ಅಯ್ಯೋ ಆಂಟಿ, ಸರಿ ಹೋಯ್ತು, ನೀವೇನು ಸಂಕೋಚ ಪಡ್ಕೋಬೇಡಿ. ಅದಕ್ಕಲ್ಲಮ್ಮ, ಮೊದ್ಲು ನನಗೆ ಹೇಳೋಕ್ ಬಿಡಿ, ಇಷ್ಟು ಜನ ಬಂದ್ರೆ ಅವ್ರ ಕಷ್ಟ ಆಗುತ್ತೇನೋ. ಮೊದ್ಲು ನನಗ್ ಮಾತಾಡಕ್ ಬಿಡಿ, ಇಷ್ಟು ದೊಡ್ಡ ಮನೇಲಿ ಇಷ್ಟು ಮಾತ್ರ ಜನ ಇಲ್ಲದೆ ಹೋದ್ರೆ ಕಳೆ ಹೇಗಿರುತ್ತೆ ಹೇಳಿ? ಹೋಗಿ ಹೋಗಿ, ಮೊದ್ಲು ಫ್ರೆಶ್ ಆಗಿ. ಕರ್ಕೊಂಡ್ ಬರೋಕ್ಕೂ ಮುಂಚೆ ಕರ್ಕೊಂಡ್ ಬರೋದಾ ಬೇಡ್ವಾ ಅನ್ಕೊಂಡೆ, ಕರ್ಕೊಂಡ್ ಬರೋದೇ ಚೆನ್ನಾಗಿರುತ್ತಲ್ಲ ಅಂತ ಕರ್ಕೊಂಡ್ ಬಂದೆ. ಹೌದು, ಇವರೆಲ್ಲ ಹೊರಗ್ ತಿಂದ್ರೆ ಏನ್ ಚೆನ್ನಾಗಿರುತ್ತೆ, ಇಲ್ಲೇ ಹಾಕಣ್ವಾ? ನಮ್ಮೂರಲ್ಲಿ ಬ್ರಹ್ಮೋತ್ಸವ ನೋಡೋಣ ಅಂತ ಬಂದೆ, ಎಷ್ಟೊಳಗೆ ನಿಮ್ಮನ್ನ ನೋಡಿ ಮಾತಾಡ್ಸಿ ಹೊರಟೋಗೋಣ ಅನ್ಕೊಂಡೆ. ನಿನ್ನ ನೋಡಿದ್ಮೇಲೆ ಎಲ್ಲೇ ಇರ್ಬೇಕು ಅನ್ನಿಸ್ತದೆ, ನಿಮ್ಮ ಮನೇಲೇ ಇರ್ಬೋದಾ? ಸ್ಲ್ಯಾಂಗ್ ಬದಲಾಯಿಸ್ಲಿಲ್ಲ ಅಂದ್ರೆ ಇಮೋಷನ್ ವರ್ಕ್ಔಟ್ ಆಗೋ ತರ ಇಲ್ಲ. ಏನು ಗುರು, ನಿಮ್ ಮನೇಲೆ ಇರ್ಬೋದಾ? ಏನಮ್ಮಾಯ್ತು? ಆ ಹುಡುಗಿ ಲಂಡನ್ ಅಲ್ಲಿ ಕಸ್ಟಮೈಸ್ ಬುಟಿಕ್ ನಡೆಸ್ತಾ ಇದ್ದಾಳಂತೆ. ಯಾರಿಗೇನಿಷ್ಟ ಅಂತ ತಿಳ್ಕೊಂಡು ಅವ್ರಿಗಿಷ್ಟದ ಪ್ರಕಾರ ಗಿಫ್ಟ್ಗಳನ್ನ ಕಳಿಸ್ತಾಳಂತೆ. ನಾನೇನೋ ಖಾಲಿ ಇದ್ದೀನಿ ಅನ್ನೋ ಥರ ಈ ಕೆಲಸ ವಹಿಸಿದಳೆ. ಏನ್ ಕಳ್ಸೋದು ಏನ್ ಕಳ್ಸೋದು ಅಂತ ಯೋಚನೆ ಮಾಡೋದ್ರೊಳಗೆ ನಿಮ್ ಮದ್ವೆ ಕ್ಯಾಸೆಟ್, ಅದ್ರಲ್ಲಿ ನೀವು ಹಾಕೊಂಡಿರೋ ಕಾಟನ್ ಜಾಕೆಟ್ ಎಷ್ಟಾಯ್ತು, ಅದನ್ನೇ ಕಳ್ಸ್ಬಿಡ್ತೀನಿ. ನಾನು ನಿಮ್ ಮಗಳು ಆ ಕ್ಯಾಸೆಟ್ನ ತುಂಬಾ ಸಲ ನೋಡಿದೀವಿ, ನೋಡ್ದಾಗ್ಲೆಲ್ಲ ನಿಮ್ಮನ್ನ ಆ ಮದ್ವೆ ಹೆಣ್ಣಿನ ಗೆಟಪ್ ಅಲ್ಲಿ ಹಾಗ್ ಕರ್ಕೊಂಡು ಹೋಗ್ತಿದ್ರೆ ನಿಮ್ಮಲ್ಲಿ ಏನೋ ತಿಳಿದೇ ಇರೋ ಭಯ. ನಿಮ್ ತಮ್ಮ ಅನ್ಕೋತೀನಿ, ಅವರಲ್ಲಿ ಏನೋ ಗೊತ್ತಿಲ್ದೇ ಇರೋ ಗಾಬರಿ ಇತ್ತು, ಮದ್ವೆನೆಲ್ಲ ಅವ್ರ ಹೆಗಲ್ ಮೇಲೆ ಹಾಕೊಂಡಿರೋ ಹಾಗ್ ತಿರ್ತಿದ್ರು. ದೊಡ್ಡ ಮಾವಯ್ಯ, ಏನೇ ಆದ್ರೂ ಸುತ್ತ ಎಲ್ಲ ಭಯ ಭಯದಲ್ಲಿ ಮಾತಾಡೋದಾ ಬೇಡ್ವಾ ಅನ್ನೋ ಚಿಕ್ಕ ಗಾಬರಿಲಿರೋ ಹೆಣ್ಮಗುವಿಂದ
ಏನ್ ನಡೆದ್ರು ಅಮ್ಮ ನೋಡ್ಕೊತಾಳೆ ಬಿಡು ಅನ್ನೋ ಒಂದು ಚಿಕ್ಕ ಮಾತಿನವರೆಗೂ ಬರೋದಕ್ಕೆ ಏನೇನೋ ನೋಡಿರ್ತೀರ ಅಲ್ವಾ? ಆಗಿದ್ದ ಭಯ ನಿಜನ, ಈಗಿರೋ ಧೈರ್ಯ ನಿಜನ. ಒಂದ್ಸಲ ನನ್ನ ಕೈ ಹಿಡ್ಕೊಳ್ಳಿ. ಏನಪ್ಪ ನೀನೇನು ಹೇಳಲ್ವಾ? ಸ್ಲ್ಯಾಂಗ್ ಬದಲಾಯಿಸ್ಲಿಲ್ಲ ಅಂದ್ರೆ ಎಮೋಷನ್ ವರ್ಕೌಟ್ ಆಗೋ ಹಾಗಿಲ್ಲ. ಏನಪ್ಪ ಇಲ್ಲಿ ಕೇಳು, ಇಂಡಿಯಾ ಮೇಲೆ 100 ಇದೆಯಾ? ಬೇಬಿ ಬಾಯ್ ಫ್ರೆಂಡ್ ತಲೆ ಕೆಡಿಸ್ಕೊಳ್ಳಿಲ್ಲ ಅಂದ್ರೆ ಹುಡುಗಿ ಹೀಗೆ ಆಗೋದು? ನೀನ್ ಕುಡಿ ಬೇಬಿ. ಇಲ್ಲಿ ಕೇಳು ಗುರು, ನಮ್ಮ ಹುಡುಗನ್ ಆಲ್ರೆಡಿ ಗರ್ಲ್ ಫ್ರೆಂಡ್ ಇದ್ದಾಳೆ, ನೋಡೋಕೆ ಸಖತ್ತಾಗಿರ್ತಾಳೆ ಗೊತ್ತಾ? ನೋಡೋಕ್ ಸಖತ್ತಾಗಿರ್ತಾಳಂತಲ್ಲ. ಸೊಂಟದ ಮೇಲೆ ಯಾವತ್ತಾದ್ರೂ ಮಚ್ಚೆ ನೋಡಿದ್ಯಾ ಅವಳಿಗಿದ? ಮತ್ತೆ ಈ ಮೇಡಮ್ ಇವಳ ಝೂ ಟೈಪ್, ಹಚ್ಚಿರೋದು ನಮಗೂ ಗೊತ್ತಾಗಲ್ಲ, ಹಚ್ಚಿಸ್ಕೊಂಡಿರೋದು ಅವಳಿಗೂ ಗೊತ್ತಾಗಲ್ಲ. ಜಾಸ್ತಿ ಯೋಚನೆ ಮಾಡಿಲ್ಲ, ಹೇಳ್ಬೇಕು ಅನ್ನಿಸ್ತು ಹೇಳ್ದ. ಮಾವನ ಹತ್ರ ಹೋಗೋಣ ಬಾ. ಬಾಸ್ ನಿನ್ನೇನು ಕೆಲಸ? ನೀನ್ ಕುಡಿ ಬೇಬಿ. ನಿಮ್ ಭಾವ ನಿನ್ನಿಂದಾನೇ ಸತ್ತಿರೋದು, ಇದು ಜನಗಳ ಮಾತು. ಏನೋ ಒಂದ್ ಮಾತಿಗೆ ಸತ್ತೋಗ್ಬಿಡ್ತಾರಾ? ಹಂಗಾದ್ರೆ ತುಂಬಾ ಜನ ಸಾಯ್ಬೇಕಿತ್ತು, ಇದು ನಿನ್ನ ಕಿತ್ತೋಗಿರೋ ಆನ್ಸರು. ಹೌದು ನೀನೇನು ಅಷ್ಟು ಕೆಟ್ಟದಾಗ ಮಾತಾಡ್ದ್ಯಾ? ಅದು ನನ್ನ ಕ್ವಶನ್. ಯಾರನ್ನಾದ್ರೂ ಗೆಲ್ಲಬೇಕು ಅಂದ್ರೆ ಹೇಗೆ? ಇದು ನಿನ್ನ ಆನ್ಸರು. ಮಾವ ನೀನ್ ನಮ್ಮನೆಗೆ ಬರ್ತೀಯೋ ನಾನು ನಿಮ್ಮನೆಗೆ ಬರ್ಬೇಕು ಹೇಳು ಮಾವ, ಇಬ್ರು ಜೊತೆಲೇ ಹೋಗೋಣ, ಅಲ್ಲಿವರೆಗೂ ಇಲ್ಲೇ ಇರ್ತೀನಿ. ಲೇ ಈಗ್ಲೂ ಕೂಡ ಇನ್ನು ನಿಮ್ಮಪ್ಪ ನೀನು ದೊಡ್ಡವರು ಆ ಲೆಕ್ಕನೇನಾ? ಅದೆಲ್ಲ ಯಾಕೆ ಮಾವ? ಯಾಕಂದ್ರೆ ಈಗ ನಾನು ಕೆಟ್ಟವನಾಗೋದಕ್ಕೆ ಕಾರಣ ಯಾರು ಗೊತ್ತಾ? ನಿಮ್ಮಪ್ಪನೇ. ಬೆಳೆ ಕರೆದ್ರೆ ನನಗೆ ಹೆದರಿಕೆ, ನಿಮ್ಮಪ್ಪಂಗೆ ಅದಿಲ್ಲ, ನಾನು ನಗಲ್ಲ, ನಿಮ್ಮಪ್ಪ ನಗ್ತಾನೆ, ನಾನು ಮಾತಾಡ್ಸಲ್ಲ, ನಿಮ್ಮಪ್ಪ ಮಾತಾಡಿಸ್ತಾನೆ, ಇನ್ಯಾವಾಗ? ಇನ್ ಹೇಗಾಗ್ತೀವಿ ದೊಡ್ಡವ್ರು ನಾವು? ಈ ತರ ಕರೆದ್ರು ಹೋಗದೆ ಇರೋದಕ್ಕೆ ನಿನ್ನ ಅಭ್ಯಂತರ ಏನು? ಇದು ನನ್ನ ಕ್ವಶನ್. ನಿನ್ನ ಮನಸ್ಸನ್ನ ಅರ್ಥ ಮಾಡಿಕೊಂಡು ನಿನ್ನ ಪಾಲನ್ನ ನಿನಗೆ ತಂದು ಕೊಟ್ಬಿಟ್ರೆ ನಿನಗೆ ಆನಂದ. ಆಗಿದ್ದೇನೋ ಆಗೋಯ್ತು, ನಿಮ್ಮಪ್ಪ ಏನೋ ಹೋದ್ರು ಹೋಗ್ಲಿ ಬಿಡು, ನೀನಾದ್ರೂ ಆ ಕೆಲ್ಸನ ಮಾಡಿ ಮುಗಿಸು, ಇದು ಜನಾಭಿಪ್ರಾಯ. ಈಗ ಅದೆಲ್ಲ ಯಾಕೆ ಸರ್? ಮನೆಗೆ ಹೋಗೋಣ ಬಾಮು. ಲೇ ನಾನ್ ಕೂಡ ನಾಲ್ಕು ಒಳ್ಳೆ ಮಾತಾಡಿ ನನ್ ಸುತ್ತಲೂ ನಾಲ್ಕು ಜನ ಇರ್ಬೇಕು ಅಂತ ನಿನ್ನ ನಿಮ್ಮಪ್ಪನ ನನ್ ಹಿಂದೆ ನಿಲ್ಸ್ಕೊಂಡ್ರೆ ಅವಾಗ ಗೊತ್ತಾಗುತ್ತ ಕಣ. ಬೇಸಿಗೆ ಕಾಲದಲ್ಲಿ ಅಷ್ಟೇ ಅಲ್ಲ ಕಣ ಬಿಸಿ ತಗಲೋದು, ಇಲ್ಲಿ ನೋಡ ಇಂಥವೆಲ್ಲ ನೋಡ್ತಿರ್ತೀವಲ್ಲ, ಅವಾಗ್ಲೂ ಅವಾಗ್ಲೂ ತಗ್ಲತ್ತೆ ಬಿಸಿ. ಹೋಗ ಹೋಗ ಬಂದ್ಬಿಟ. ಅದು ಚಿಟ್ಟಿ ಹಾಡು ಹಾಗೂ ಸ್ವಲ್ಪ ರಿವೈವ್. ಓಕೆ. ರಾಜನಿವನು ರಾಜನು ರಾಜರ ವಂಶವ ಬೆಳಗು ಸೂರ್ಯನು ರಾಜನಿವನು ರಾಜಾದಿ ರಾಜನು. ನೀನ್ ನೋಡ್ಬೇಕು ಅನ್ಕೊಂಡಾಗ ನೋಡಲ್ಲ, ನೀನ್ ನೋಡ್ದಾಗ್ಲೇ ಹೇಳ್ಬೇಕು. ಹೇಗಿದ್ರು ಅವ್ರ ಕಂಪ್ನಿ ಅವರು ಮಾರಲ್ವಲ್ಲ, ಅವ್ರ ಕಂಪ್ನಿ ನಮ್ಗೆ ಯಾಕೆ? ಇದು ನಿನ್ ಕ್ವಶನ್. ಅವ್ರ ಕಂಪ್ನಿ ಹೇಗಾದ್ರೂ ಕೊಂಡ್ಕೋತೀನಿ, ಎಷ್ಟು ಬೇಕಾದ್ರೂ ಖರ್ಚು ಮಾಡು, ಇದು ನನ್ನ ಆನ್ಸರು. ನಿಮ್ಮ ಅವನಿಗೆ ನಾನು ಬಲಾನ ಬಲಹೀನತೆನ, ಇದು ನಿನ್ ಕ್ವಶನ್. ಯಾವ್ದನ್ನ ನಾನು ಬಳಸ್ಕೋತೀನೋ ಅದು ನನ್ನ ಉತ್ತರ. ಇವರಿಬ್ರು ನನ್ನ ಯಾಕೆ ಬಳಸ್ಕೋತಾ ಇದ್ದಾರೆ? ಹತ್ರದಿಂದ ನೋಡೋದು ಇನ್ನೂ ಚೆನ್ನಾಗಿರುತ್ತೆ ಅಂತ ಬಂದ್ಬಿಟ್ಟೆ. ಚೆನ್ನಾಗಿದ್ಯಾ? ಬಾ ಅಮ್ಮ ಒಬ್ರೇ ಇದ್ದಾರೆ, ತುಂಬಾ ಕಥೆಗಳನ್ನ ಮಾತಾಡೋಣ ಬಾ.
ಮಾಮೂಲಿ ಎಂಟರ್ಟೈನ್ಮೆಂಟ್ ಇಲ್ಲಪ್ಪ ಈ ಮನೇಲಿ. ಯಾರಿಬ್ರು ಯಾರಿಬ್ರು ಜೊತೆನು ಮಾತಾಡ್ತಿಲ್ಲ, ಆದ್ರೆ ಎಲ್ರೂ ಒಂದೇ ಮಾತಾಡ್ತಿದ್ದಾರೆ. ಹೋಗ್ಬಂದಿಯಲ್ಲಪ್ಪ ಮಾವನ್ನ ಮೀಟ್ ಮಾಡೋದಕ್ಕೆ, ಅದ್ರ ಬಗ್ಗೆನೆ. ಅದ್ರಲ್ಲಿ ಏನಿದೆ ಅಷ್ಟು? ಅಲ್ಲಿರೋ ನನಗೆ ಏನು ಅರ್ಥ ಆಗ್ಲಿಲ್ಲ, ಇಲ್ಲಿರೋ ಇವ್ರಿಗೇನು ಅರ್ಥ ಆಯ್ತು. ಹೆವಿ ಕ್ಯೂರಿಯಸ್ ಆಗಿದ್ದಾರೆ, ಬಾ ನೋಡುವಂತೆ. ಸ್ವಲ್ಪ ಮುಂಚೆ ಗೊತ್ತಾಗಿದ್ರು ಅವನ್ನ ಅಲ್ಲಿ ಕಳಿಸ್ತಾ ಇರಲಿಲ್ಲ, ಇದನ್ನ ಬೇರೆ ತರನೇ ಡೀಲ್ ಮಾಡ್ತಾ ಇದ್ದೆ. ಹ್ಮ್, ಅದೇ ನೀನ್ ಹಿಂಗ್ ಡೀಲ್ ಮಾಡ್ತೀಯ ಅಂತಾನೆ ಬೇಡ ಅಂತಾರೆ. ಇವ್ರು ತುಂಬಾನೇ ಬೆಟ್ರು. ಬಾ, ಮೊನ್ನೆಯಿಂದ ಈ ವಿಷಯನ ನಿನಗ್ ಬಿಟ್ಟು ಯಾರಿಗೂ ಹೇಳಿಲ್ಲ ಗೊತ್ತಾ? ನಾನು ಅಷ್ಟೇ, ಈ ವಿಷಯನ ನಿನಗ್ ಬಿಟ್ಟು ಬೇರೆ ಯಾರಿಗೂ ಹೇಳಿಲ್ಲ. ವಿಷಯ ಮತ್ ನೀನೇನ್ ಕೇಳ್ತಿದ್ಯಾ? ಇದೀಗ್ಲೇ ಮುಗಿಯಲ್ಲ ಬಿಡು ನಡಿ. ದೊಡ್ಡಪ್ಪಂಗೆ ಕೋಪ ತುಂಬಾ ಜಾಸ್ತಿ, ಭಾವನಗ್ ನೋಡಿದ್ರೆ ತಾಳ್ಮೆ ತುಂಬಾ ಜಾಸ್ತಿ. ಭಾವ ತುಂಬಾ ಸೆನ್ಸಿಟಿವ್. ನನ್ನ ಕರ್ಕೊಂಡು ಹೋಗದೆ ಆ ಹುಡುಗಿನ ಕರ್ಕೊಂಡು ಹೋಗಿದ್ದಾರೆ, ತುಂಬಾ ಬೇಜಾರಾಯ್ತು. ನಾನು ಕೂಡ. ಏನು ತುಂಬಾ ಫೀಲ್ ಆದೆ? ಇದು ಭಯನೋ ಹುಚ್ಚತನನೋ ಆದ್ರೆ ತೀರಿಸ್ಬಹುದು, ಇದು ವೇದನೆ. ಬದಲಾಯಿಸೋದು ತುಂಬಾ ಕಷ್ಟ. ಇವರೆಲ್ಲರನ್ನೂ ಏನೋ ಒಂದ್ರಲ್ಲಿ ಬಿಸಿ ಮಾಡ್ಬೇಕು. ಉತ್ಸವ ಏನ್ರಪ್ಪ, ನೀವ್ ಅಣ್ಣ ತಮ್ಮಂದ್ರೆಲ್ಲ ಸೇರಿ ದೊಡ್ಡವ್ರನ್ನ ಸೇಫ್ ಆಗಿ ಕಳಿಸ್ಬಿಟ್ರಲ್ಲ, ಅವನಿಲ್ಲಿ ನಿಮ್ಮಣ್ಣ ಕರ್ತ ಕರ್ಮ ಕ್ರಿಯಾ. ನಿನ್ನ ಹೇಗ್ ಕಳಿಸ್ಬೇಕು ಅಂತ ನೋಡ್ತಿದ್ದಾನೆ. ಎಲ್ಲೋ ಶರ್ಟ್ ಹೋಲಿಸ್ತೀರಾ? ಕಾಲರ್ ಇಲ್ದೆ ಇದ್ರು ಕಾಲರ್ ಎತ್ತಾ ಇರ್ತಾನೆ. ಅಹೋ, ಒಂಥರ ಬಿಲ್ಡಪ್ ಕೊಡೋರ್ ನಾಲ್ಕು ಜನ ಇರ್ಲೇಬೇಕು. ಇಲ್ಲೇನು ಕ್ಯಾಮೆ ಇಲ್ದೆ ಸಿಕ್ಕಾಪಟ್ಟೆ ಬೋರ್ ಐತೈತೆ. ಅದೇನೋ ಅದು ಅಮ್ಮನವ್ರು ಬಂದ್ರೆ ಅದೇನೋ ಹೇಳ್ತಿದ್ಯಲ್ಲ, ಹೇಳು ಹೇಳು. ಹ್ಮ್, ನೇರವಾಗಿ ಕೇಳಿದ್ರೆ ಹೇಳೋ ಧೈರ್ಯ ಇಲ್ಲ. ಹೆಣ್ಣಿನ ಕಡೆಯವರು ಏನೋ ಫಂಕ್ಷನ್ಗಳಿಗೆ ಹೋಗಿ ತುಂಬಾ ದಿನ ಆದ ಹಾಗೆ ಏನೋ ಸಿಕ್ಕಿದ್ದೆ ಚಾನ್ಸು ಅನ್ನೋ ಹಾಗೆ ಅಷ್ಟೊಂದು ಸೀರೆ ಒಡವೆ ಎಲ್ಲ ಹಾಕೊಂಡು ಬಂದಿದ್ದೀರಾ? ಎಲ್ಲ ಚಿನ್ನನೇನಾ ಅಥವಾ ಫೇಕಾ? ನಿಮ್ ಹುಡ್ಗಿನೂ ಹಾಗೆ ಕರ್ಕೊಂಡು ಬಂದಿದ್ದೀರಾ? ಏನಮ್ಮ, ಹೊಸ ಹುಡ್ಗಿ ನೇರವಾಗಿ ಹುಡ್ಗನ ಕಡೆ ಸೇರ್ಕೊಂಡ್ಬಿಟ್ಟೆ, ಏನ್ ವಿಷಯ? ಯಾವ ಹುಡ್ಗ? ಈ ಹುಡ್ಗನ ಆ ಹುಡ್ಗನ? ನಿಮ್ ಹುಡ್ಗನ್ನ ಎಲ್ರ ಮಧ್ಯ ಕೂಡ್ಸಿ ಏನೋ ಒಂದ್ ಹೇಳಿ ನಮ್ ಹುಡ್ಗಿನ್ ಕರ್ಕೊಂಡು ಹೋಗ್ಬೇಕು ಅಂತಿದ್ದೀರಾ? ಸಾಕು ಸಾಕು. ನಿಮ್ ಹುಡ್ಗನ್ ಗುಣಗಣ ಏನು, ಬುದ್ಧಿ ಏನು ಅಂತ ನಾವ್ ತಿಳ್ಕೊಬೇಡ್ವಾ? ಒಂದ್ ಯುಗದಲ್ಲಿ ಸೀತೆ ಅಂತಾನೆ, ಇನ್ನೊಂದ್ ಯುಗದಲ್ಲಿ ರಾಧೆ ಅಂತಾನೆ. ಯುಗಕ್ಕೊಂದ್ ಹುಡ್ಗಿ, ಹೇಗಮ್ಮ ನಂಬೋದ್ ನಿಮ್ ಹುಡ್ಗನ್ನ? ಆ ಮಾತಕ್ ಬಂದ್ರೆ ನಿಮ್ ಹುಡ್ಗಿನ ನಾವ್ ಹೇಗ್ ನಂಬೋದು? ಹೆಸ್ರಿಗೇನು ಲಕ್ಷ್ಮಿ ಅಂತೆ, ಒಂದ್ ಕಡೆ ನಿಲ್ಲೋದಿಲ್ವಂತೆ. ಒಂದ್ ನಿಮಿಷನೂ ನಿಲ್ದೆ ಇರೋಳು ನಾಳೆ ನಮ್ ಹುಡ್ಗನ ಬಿಟ್ಟು ಹೋಗೋದಿಲ್ಲ ಅನ್ನೋದಕ್ಕೆ ನಮ್ಗೇನ್ ಗ್ಯಾರಂಟಿ? ಅಂತ ಹುಡ್ಗಿ ನಮಗ್ ಬೇಡಮ್ಮ, ನಿಮ್ ಹತ್ರನ ಇಟ್ಕೊಳ್ಳಿ. ಇಟ್ಕೊಳ್ಳಿ ಬಿಡು, ನಮ್ಗೇನ್ ಕಷ್ಟನ ನಷ್ಟನ? ಅದು ಅದೇನ ಅವತಾರ? ಮತ್ಸ್ಯ ಅವತಾರ. ಮೀನಿನ ವಾಸನೆ ಹೇಗ್ ಒಪ್ಕೊಂಡ್ವೋ ಏನೋ ಈ ಸಂಬಂಧನ. ನಿಮ್ ಹುಡ್ಗಿ ಎಲ್ಲಿ ಹೊಟ್ಟಿದ್ದು? ಕಮಲದಲ್ಲ ಕೊಚ್ಚೆ. ಅಮ್ಮ, ನಮ್ ಹುಡ್ಗನ್ಗೆ ಆ ಹುಡ್ಗನ್ಗೆ ಒಂಚೂರು ಇಷ್ಟ ಇಲ್ಲ. ನಿಮ್ ಹುಡ್ಗನ್ಗೇನ್ ಇಷ್ಟ? ನಮ್ ಹುಡ್ಗನ್ಗೆ ಕಾಡು ಬೆಟ್ಟ ಅಂದ್ರೆ ಇಷ್ಟ. ನಮ್ ಹುಡ್ಗಿನ ಕಾಡಲ್ ಬಿಟ್ಬಿಡ್ತೀರಾ ಹಾಗಾದ್ರೆ? ಹೋಗ್ಲಿ, ನಿಮ್ ಹುಡ್ಗಿಗೇನ್ ಇಷ್ಟ? ನಮ್ ಹುಡ್ಗಿಗೆ ತುಳಸಿದಳ ಇಷ್ಟ. ಅಂದ್ರೆ ನಮ್ ಹುಡ್ಗನ್ನ ತುಳಿದೀರಾ? ನಾವ್ ಅದನ್ನ ಒಪ್ಕೋಬೇಕಾ? ನೀವೇ ಸೋಲ್ ಒಪ್ಕೋಬೇಕು. ಚೆನ್ನಾಗಿ ಮದುವೆ ಮಾತ್ರ ಮಾಡಿ. ಆಯ್ತಾಯ್ತು, ಮೊದ್ಲು ಒಂದ್ ಮದ್ವೆ ನಡಿಬೇಕು ಅಂದ್ರೆ ಆ ಕಡೆ ಮನೆತನ ಈ ಕಡೆ ಮನೆತನ ನೋಡ್ಬೇಕು ಅಂತ ಹೇಳ್ತಾರಲ್ಲ. ನಿಮ್ ಹುಡ್ಗನ್ ತಂದೆ ಯಾರು, ತಾತ ಯಾರು, ಮುತ್ತಾತ ಯಾರು, ಮೊದ್ಲು ಅದನ್ನ ಹೇಳಿ. ಅಲಮೇಲು ಮಂಗಾಪುರದಿಂದ ತಿರುಪತಿ ಎಷ್ಟು ದೂರನೋ, ತಿರುಪತಿಯಿಂದ ಅಲಮೇಲು ಮಂಗಾಪುರ ಅಷ್ಟೇ ದೂರ. ಮೊದ್ಲು ನೀವೇ ಹೇಳಿ. ಅದೇನ್ ಹೇಳ್ಬೇಕು ನೀವೇ ಮೊದ್ಲು ಹೇಳಿ. ನಮ್ ಹುಡ್ಗನ್ ತಾತನ ಹೆಸರು ಅನಂತ, ತಂದೆ ಹೆಸರು ಗೋವಿಂದ, ನಮ್ ಹುಡ್ಗನ ಹೆಸರು ಶ್ರೀನಿವಾಸ. ಈಗ ನೀವ್ ಹೇಳಿ. ಹೇಳ್ತೀನಿ. ಹುಡ್ಗಿ ಹೆಸರು ಶ್ರೀದೇವಿ, ತಂದೆ ಹೆಸರು ಕ್ಷೀರಾಬಿ, ತಾತನ ಹೆಸರು ರತ್ನಾಕರ, ಮುತ್ತಾತನ ಹೆಸರು ವಿಶ್ವಾಂಬರ. ವಿಶ್ವಾಂಬರ ತಂದೆಯವರು, ವಿಶ್ವಾಂಬರ ತಾತನವರು, ವಿಶ್ವಾಂಬರ ಮುತ್ತಾತನವರು. ಏಳ್ ತಲೆಮಾರ. ಹುಡುಕಿದ್ರೆ ಸಿಗದೇ ಇರೋ ಅಷ್ಟು ಜನನ, ಭೇಟಿ ಮಾಡಿದ್ರೆ ಬಿಟ್ಕೊಡೋಕಾಗ್ದಿರೋಷ್ಟು ಜನ. ಒಂದ್ 45 ಜನ ಸಿಕ್ಕಿದ್ರು
ಪ್ರತಿ ವರ್ಷಕ್ಕೂ ಒಬ್ಬೊಬ್ರು ಮನೆಗೆ ಅಂತ ಹೋದ್ರೆ ಸಾಕು, ನಾವು 40-50 ವರ್ಷ ಬದುಕ್ಬೋದು. ಆದ್ರೆ ಪಾಪ, ಗಂಡಸ್ರ ಬಗ್ಗೆ ಯೋಚನೆ ಮಾಡಿದ್ರೆ ಬೇಜಾರಾಗುತ್ತೆ. ಯಾಕೆ, ಏನ್ ವಿಷಯ? ಅನ್ಭವಿಸ್ಬೇಕು, ಅನ್ಭವಿಸ್ತಾನೆ ಇರ್ಬೇಕು. ಎಷ್ಟೇ ತಲೆಮಾರಾದ್ರೂ ಒಂದೇ ಹೆಸರು, ನಾವೇ ಬೆಟರ್. ಒಂದೇ ಲೈಫ್, ಹೊಡೆದ್ರೆ ಎರಡು ಮನೆ ಹೆಸರುಗಳು. ಕಂಟಿನ್ಯೂಸ್ ಆಗಿ ಎಕ್ಸೈಟಿಂಗ್ ಆಗಿದೆ ಅಲ್ಲ. ಏನು ನಿನ್ನೆ ಒಂದಿನದಲ್ಲಿ ಅಷ್ಟೊಂದು ಅರ್ಥ ಆಯ್ತಾ? ನಿನ್ನೆಯಿಂದ ನನಗಂತೂ ಫುಲ್ ಕ್ಲಾರಿಟಿ ಬಂದಿದೆ. ನಾಚ್ಕೊಂಡಿರ್ಬೇಕು ಅಂತ ಯಾರು ಹೇಳಿದ್ರು ಮೊದ್ಲು ಅವ್ರನ್ನ ಒದಿಬೇಕು. ಹೀಗೆ ಬಾಲ್ ತರ ಎಗರಾಡ್ಕೊಂಡು ತಿರ್ಗಾಡತ್ವಿ ಅನ್ಕೋ, ಎಲ್ಲಾದ್ರೂ ಹೋಗ್ಬಹುದು, ಯಾರನ್ನಾದ್ರೂ ಭೇಟಿ ಮಾಡ್ಬೋದು. ನೀನು ಅದನ್ನೇ ಯೋಚಿಸ್ತಿದ್ಯಾ? ನನಗೂ ಹಾಗೆ ಅನಿಸ್ತಾ ಆಯ್ತಾ. ಪರವಾಗಿಲ್ಲ ಅಂತ್ಯಾ? ಏನ್ ಪರವಾಗಿಲ್ಲ, ಮತ್ ಯಾವಾಗ? ಯಾವಾಗ್ಲೋ ಯಾಕೆ, ಇವತ್ತ ಈಗಿಂದೀಗ್ಲೇ ಆದ್ರೆ ಓಕೆನಾ? ಈಗಿಂದೀಗ್ಲೇ ಅಂದ್ರೆ ಕರೆಕ್ಟ್. ಮಾವಂದ್ರಿಗೆಲ್ಲ ಹೇಳಣ್ವಾ? ಓಡೋಗ್ತಾ ಇದೀವಿ ಅನ್ಕೋತಾರ. ಅತ್ತೆ ಅವ್ರಿಗೆ ಕನ್ಫರ್ಮ್ ಮಾಡ್ಬಿಡ್ತಾರ? ಮಕ್ಳಿಗೆ ಆಲ್ರೆಡಿ ಅವ್ರು ಅದೇ ಅನ್ಕೊಂಡಿದಾರ. ಮತ್ತೆ ಏನ್ ಮಾಡೋದು ಅಮ್ಮ? ಈಗ ಹೊರಡ್ತಿದೀವಿ, ಬರುವಾಗ ಒಂದೇ ಸಲ ಮದ್ವೆ ಮಾಡ್ಕೊಂಡ್ ಬಂದ್ಬಿಡ್ತೀವಿ. ಬಾಯ್. ಹಾಗೆ ಹೇಳ್ದ? ಹಾಗೆ ಹೇಳ್ಬಿಟ್ಟೆ. ನೀನ್ ಬರ್ತೀಯ ಅಂತ ಖಂಡಿತ ಅನ್ಕೊಳ್ಳಿಲ್ಲ ಗೊತ್ತಾ? ತುಂಬಾ ದಿನದಿಂದ ಒಂಟಿಯಾಗಿದ್ದೀನಿ ಅನ್ನೋ ಫೀಲಿಂಗ್ ಬರ್ತಾ ಇತ್ತು. ನನ್ನ ನೀವು ಮಾತಾಡ್ತಿರ್ಬೇಕಾದ್ರೆ ಕೇಳಿಸ್ಕೊಂಡು. ಯಾರು ಒಂಟಿ ಅಲ್ಲ, ಹುಡುಕಿದ್ರೆ ಎಲ್ರಿಗೂ ತುಂಬಾ ಜನ ಇರ್ತಾರ. ನನಗೆ ಆ ಥರ ಅನಿಸ್ತು. ನಿನಗೆ ನಿನ್ನ ಪರಿಚಯ ಮಾಡಿಸುವುದ ಜೀವನ, ಹೋಗೋ ಈ ದಾರಿಲಿ ನಾವೆಲ್ಲರೂ ನಮ್ಮ ಜೊತೆ. ನೀ ಬಿಟ್ಟುವ ನಿನ್ನ ದ್ವೇಷವ ನಿನ್ನ ಧೈರ್ಯವ ಅಂತೂ ಇಂತೂ ಎಲ್ಲ ಮನದ ಒಳಗಿರುವ ಕನಸನ್ನು ನೋಡಿಂದು ಬ್ರಹ್ಮೋತ್ಸವ. ಆಕಾಶ ಹರಸುತ್ತಿದೆ ನಮ್ಮೆಲ್ಲ ಆಸೆನ ಬ್ರಹ್ಮೋತ್ಸವ. ನಿಜವನ್ನು ತಿಳಿದಾಗ ಅದರಲ್ಲೇ ಬದುಕುವುದು ಬ್ರಹ್ಮೋತ್ಸವ. ಈ ಓಡೋ ಕಾಲದಲ್ಲಿ ನಿನ ಗಮನ ಮೆರೆಯುವುದೇ ಬ್ರಹ್ಮೋತ್ಸವ. ನಮ್ಮಪ್ಪ ಯಾವಾಗ್ಲೂ ಹೇಳ್ತಾ ಇದ್ರು ಇದೇ ನಮ್ ಸ್ವಂತ ಊರು ಅಂತ. ಇಲ್ಲಿಗೆ ನಾನು ಯಾವತ್ತೂ ಬಂದೇ ಇಲ್ಲ. ಇಲ್ಲಿರೋರು ಯಾರು ನನಗೆ ಗುರ್ತೇ ಹಿಡಿಯಲ್ಲ. ನನಗೂ ಅವ್ರು ಗುರ್ತು ಸಿಗಲ್ಲ. ಯಾರು? ಈ ಹಿಂದೆ ನಮ್ಮಪ್ಪ ಅವ್ರು ನಿಮ್ಮ ಮನೆ ಮುಂದೆ ಇದ್ರಂತ. ನಾನು ಅವ್ರ ಮಗ. ಚಿನ್ನಾನ ಅವ್ರ ಮಗನ? ಏನ್ ವಿಷಯ ಬಂದಿದ್ದು? ಇದಕ್ಕೂ ಮೊದಲು ಎಲ್ಲರೂ ನಮ್ಮವ್ರು ಇಲ್ಲೇ ಇದ್ರಂತ. ಅವ್ರ ಬಗ್ಗೆ ತಿಳ್ಕೊಬೇಕು ಅಂತ. ತಿಳ್ಕೊಂಡು ಏನ್ ಮಾಡ್ತೀಯ? ಒಂದ್ಸಲ ಭೇಟಿ ಆಗೋಣ ಅಂತ. ಭೇಟಿ ಮಾಡಿ ಭೇಟಿಯಾಗಿ ಮಾತಾಡೋಣ ಅಂತ. ಏನ್ ಮಾತಾಡ್ತೀಯ? ನೀವು ಕೇಳೋ ಯಾವ ಪ್ರಶ್ನೆಗೂ ನನ್ನ ಹತ್ರ ಉತ್ತರ ಇಲ್ಲ ಈಗ. ಆದ್ರೆ ಎಲ್ರೂ ಒಂದ್ಸಲ ಭೇಟಿ ಆಗ್ಬೇಕು. ನಿಮ್ಮವ್ರು ಯಾರು ಕಮ್ಮಿ ಇಲ್ಲ ಕಣ. ಒಂದ್ ಕಾಲದಲ್ಲಿ ಅವ್ರೆಲ್ಲ ಚೆನ್ನಾಗಿದ್ದವ್ರೆ, ಎಲ್ಲರೂ ಒಂದೇ ಕಡೆ ಇರಲ್ಲ. ಎಲ್ಲಾರು ವ್ಯಾಪಾರ ಮಾಡ್ಕೊಂಡು ಬೇರೆ ಬೇರೆ ಕಡೆ ಹೋದ್ರು. ನನಗ್ ಗೊತ್ತಿರೋ ಹಾಗೆ ತುಂಬಾ ಜನ ನಾಗ್ಪುರಲ್ಲಿ ಇರ್ಬೇಕು. ಅವ್ರ ಅಡ್ರೆಸ್ ಇಲ್ಲೇ ಎಲ್ಲೋ ಇದೆ. ಮತ್ತೆ ನೀವೇನಕ್ಕೆ ಇಲ್ಲೇ ಉಳ್ಕೊಂಡ್ರಿ? ಏನಕ್ಕ, ಯಾವಾಗ್ಲೂ ಚಿಕ್ಕ ವಯಸ್ಸಲ್ಲಿ 4 ಜನನ ಸೇರಿಸ್ಕೋತೀವಿ ಮಾತಾಡೋದಕ್ಕೆ ಅಂತ. ಆಮೇಲೆ ವಯಸ್ಸಾದ್ಮೇಲೆ ಅದೇ ಕತೆನ 4 ಜನರ ಮುಂದೆ ಕೂತ್ಕೊಂಡು ಹೇಳ್ತೀವಿ. ಇನ್ನು ಸ್ವಲ್ಪ ವಯಸ್ಸಾದ್ಮೇಲೆ ಅವ್ರು ಹೇಳೋ ಕತೆ ನಾವು ಕೇಳ್ತೀವಿ. ಬೆಳಗ್ಗೆ ಎದ್ದ ತಕ್ಷಣ ಏನಪ್ಪ ಚೆನ್ನಾಗಿದ್ಯಾ ಅಂತ ಕೇಳೋದಕ್ಕೆ ನನ್ನ ಜೊತೆ ಒಂದಷ್ಟು ಜನ ಇದ್ದಾರೆ. ಅಷ್ಟು ಸಾಲದ ಈ ಊರಲ್ಲಿರೋದಕ್ಕೆ. ಏನಪ್ಪ, ಸುಸ್ತಾಗೋರ್ಗೂ ಅಲ್ಲ ಅರ್ಥ ಆಗೋರ್ಗೂ ಹುಡುಕು. ಕೇಳಮ್ಮ, ಸಹಾಯ ಬೇಕಾದ್ರೆ ಕೇಳು, ಎಷ್ಟು ಬೇಕಾದರೂ ಮಾಡ್ತೀನಿ. ಇನ್ನೂ ಸಹಾಯ ಬೇಕಾದ್ರೆ ಕೇಳು,
ನನ್ನ ಶಕ್ತಿ ಮೀರಿ ಇನ್ನೊಬ್ಬರನ್ನ ಕೇಳಿ ನನ್ನ ಕೈಲಾದಷ್ಟು ಮಾಡ್ತೀನಿ. ಏನೋ ಬೇಕಾಗಿಲ್ಲ, ನನ್ಗೆ ಯಾರ ಸಹಾಯನೋ ಬೇಕಾಗಿಲ್ಲ. ಇವತ್ ನಿನ್ ಸಹಾಯ ತಗೊಂಡು ನಾಳೆ ನಿನ್ ಮುಂದೆ ತಲೆ ತಗ್ಗಿಸ್ಬೇಕಾ? ಏನು ಬೇಕಾಗಿಲ್ಲ, ಹರಾಜ್ ಹಾಕಿ. ನೀವು ಹಣೆ ಬರ ಹೇಗಿದ್ಯೋ ಹಾಗ್ ಬದುಕ್ತೀವಿ. ಹಾಗೆ ಬದುಕ್ತೀಯಾ? ಅದೇನಮ್ಮ ನಿನ್ ತಲೆ ಬಗ್ಸೋಲ್ಲ, ಯಾರ ಮಾತನ್ನು ಕೇಳಲ್ಲ, ಅದು ಪ್ರಕೃತಿ ವಿರುದ್ಧನಮ್ಮ. ಇಲ್ಲಿ ಕೇಳು, ಕೆಲವು ವರ್ಷಗಳ ಹಿಂದೆ ಎಲ್ರು ಇಲ್ಲಿ ಬದುಕೋಸ್ಕರನೇ ಬಂದಿದ್ದು. ಎಲ್ರಿಗೂ ನಾವಿಲ್ಲಿ ಬುದ್ಧಿ ಹೇಳ್ಕೊಟ್ಟಿದೀವಿ. ಏನೋ ನಾನು ಬುದ್ಧಿವಂತ ಆಗಿರೋದ್ರಿಂದ ಬೇಗ ಬೆಳೆದೆ. ಹೇಗ್ ಬೆಳೆದ್ರೆ ಏನಂತೆ, ನಾವು ಹೊಡೆದಾಡ್ಕೊಂಡ್ರೆ ಎಲ್ರ ಮುಂದೆ ನಾವು ಕೀಳಾಗಲ್ವಾ? ಯಾಕೆ ನಾನ್ ಕೆಟ್ಟವನಾದ್ರೆ ಸಪೋರ್ಟ್ ಮಾಡಲ್ವಾ? ನಿನ್ ಯಾರ ಮಾತನ್ನು ಕೇಳಲ್ಲ, ಯಾರನ್ನು ಲೆಕ್ಕ ಕಟ್ಕೊಂಡಿಲ್ಲ, ಮತ್ತೆ ಹೇಗಮ್ಮ ಪ್ರಕೃತಿ ಸುಮ್ಮನೆ ಇರುತ್ತೆ? ಹೇಗಾದ್ರೂ ಬದುಕೋಣ ಅಂದ್ರೆ ಬದುಕಕ್ಕೆ ಬಿಡಲ್ವಲ್ಲ. ಎಷ್ಟು ಕಷ್ಟ ಅಂತ ಪಡೋದು, ಆ ದೇವ್ರ ಶತ್ರುಗೂ ಹೀಗ್ ಮಾಡಬಾರ್ದು. ಎಲ್ಲ ನನ್ ಕರ್ಮ, ಯಾವ ಜನ್ಮದಲ್ಲಿ ಮಾಡಿದ ಪಾಪನು. ಈ ಫೋಟೋಲಿರೋ ನಿಮ್ಗೆ ಏನಾಗ್ತಾರ? ಯಾರ್ ನೀನು? ನಿನ್ಗೆ ಯಾಕೆ ಹೇಳ್ಬೇಕು? ಹೇಳಿ ಅಮ್ಮ, ಈ ಫೋಟೋಲಿರೋ ನಿಮ್ಗೆ ಏನಾಗ್ತಾರ? ನನ್ ಚಿಕ್ಕ ತಾತ ಅಷ್ಟಕ್ಕೂ ಯಾರ್ ನೀನು? ಹಾಗಾದ್ರೆ ಅವ್ರ ಮಗ ನಿಮ್ಗೆ ಏನಾಗ್ತಾನೆ? ದೊಡ್ಡಪ್ಪನೋ ಚಿಕ್ಕಪ್ಪನೋ ಆಗ್ತಾರೆ. ಮತ್ತೆ ಅವ್ರ ಮಗ ಯಾರಪ್ಪ? ಅಷ್ಟಕ್ಕೂ ಯಾರ್ ನೀನು? ಹೇಳಿ ಅಮ್ಮ. ಅಣ್ಣನೋ ತಮ್ಮನೋ ಆಗ್ತಾರೆ. ಮತ್ತೆ ಅವ್ರ ಮಗ ಸೋದ್ರಳಿಯ ಆಗ್ತಾನೆ. ಮತ್ತೆ ಸೋದ್ರಳಿಯ ಇಲ್ಲಿ ಇರ್ಬೇಕಾದ್ರೆ ಇದೆಲ್ಲ ನೋಡ್ಕೊಂಡು ಹೇಗ್ ಸುಮ್ನೆ ಇರ್ತಾನ? ಈಗ್ಲೇ ಬರ್ತೀನಿ. ಇಲ್ಲಿ ನೋಡು, ನನ್ಗೆ ಯಾರ ಸಹಾಯನೂ ಬೇಡ. ಹೊರಗಡೆ ಇರೋನೆ ಸಾಕಾಗಿಲ್ಲ ಅಂತ ನೀನು ಬಂದ್ಯಾ? ಜೀವನ ಒಳ್ಳೇದ್ ಬಯಸುತ್ತೆ, ಊರು ಗೌರವ ಕೇಳುತ್ತೆ, ಅವೆರಡೂ ಇಲ್ಲ ಅಂತ ಗೊತ್ತಾಯ್ತಿಲ್ಲ. ಈಗ್ಲೇ ಬರ್ತೀನಿ. ಏನ್ ಮಾಡ್ತಿದ್ದ ನೀವು ಒಳಗಡೆ ನೋಡಿ? ಬಂದ ದಯವಿಟ್ಟು ಹರಾಜ್ ಹಾಕೋದನ್ನ ನಿಲ್ಸಿ, ಸಾಯಂಕಾಲ ಕೂತ್ಕೊಂಡು ಮಾತಾಡೋಣ. ಏನಾದ್ರೂ ಇದ್ರೆ ನಾನು ನೋಡ್ಕೋತೀನಿ. ಅವ್ರು ನನಗೆ ತುಂಬಾ ಬೇಕಾಗಿರೋ ವ್ಯಕ್ತಿ. ಅಲ್ಲಪ್ಪ ಹುಡ್ಗ, ಮೂರ್ಖರು ನಾವೆಲ್ಲರೂ ಮೂರ್ಖರು ನೋಡಿ, ಎಲ್ರು ಮುಖ ಹೆಂಗಿದೆ ಅಂತ. ಇಷ್ಟಕ್ಕೂ ಈ ಹರಾಜ್ ಏರ್ಪಾಡು ಮಾಡಿರದೆ ನಾನು, ಅವ್ರಿಗೊಬ್ಬ ಗಂಡ ಇದ್ದಾರೆ, ಅವ್ರನ್ನ ನಾನು ಈಗ್ಲೇ ನೋಡ್ಬೇಕಂದ್ರೆ ಬರಲ್ಲ. ಅವ್ನು ಸತ್ತೋಗಿದ್ದಾನೆ, ಅದು ನನ್ನಿಂದಾನೆ ಅಂತ ಆ ಅಮ್ಮಂಗ ಅನುಮಾನ. ನಿನ್ಗೊಂದು ವಿಷಯ ಗೊತ್ತೇನಪ್ಪ, ಅದು ಅನುಮಾನ ಅಲ್ಲ, ಅದು ನಿಜನೇ. ಇದೇನಿದು, ಇನ್ನು ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ, ನಿನ್ನ ಹೊಡಿದೇನೆ? ಇವರಿಗೆಲ್ಲ ನಾನು ಹೊಡೆದು ಮಾತಾಡದೆ ಅಭ್ಯಾಸ. ಈ ಅಭ್ಯಾಸನ ಬದಲಾಯಿಸ್ಬಿಟ್ರೆ ಹೇಗೆ? ಆ ಅಮ್ಮ ಮಾಡಿದ ತಪ್ಪನ್ನ ನೀನು ಮಾಡಿದ್ರೆ ಹೇಗೆ? ಹೀಗೆ ಅಡ್ಡ ನಿಂತ್ಕೊಂಡು ಮಾನ ಮರ್ಯಾದೆ ಬಿಡ್ಬೇಕಲ್ವಾ? ಹೊಸದಾಗ ಬದುಕೋದನ್ನ ನೀನು ಕಲಿಬೇಕಲ್ವಾ? ಏ ನನ್ನ ನಾಗ್ಪುರ ಹುಡುಗರ, ಹೋಗ ಅವ್ನ ಕೈ ಕಲ್ ಮುರಿರು, ಕಟ್ಟೆ ಮುಗಿಸ್ಬಿಡ್ರು. ಜಾಸ್ತಿ ಯೋಚನೆ ಮಾಡಿ ಸಾಯಿಸ್ಬಿಡು, ಹೊಡಿಯೋದೇ ಕರೆಕ್ಟ್. ಈ ಬದಲಾಯಿಸ್ತ ನೋಡು ಸ್ಲ್ಯಾಂಗ್. ಯಾರು ನೀನು? ಹೊಡಿತಾನೆ ಇಲ್ಲ. ನಾನು ಕನ್ನಡದವನಂತ ಹೇಳ್ರ ಅವನ್ಗೆ, ಇಲ್ಲ ಅಂದ್ರೆ ಇವನ್ ಕೈಕಲ್ ಮುರ್ದಾಕ್ರ. ಈ ಎರಡ್ರಲ್ಲಿ ಯಾವ್ದೋ ಒಂದ್ ಮಾಡ್ರ. ಏ ನನ್ನ ನಾಗ್ಪುರ ಹುಡುಗ್ರ, ಏನೋ ಒಂದ್ ಮಾಡ್ರ. ಬೇಕಾದ್ರೆ ಅಡ್ರೆಸ್ ಬರ್ಕೊಟ್ಟು ಹೋಗಿ, ಮದ್ವೆಗಿದ್ವೆ ಇದ್ರೆ ಕರಿತೀನಿ ನನ್ನ ಸೋರೆಕಾಯಿ ಸಂಬಂಧಿಕರ. ಮೊದಲನೇ ಸಲ ಈ ಫೋಟೋನ ನಮ್ಮ ಮನೇಲಿ ಬಿಟ್ಟು ಬೇರೆ ಕಡೆ ನೋಡ್ತಾ ಇರೋದು. ನಮ್ಮಪ್ಪನಿಗೆ ಏನೇ ಸಮಸ್ಯೆ ಬಂದ್ರೆ ಈ ಫೋಟೋನೇ ನೋಡ್ತಾ ಇದ್ರು. ದಿನಕ್ಕೊಂದ್ಸಲ ಅದು ಅನ್ಸುತ್ತೆ ನನಗೋಸ್ಕರ ಅಂತ. ನನ್ನವರು ನಾಲ್ಕು ಜನ ಇರಬಾರ್ದ ಅಂತ. ಇಲ್ಲ ಅಂತ ಏನೂ ಇಲ್ಲಪ್ಪ, ಇದ್ದಾರೆ. ಆದ್ರೂ ಅವ್ರವ್ರ ಕಷ್ಟ ಅವ್ರವ್ರಿಗೆ.
ಯಾರನ್ನು ತಪ್ಪು ಅನ್ನಕ್ಕಾಗಲ್ಲ. ಮತ್ತೆ ಬರ್ಬೋದಲ್ವಾ? ನಮ್ಮನೆ ತುಂಬಾ ದೊಡ್ಡದು. ವಾರದಲ್ಲಿ ವಾಪಸ್ ಬರೋ ತರ ಊರ್ ಬಿಟ್ಟಿದ್ರೆ ವಾಪಸ್ ಬರ್ಬೋದು, ಆದ್ರೆ ಜೀವನಕ್ಕೋಸ್ಕರ ಊರ್ ಬಿಟ್ಟು ಹೋಗಿದ್ರೆ ಯಾವತ್ತೂ ವಾಪಸ್ ಬರಕ್ಕಾಗಲ್ಲಪ್ಪ. ಯಾವುದೋ ಜನ್ಮದ ಇಂಥ ಋಣ ಯೋಚನೆ ಮಾಡುತ್ತಾ ಹೋದರೆ ಮನ ಬಾಳಿನಲ್ಲಿ ಮುಂದೇನು ಅನ್ನುತ್ತ ಬದುಕುವುದು ಯಾವಾಗ? ಆಗಲಿ ನಮ್ಮದು ಪರಿಚಯ ದಿನ, ಎದೆಯಲ್ಲಿ ನೆನಪಿರಲಿ ಆ ಕ್ಷಣ, ಜೀವನ ಒಂದೇನೆ ಅನ್ನುತ್ತ ಜೀವನ ಮಾಡೋಣ. ಸರಿಯಾಗಿ ಇದ್ದರೆ ನಾವು ಸತ್ಯ ಅರಿವಾಗುವುದಿನ್ನು, ಭೂಮಿಯಲ್ಲಿ ಹುಟ್ಟಿದ ಮೇಲೆ ಸಾಧಿಸಿದರೆ ವಿಜಯದ ಈ ಮಾಲೆ. ಹೊಸತನ್ನು ಕಲಿಬೇಕು ಹೀಗೆ, ನಿನ್ನ ಮನದ ಒಳಗಿರುವ ಕನಸನ್ನು ನೋಡಿಂದು ಬ್ರಹ್ಮೋತ್ಸವ. ಆಕಾಶ ಹರಸುತ್ತಿದೆ ನಮ್ಮೆಲ್ಲ ಆಸೆನ ಬ್ರಹ್ಮೋತ್ಸವ. ನಿಜವನ್ನು ತಿಳಿದಾಗ ಅದರಲ್ಲೇ ಬದುಕುವುದು ಬ್ರಹ್ಮೋತ್ಸವ. ಈ ಓಡೋ ಕಾಲದಲ್ಲಿ ನಿನ ಗಮನ ಮೆರೆಯುವುದೇ ಬ್ರಹ್ಮೋತ್ಸವ. Coming. Hey. Jabong? Flipkart? Wait, let me guess. ಇಷ್ಟು ಕ್ಲಾಸ್ ಆಗಿದ್ದೀರಾ ಅಂದ್ರೆ ಮೇ ಬಿ ಅಮೆಝಾನ್ ಅನ್ಸುತ್ತೆ. ಅಷ್ಟಕ್ಕೂ ನೀವು ನೆಂಟ್ರಲ್ಲ ತಾನೆ? ಅವ್ರ ಮೇಲೆ ಒಪಿನಿಯನ್ ಅಭಿಪ್ರಾಯ ಏನೂ ಇಲ್ಲ, ಪ್ಲೀಸ್ ಲೀವ್. ಈ ಫೋಟೋಲಿರೋದು ನೀವೇನಾ? ಶಿಟ್, ನಾಗ್ಪುರಲ್ಲಿರೋ ನಿಮ್ ಚಿಕ್ಕಮ್ಮ ಕೊಟ್ರು. ಅವ್ರು ಕೊಡ್ತಾರೆ ಅಂತ ನೀವೇನಕ್ಕೆ ಬರ್ತೀರಾ? ರಿಲೇಟಿವ್ಸ್ ಅಲ್ವಾ, ಒಂದ್ಸಲ ಮೀಟ್ ಮಾಡೋಣ ಅಂತ. ಜೀಸಸ್, ನಿನಗಂತ ನಾಲ್ಕು ಜನ ಇರ್ತಾರಲ್ವಾ, ಅವ್ರ ಹತ್ರ ಮಾತಾಡ್ಬೇಕು ಅನ್ಸಲ್ವಾ? ಯಾವ ನಾಲ್ಕು ಜನ ಬ್ರೋ? ಅದೇ ಚಿಕ್ಕಪ್ಪನು ತಾತನ ಮಾವನ. ಬೇಕು ಅಂತ ದುಡ್ಡು ಕೇಳೋದು, ಬೇಡ ಅಂತ ಬಿಟ್ಟೋಗೋ ಅಂತ ಸ್ಕ್ರಾಪ್ ಆಯ್ತು. ನನಗೆ ಏನಕ್ಕೆ ಬೇಕು? ಏನಂಗೆ ನೋಡ್ತಾ ಇದೀಯಾ? ಕೋಪನಾ, ಇರಿಟೇಷನ್ನಾ, ನಿನ್ನ ಫೀಲಿಂಗ್ಸ್ನ ನಾನು ಹರ್ಟ್ ಮಾಡಿದ್ನಾ? ಅದು ಹಾಗಲ್ಲ ಲಿಲ್ಲಿ, ನಿನಗೆ 60 ಆದಾಗ ನಿನ್ನ ನೋಡ್ಕೊಳ್ಳೋಕೆ ಯಾರಾದರೂ ಒಬ್ರು ಇರ್ಬೇಕಲ್ವಾ? ಪಳ ಪಳ ಅಂತ ಒಳ್ಳೆಯ ಇಬ್ಬರನ್ನ ನರ್ಸಾಗಿ ಇಟ್ಕೊಳ್ತೀನಿ. ನಿನಗೇನಾದರೂ ಪ್ರಾಬ್ಲಮ್ಮಾ? ಬ್ಯಾರ್ಬೇರಿಯಸ್, ಅಟ್ರೋಶಿಯಸ್ ಬ್ಯಾರ್ಬೇರಿಯಸ್. ನೋವನ್ನು ಕೂಡ ದರಿದ್ರ ಭಾಷೆ ಯಾಕೋ, ಕನ್ನಡದಲ್ಲಿ ಮಾತಾಡ್ಬೋದಲ್ಲ. ಸಾರಿ, ಟೆನ್ಷನ್ ಮಾಡ್ಕೋಬೇಡ ಲಿಲ್ಲಿ, ಅವ್ನು ನಿನ್ನ ಕಸಿನ್ ಹಾಕ್ಬೇಕು. ಒಳ್ಳೆ ಸೌಂಡ್ ಪಾರ್ಟಿ ಬಿಡು. ಯಾಕೆ, ನಮ್ಗಿಲ್ವಾ ನಾವಲ್ವಾ? ಇಲ್ಲೋಡು, ಸಂಬಂಧಿಕರ ಹತ್ರ ಯಾವಾಗ್ಲೂ ಇದೇ ಪ್ರಾಬ್ಲಮ್, ಯಾವತ್ತೂ ಯಾರ ಬಗ್ಗೆನೂ ಒಪ್ಕೊಳ್ಳಲ್ಲ. ಸ್ಟೇಟಸ್ ಚೆನ್ನಾಗಿರುತ್ತೆ, ಫೇಸ್ಬುಕ್ ಅಲ್ಲಿ ಹಾಕೋ, ನನಗೆ ಹೇಳ್ಬೇಡ. ಅಂಡ್ ಹಿಯರ್ ಆಫ್ಟರ್, ಈ ಜರ್ನಿ ಮೂಮೆಂಟ್ಸ್ ಎಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಇರುತ್ತೆ. ಆರ್ ಯು ಗೈಸ್ ಇನ್ ಇನ್ಸ್ಟಾ? ಐ ಡೋಂಟ್ ಥಿಂಕ್ ಸೊ. ಟ್ವಿಟರ್ ಅಲ್ಲೂ ಇರುತ್ತೆ, ಆದ್ರೆ ನಾನು ವಾಟ್ಸಪ್ ಅಲ್ಲೇ ಇರ್ತೀನಿ. ಅಂಡ್ ದಯವಿಟ್ಟು ದಯವಿಟ್ಟು ನೀವು ಇಬ್ಬರಿಗೂ ಹೇಳ್ತಾ ಇದ್ದೀನಿ, ಒಬ್ರಿಗೊಬ್ರು ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ, ಟೆಕ್ನಾಲಜಿನ ಯೂಸ್ ಮಾಡ್ಕೊಳ್ಳಿ, ತುಂಬ ಯೂಸರ್ ಫ್ರೆಂಡ್ಲಿ. ಇಲ್ಲಿ ಕೊಡು, ಸಾಫ್ಟ್ವೇರ್ ಅಪ್ಡೇಟ್ ಆಗ್ತಾ ಇದೆ. ಇವತ್ತಿಂದ ನೀನು ನನಗೆ ಅಭ್ಯಾಸ, ನನ್ನ ಜೊತೆಲೇ ಇರಬೇಕು, ನನ್ನ ಜೊತೆಲೇ ತಿರುಗಬೇಕು, ಜನಗಳ ಜೊತೆ ಮಾತಾಡಬೇಕು. ನನಗೆ ಹೊಡೆದಾಗ್ಲೂ ಕೂಡ ಇಷ್ಟೊಂದು ಆಶ್ಚರ್ಯ ಫೀಲ್ ಆಗಲಿಲ್ಲ ಸರ್. 450 ಕಿಲೋಮೀಟರ್ ಬಂದ್ಮೇಲೆ ಕೇಳ್ತಾ ಇದ್ರಲ್ಲ ಸರ್, ಇದು ಹರಿದ್ವಾರ. ಚೆನ್ನಾಗಿದೆ ಅಲ್ವಾ? ಮೈಂಡಲ್ಲಿ ರೈಟ್ ಲೆಫ್ಟ್ ಅನ್ಕೊಂಡ್ರು ರೈಟ್ ಕರೆಕ್ಟ್ ಅಲ್ವಾ, ಅದಕ್ಕೆ ರೈಟ್ ಹೊಡ್ಕೊಂಡು ಬಂದ್ಬಿಟ್ಟೆ, ಹರಿದ್ವಾರ ಬಂದ್ಬಿಡ್ತು. ಏನ್ ಭಯ ಅಲ್ಲಿ ಸ್ಲಿಪ್ ಮಾಡಿ ಡಿಪ್ ಮಾಡ್ತಾ ಇದಾರೆ. ಇಟ್ಸ್ ಆಫ್ ಸ್ಟುಪಿಡಿಟಿ. ಏನೋ ಬಾಯಿ ತಪ್ಪಿ ಒಂದು ಚಿಕ್ಕ ಮಾತು ಹೇಳಿದ್ಕೆ ಈ ಥರ ದೂಕ್ ಬಿಡ್ತಾರ ಭಯ? ನಿಮ್ಮ ತಾತ ಬಗ್ಗೆ ಗೊತ್ತಿಲ್ಲವ, ನಿಮ್ಮ ತಾತನ ಬಗ್ಗೆ ಗೊತ್ತಿಲ್ಲವ? ಏನಕ್ಕಯ್ಯ ನಿನ್ನ ಬದುಕು, ನೀನು ಬದುಕ್ತಾ ಇರೋ ಬದುಕು ಅವರೇ ಕೊಟ್ಟಿದ್ದಲ್ಲವ, ಸ್ವಲ್ಪನೂ ಕೃತಜ್ಞತೆ ಇಲ್ಲಾದ್ರೆ ಹೇಗೆ? ಈ ಹರಿದ್ವಾರದಲ್ಲಿ ಎಲ್ಲ ತಲೆಮಾರು ಬಗ್ಗೆನೂ ಬರೆದಿರುತ್ತೆ. ಚಲ್,
ತಲೆಮಾರು ಅಂದ್ರೆ ಏನು ಭಯ? ಜನರೇಷನ್ಸ್ ಸೆವೆನ್ ಜನರೇಷನ್ ಸೆವೆನ್ ಜನರೇಷನ್ ಹುಡುಕ್ತಿದ್ದೀರಾ? ಕೇಳಕ್ಕೆ ಸ್ವಲ್ಪ ಸ್ಟುಪಿಡ್ ಆಗಿಲ್ವಾ? ಶಶಿಧರ ಗದ ಚರ್ಮಾಂಬರ ಗಂಗಾಧರ ಹರೋ ಶಂಕರ ಶಶಿಧರ ಗದ ಚರ್ಮಾಂಬರ ಗಂಗಾಧರ ಹರೋ ಗೋತ್ರ ಕಾಸೆ ಆಯೋ ಹೇಳ್ಬೋದಲ್ವಾ ಕನ್ನಡ ಇದರ ನೈ ಮಿಲೆಗ ದೂಸರಿ ಜಗ ಜಾವ್ ನಾನ್ ಸ್ಟಾಪ್ ನಾನ್ ಸೆನ್ಸ್ ಇನ್ನೇನೋ ಕೂತಿದ್ದೀರಾ ಬನ್ನಿ ಹೋಗೋಣ ಅಡ್ರೆಸ್ ಇಲ್ಲದೆ ಓಡಾಡ್ಬೋದು ಆದರೆ ಇಷ್ಟ ಇಲ್ದ್ರೆ ಓಡಾಡೋಕ್ಕಾಗಲ್ಲ ಭಯ ಈ ಥರ ರೋಡಲ್ಲಿ ಅಲ್ದಾಡ್ಕೊಂಡು ಸಂಬಂಧಿಕರನ್ನ ಹುಡ್ಕೊಂಡು ಯಾರು ಕೊಟ್ಟಿದ್ದು ಭಯ ನಾನೇ ಪಿಂಕ್ ಡೆಡ್ ನನ್ನ ಫೋನ್ ಇತ್ತು ಗೂಗಲ್ ಸರ್ಚ್ ಮಾಡಿದ್ರೆ ಇಷ್ಟೊಳಗೆ ಹೋಗಿ ಅವ್ರ ಮುಂದೆ ಇರ್ತಿದ್ದು ಫಸ್ಟ್ ಟೈಮ್ ಈ ಥರ ಎಲ್ಲ ಅನ್ಭವಿಸ್ತಾರೆ ಅದು ಸಂಬಂಧಿಕನ ಹುಡ್ಕೋದು ಇಷ್ಟೊಂದು ಕಾಂಪ್ಲಿಕೇಟೆಡ್ ಇಲ್ಲಿ ನಾರ್ತ್ ಇಂಡಿಯಾದವ್ರಿಗೆ ಮಾತ್ರ ಸಿಗೋದು ಮಧ್ಯಪ್ರದೇಶ್ ಮಹಾರಾಷ್ಟ್ರ ಬಿಹಾರ್ ರಾಜಸ್ಥಾನ್ ಅಗರ್ವಾಲೋ ಚಂಪಕ್ಲಾಲೋ ಉಲ್ಲಾಲೋ ಶರ್ಮಾ ವರ್ಮಾ ಕನ್ನಾಗಳು ಮಾತ್ರ ಇಲ್ಲಿ ಕನ್ನಡದವ್ರು ಬೇಕು ಅಂದ್ರೆ ಕಾಶಿಗೆ ಹೋಗ್ಬೇಕಂತೆ ಹಾಗಾದ್ರೆ ಕಾಶಿಗೆ ಹೋಗೋಣ ಬನ್ನಿ ಏನ್ ಇವಾಗ ನಾನು ಬರ್ಬೇಕಾ ಬರ್ದೇನಿ ಕಾಶಿ ನಮಗೆ ಇಷ್ಟ ಇರೋದನ್ನ ಏನೋ ಒಂದು ಬಿಡ್ಬೇಕಂತ ಹೇಳೋ ಭಯ್ಯ ಅವಳನ್ನ ಬಿಟ್ಬಿಡೋಣ ಭಯ್ಯ ನಾವಿಬ್ರು ಆರಾಮಾಗಿ ಮನೆಗೆ ಹೋಗ್ಬೋದು ಸಡನ್ ಆಗಿ ಫೀಲ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರೆ ಅವಳ ಆತರ ನೋಡ್ದಾಗಿಲ್ಲ ಒಂದು 16 ಆಗುತ್ತೆ ಒಂದು 16 ಆಗೋದು ಅಂದ್ರೆ ಏನು ನನಗೆ 16:32 ಆಗ್ತಿದೆ ನೀನು ಅವನು ಫೀಲ್ ಮಾಡ್ಕೊಳ್ಳೋದು ಬಿಟ್ಟು ನನ್ ಮೇಲೆ ಯಾಕೆ ಬಿದ್ದಿದ್ಯಾ ಫೀಲಿಂಗ್ ವಿಷಯದಲ್ಲಿ ನನಗೆ ಯಾರಾದ್ರೂ ಒಂದೇ ಚಿಕ್ಕಪ್ಪ ತುಂಬಾ ಬೆಟರ್ ನೀವಿನ್ನು ಫಸ್ಟ್ ಸ್ಟೇಜ್ ಇವನ್ ಫುಲ್ ಪೀಕ್ಸ್ ಮರನೇ ಬಿಡಿಸ್ತಾವ್ ಅಲ್ಲೇ ಕುತ್ಕೊಂಡು ಇದ್ ಗೊತ್ತಿಲ್ಲ ಗೌರ್ಮೆಂಟ್ ಅಲ್ಲೇ ಆಧಾರ್ ಕಾರ್ಡ್ ಸರ್ವೆ ಇಟ್ಟಿದೆ ಭಯ್ಯ ಇವ್ರಿಗೂ ಅವ್ರಿಗೂ ಆಪ್ ಲಿಂಕ್ ಮಾಡಿ ಏನಾರ ಬಿಟ್ಬಿಟ್ರೆ ಅವ್ರ ಅಜ್ಜಿ ಅಡ್ರೆಸ್ ಎಲ್ಲ ಆಚೆ ಬಂದ್ಬಿಡುತ್ತೆ ಭಯ್ಯ ಓ ನಿಮ್ದು ಮೈಸೂರ ನಮ್ದು ತಿಪ್ಟೂರು ನಮ್ಮವನೇ ಕಳ್ಸಿದ್ದು ನಿಮ್ನ ಹರಿದ್ವಾರದಿಂದ ಇಲ್ಲಿ ನೋಡು ಅವರೆಲ್ಲ ಬಂದಿರೋದ್ರಿಂದಾನೆ ಅವ್ರ ಹೆಸರೆಲ್ಲಾನು ಇಲ್ಲಿರೋದು ನಿಮ್ ಮನೆ ಹೆಸರು ಇರೋರು ಇಲ್ಲಿ ತುಂಬಾ ಜನ ಇದಾರೆ ಅವರೆಲ್ಲ ನಿಮ್ ನೆಂಟ್ರು ಎಲ್ಲೋ ಅಂತ ಗೊತ್ತಿಲ್ಲ ಒಂದ್ ಕೆಲ್ಸ ಮಾಡು ಅವ್ರಗಳ ಅಡ್ರೆಸ್ ಕೊಡ್ತೀನಿ ಅವ್ರ ಹತ್ರ ಹೋಗು ಎಲ್ಲ ವಿಷಯನೂ ಗೊತ್ತಾಗತ್ತೆ ಭಯ್ಯ ದಯವಿಟ್ಟು ಹಂಗೆ ನೋಡಬೇಡಿ ಭಯ್ಯ ಆಲ್ರೆಡಿ ಲಿಲ್ಲಿ ಫ್ಲವರ್ ಬಾಡೋಗಿದೆ ನಿಮ್ಮ ಜೊತೆ ತಿರುಗಾಡಿದ ಮೇಲೆ ನಮ್ಮ ಜರ್ನಿಗೆ ಒಂದು ಫುಲ್ಲು ಅರ್ಥ ಸಿಕ್ಕಿದೆ ಭಯ್ಯ ರೂಮ್ಸ್ ಎಲ್ಲ ಫುಲ್ ಆಗಿದೆಯಂತೆ ಒಂದೇ ಒಂದು ಇದೆಯಂತೆ ಅದು ಅರ್ಧ ಗಂಟೆ ಕೊಡ್ತಾರಂತೆ ರೂಮ್ ಅರ್ಧ ಗಂಟೆ ಅಂತೆ ಸರಿ ಹೋಗುತ್ತಾ ಸರಿ ಹೋಗುತ್ತಾ ಏನಕ್ಕೆ ಕೆಲವೊಂದ್ಸಲ ಅದು ಜಾಸ್ತಿನೇ ಅಲ್ವಾ ತುಂಬಾ ಜಾಸ್ತಿ ಏನಕ್ಕೆ ಇವನಿಗೆಲ್ಲ ಗೊತ್ತು ಗೊತ್ತಾ ಏನು ಗೊತ್ತಿಲ್ಲ ಅನ್ನೋ ತರ ಇರ್ತಾನ ಆ ಟೋಲ್ ಗೇಟ್ ಹತ್ರ ನೋಡಿದ್ನ ಯಾವ ಟೋಲ್ ಗೇಟು ಅಲ್ಲಿ ನೋಡಿರಲ್ಲ ನಿಜವಾಗ್ಲಿ ಆ ಹೈವೇಲಿ ಸ್ಪೀಡ್ ಬ್ರೇಕರ್ ಮೇಲೆ ನಾವು ಪಕ್ಕ ಪಕ್ಕದಲ್ಲೇ ಅದ್ ನೋಡಿದಾನ ಆ ಕಾಶಿಗ್ ಹೋಗೋ ದಾರಿಲಿ ಹರಿದ್ವಾರ್ಗ್ ಹೋಗೋ ರೂಟಲ್ಲಿ ಐ ಡೋಂಟ್ ಥಿಂಕ್ ಸೋ ಹಾಗೆ ಅವ್ನು ಮಲಗಿದ್ದ ಇವ್ರ ಸುತ್ತಾಡಿದ್ರೆ ಟೈಮ್ ಗೊತ್ತಾಗಲ್ಲ ಅನ್ಕೊಂಡೆ ಆದ್ರೆ ಏನೂ ಗೊತ್ತಾಗ್ತಾ ಇಲ್ಲ ಏನ್ ನಡೀತಿದೆ ಭಯ್ಯ ನೀನ್ ಮಲಗಿರ್ಲಿಲ್ಲ ನೀನ್ ನೋಡಿದ್ಯಾ ಅಷ್ಟಕ್ಕೂ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀರಾ ನೀನ್ ನೋಡಿದ್ಯಾ ಇಲ್ಲ ಕಣ್ರೆ ಇಲ್ಲೋಡು ನೀನು
ನೀವ್ ನನ್ ಕಸಿನ್ ನನ್ನ ಅಫೆಕ್ಷನ್ ಹೇಳ್ತಾ ಇದೀನಿ, ನೀವ್ ಯಾಕೆ ಕಮಿಟ್ ಆದ್ರೆ ಗೊತ್ತಿಲ್ಲ, ಆದ್ರೆ ಇವಳೇನ್ ದೊಡ್ಡ ಫಿಗರ್ ಅಲ್ಲ ನೋಡಿ, ಹೇಗ್ ಮಾತಾಡ್ತಿರಳೆ ವಲ್ಗರ್ ಕ್ರಾಪ್. ಇಷ್ಟು ಸೈಲೆಂಟ್ ಆಗಿದ್ದೀನಿ ಅಂದ್ರೆ ಅದ್ ನನ್ ಸಂಸ್ಕಾರ. ಯಾಕ್ರಿ ನಗಾಡ್ತಾ ಇದೀರಾ? ಇವನ್ ನೋಡಿದಾನೆ. ಯಾಕ್ರಿ ನಗಾಡ್ತಾ ಇದೀರಾ? ಇವನ್ ಎಲ್ಲ ನೋಡಿದಾನೆ. ವಾಟ್ ದ ಹೆಲ್, ನೋಡಿದಂತೆ ನೋಡಿದೀನಿ. ಏನ್ ನೋಡಿದೀನೋ, ಲಿಲ್ಲಿಗ್ ನಮ್ಮ ಮೇಲೆ ಫುಲ್ ಕೋಪ ಬಂದಿದೆ ಅನ್ಸುತ್ತೆ. ಎಷ್ಟು ದೊಡ್ಡದ ನಮ್ಮ ಸಂಬಂಧಿಕರು ಮನೆ, ಯಾರಾದ್ರೂ ಇದಾರಾ? ಯಾರು ಇಲ್ಲ ಅಂತ ಅನ್ಸುತ್ತ. ಇಲ್ಲಿರೋರು ಯಾರು ಬಾಗಿಲು ಹಾಕೊಳ್ಳಲ್ವಾ? ಮನೇಲಿ 20 ಜನ ಇದ್ದಿದ್ದಕ್ಕೆ ಹಬ್ಬದ ತರ ಇರ್ತಾ ಇತ್ತು. ಇಲ್ಲೊಂದ್ 200 ಜನ ಇದ್ರೇನು ಅನ್ಸುತ್ತ. ಹೇಗಿತ್ತು ಆಗ? ಎಷ್ಟು ಕೋಣೆಗಳೋ, ಎಷ್ಟು ಕತೆಗಳೋ. ಈ 20 ವರ್ಷದ ಸಂಸಾರದಲ್ಲಿ 20 ಮಕ್ಕಳನ್ನ ಹೆತ್ವಿ. ಅವ್ರ ಸ್ಕೂಲ್ ಫೀಸು, ಬಟ್ಟೆ, ಅವ್ರ ಮದ್ವೆ, ಅವ್ರ ಹೆಂಡತಿರು, ಖರ್ಚುಗಳು ತುಂಬಾ ಬೆಳ್ಕೊಂಡು ಹೋಯ್ತು. ಆದ್ರೆ ಈಗ್ಲೂ ಕೂಡ ರಾತ್ರಿ ಆದ್ರೆ ನಾನು ಎಷ್ಟೊತ್ತಿಗೆ ಬರ್ತೀನಿ ಅಂತ ನೀವ್ ಕಾಯೋದು. ಆಗ್ಲಿಂದ ನೀವ್ ಹೀಗೆ. ನೀನ್ ಅಷ್ಟೊಂದು ರೈಸಿಂಗ್ ಅಲ್ಲಿದ್ರೆ ನಾನೇ ಸುಮ್ಮನೆ ಇರ್ತೀನಿ, ಹೆಲ್ ತಡ್ಕೊಳಕ್ ಆಗುತ್ತ? ನಾನ್ ನಿಮ್ಗೊಂದ್ ಹೇಳ, ಆ ಕೊನೆ ಮನೇಲಿ ಒಬ್ಳು ಸೊಸೆ ಇದ್ದಾಳಲ್ಲ, ಅವಳ್ ಬಂದು ಏನತ್ತೆ ಈ ಏಜಲ್ಲೂ ಇಷ್ಟು ಯಂಗಾಗಿದ್ಯಾ ಅಂತ ಕೇಳ್ದಾಗ, ಸಾಕಮ್ಮ ನಂದೇನಿದೆ ಹೇಳು, ನಿಮ್ ಮಾವನ್ ಒಂದ್ಸಲ ನೋಡು ಎಷ್ಟ್ ಅಂದವಾಗಿದ್ದಾರೆ, ಇನ್ನೊಂದ್ 20-30 ವರ್ಷ ಆದ್ರೂ ಹೀಗೆ ಇರ್ತಾರೆ ಅಂತ ಹೇಳ್ಬಿಟ್ಟೆ. ಲೇ 12ನೇವನೇ ಏ ಹೇಳಿ ಮಗಳೇ, ಕೊನೆವನು ಎಲ್ಲಿದಾನೆ? ಲೇ 20. Put your hands up, put your hands up, put your hands up, rock it on the dance floor. Put your hands up, put your hands up, put your hands up, shake it on the dance floor. Put your hands up, put your hands up, put your hands up, rock it on the dance floor. Put your hands up, put your hands up, put your hands up, shake it on the dance floor. ಚಿಂತೆಗಳ ಗಾಳಿಗೆ ನುಗ್ಗಿ ಬಾರಾಗಿ ತೇಲಾಡೋಣ, ಭಯವಿದ್ದರೂ ಚೂರಿ ಚೂರು ಆ ಕ್ಷಣವೇ ಮರೆದು ಬಿಡೋಣ. ಏಕಾಂತವೇ ಈ ಮನಸ್ಸಲ್ಲಿ ಇದ್ದರೆ ಹಾಗೆಯೇ ಈ ಕ್ಷಣದಲ್ಲಿ ಜೊತೆಯಾಗಿದೆ. ವಯಸ್ಸಿಗೆ ಇಲ್ಲದ ಚಿಂತೆ ಆಲೋಚನೆಯಲ್ಲಿ ಮುಳುಗಿ ಈ ದಿನವೂ ಹೀಗೆ ಇರಬೇಕು. ಏನಿಲ್ಲ ಭಯ, ಉಪ್ಪು ನಿಂಬೆಣ್ಣು, ಜಸ್ಟ್ ಉಪ್ಪು ನಿಂಬೆಣ್ಣು. ಮಾಡುವ ಓಪನ
ಮತ್ತೆ ತಿಲ್ಲಬೇಕು ನಾವೀಗ ಕಾಲಿಗೆ ನಿಲ್ಲವೇ ತಾಕದೆ ಬಾನಿಗೆ ಕೊನೆಯೇ ಇರದೆಂದು ನಾವು ಈಗ ತಿಳಿದಂತೆ ನುಡಿಯೇ ಹೇಳುವೆ ನಾವೀಗ ದೊಡ್ಡಪ್ಪ ತಾತ ಎದ್ದೇಳು 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 ಯಾರು ಎಷ್ಟೊತ್ತು ಪಾರ್ಟಿ ಆದ್ಮೇಲೆ ಮೀಟ್ ಮಾಡಿ ಅಂದ್ರಲ್ಲ ಯಾಕೆ ನಿಮ್ ಸಂಬಂಧಿಕರು ಸಂಬಂಧಿಕರ ಸಂಬಂಧಿಕರು 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 ಈಗ ಕಾರು ಕಾರು ಬಸ್ಸು ಟ್ರೈನು ಫ್ಲೈಟ್ ಅಂತ ನಿನ್ ಥರನೇ ಓಡಾಡ್ಕೊಂಡಿದ್ದೆ ಯಾಕೆ ಗೊತ್ತಾ ವೈ ಯು ನೋ ವೈ ವೈ ಮನುಷ್ಯರಿಗೋಸ್ಕರ ಐ ಲವ್ ಪೀಪಲ್ ಅರೌಂಡ್ ಮೀ ನಿಮ್ ಹಾಗೆ ಮನುಷ್ಯರಂದ್ರೆ ನನಗಿಷ್ಟ ಆದ್ರೆ ಪ್ರತಿಯೊಬ್ರು ನನ್ನನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಶುರು ಮಾಡಿದ್ರು ಯಾರು ಅಂತ ಅನ್ಕೊಂಡ್ರೆ ಲವ್ ಮಾಡಿದವಳು ಮದುವೆ ಮಾಡಿಕೊಂಡವಳು ಅವಳು ಹಾಗೆ ಮಾಡಿದ್ಲು ಇಲ್ಲಿ ನನಗೆ ಸಂತೋಷ ಸಿಗೋದಿಲ್ಲ ಅಂತ ಪ್ರಪಂಚ ಸುತ್ತ ಓಡಾಡ್ದೆ ಬಟ್ ಪ್ರಪಂಚದ ಯಾವುದೇ ಒಂದು ಮೂಲೆಗೆ ಹೋದರೂ ಕೂಡ ನನಗೆ ಅನ್ನ ಹಾಕೋರು ಮನುಷ್ಯರೇ ಅಲ್ವಾ Then I decided. ಕೊನೆಗೆ ನಮಗಾಗೋದು ಮನುಷ್ಯರೇ ಅಂತ. So I decided. ಎರಡು ದಿವಸಕ್ಕೊಂದ್ಸಲ ಪಾರ್ಟಿ. ನನ್ನ ಉಪಯೋಗಿಸ್ಕೊಳ್ಳೋಕೆ ಅಂತ ಬಂದರೂ ಕೂಡ ಮನುಷ್ಯರು ಇರಲೇಬೇಕು. ಸಂಬಂಧಿಕರು ಸ್ಲೀಪಿಂಗ್ ಅಲ್ಲಿ ಉಪ್ಪು ನಿಂಬೆಹಣ್ಣು ಉಪ್ಪು ನಿಂಬೆಹಣ್ಣು ಅಂದ್ರೆ ತಿಳ್ಕೊಬೇಕಿತ್ತು ನಾನು ಚಿಕ್ಕ ಚಿಕ್ಕ ಗ್ಲಾಸ್ ಅಲ್ವಾ ಏನೂ ಆಗಲ್ಲ ಅಂತ ಕುಡಿದ್ಬಿಟ್ಟ ಒಳಗಡೆ ತಲೆ ಸುತ್ತಾ ಇದೆ ಎಲ್ಲಿ ನಿನಗೆ ಕೈ ಮುಗಿತೀನಿ ನಿನಗೆ ಸಮಾಧಾನ ಹೇಳೋಷ್ಟು ಪೇಷನ್ಸ್ ನನಗಿಲ್ಲ ರಾತ್ರಿ ಅವ್ರು ಏನು ಹೇಳಿದ್ರಲ್ಲ ನಿಮ್ ಅಂಕಲ್ ಅಲ್ವಾ ರಾತ್ರಿ ಏನೋ ಅಂದ್ರು ಏನಂದ What Ananda? What? What? What's this language? ಏನು ದೇವಿ ಗಿವಿ ಅಂದಲ್ಲ ಅದು ಕೂಡ ಅಲ್ಲ ಏನು ಅಂದ ಏನಂದ ದೇವ್ರೇ ಅಂಕಲ್ ಏನ್ ಸುತ್ತದ್ನೋ ಗೊತ್ತಿಲ್ಲ ನಾನು ಇಡೀ ಪ್ರಪಂಚ ಸುತ್ತಾಗಿದೆ ಲಾಸ್ಟಲ್ಲಿ ಏನು ಹೇಳ್ದ ಏನು ಹೇಳ್ದ ನೆನಪಾಯ್ತು ನೆನಪಾಯ್ತು ಕೊನೆದಾಗ ನಿಲ್ಲೋದು ಮನುಷ್ಯ ಹತ್ರ
ಈಗ ನೋಡು ನಮ್ಮನ್ನ ನೋಡ್ತಾ ನಗ್ತಾನೆ ಇರ್ತಾರ. ಅಯ್ಯೋ ದೇವ್ರೇ, ಈ ತಲೆ ಯಾಕೆ ಈ ತರ ತಿರುಗ್ತಾ ಇದೆ? ಆಯ್ತಲ್ಲ ನಿನ್ ಕೆಲ್ಸ, ನಿನಗಿದು ಬೇಕಿತ್ತಾ? ಏನಣ್ಣ ಏನೋ ಹೇಳ್ತೀನಿ ಅಂತ ಕರೆದ್ರಿ ಮಾತಾಡಿ. ನನ್ನ ಪಾಡಿಗೆ ನಾನು ಜೀವನ ಮಾಡೋಣ ಅಂತ ಏನೋ ಒಂದು ಮಾಡಕ್ ಹೋದ್ರೆ ಎಲ್ಲ ನನಗೆ ಕಾಣಿಸ್ತವೆ. ನಾಲ್ಕು ಮಾತು ನಾನು ಕೋಪದಲ್ಲಿ ಆಡಿದ್ರೆ ನಾನೇ ಸಾಯಿಸ್ಬಿಟ್ಟೆ ಅಂತಿದ್ದಾರೆ. ಮತ್ತೆ ಇವನು ಆಡಿರೋ ಹುಡುಗಾಟಕ್ಕೆ ನನ್ನ ಮಗಳ ಮೇಲೆ ಆಸೆ ಇಟ್ಕೊಂಡಿದ್ದಕ್ಕೆ ನಾನು ಯಾವಾಗೋ ಸಾಯ್ಬೇಕಲ್ವಾ? ನನಗೆ ಪೌರುಷ ಇದೆ, ಅದಕ್ಕೆ ಬಿಟ್ಟು ಹೋದೆ. ನಿಮಗೆ ಜಾಸ್ತಿ ಪೌರುಷ ಇದೆ, ಅದಕ್ಕೆ ಇಲ್ಲೇ ಇದ್ದೀರಾ. ನಿಮಗೂ ಹೆಣ್ಮಕ್ಳು ಇದಾರಲ್ಲ, ಅವ್ರು ಬೆಳೆದು ಮದುವೆ ವಯಸ್ಸಿಗೆ ಬಂದರೆ ಆವಾಗ ಗೊತ್ತಾಗುತ್ತೆ. ಯಾಕೆ ಹೇಳ್ತಿದ್ದೀನಿ ಅಂದರೆ, ನನಗನ್ಸಿದ್ದೊಂದು ಒಳ್ಳೆ ಮಾತಿದು. ಖರ್ಚಿಗೊಂದು ಲೆಕ್ಕ, ಕಷ್ಟಕ್ಕೊಂದು ಲೆಕ್ಕ ಬರಿಬೋದಾಗ್ಲಿ, ಕೋಪಕ್ಕೇನು ಲೆಕ್ಕ ಬರೀತಿರೋ? ಅವನದೇನು ಹೋಗುತ್ತೆ, ಅವನ ಖುಷಿಗೋಸ್ಕರ ಯಾರ ಜೊತೆ ಬೇಕಾದರೂ ಸುತ್ತಾಡ್ಬಿಡ್ತಾನೆ ಸಲೀಸಾಗಿ. ಇಷ್ಟಕ್ಕೂ ಮನೆಗೆ ಬರೋ ಸೊಸೆ ಅಂದವಾಗಿದ್ಲನ್ಕೋ ನೋಡೋಕೆ ಚೆನ್ನಾಗಿರ್ತಾಳೆ, ಅದೇ ಬುದ್ಧಿವಂತಲಾಗಿದ್ಲನ್ಕೋ ಜೊತೆಲಿರೋಕೆ ಚೆನ್ನಾಗಿರಲ್ಲ. ಯಾಕೆ ಮಾರಲ್ವಂತೆ ಫ್ಯಾಕ್ಟ್ರಿನ? ಅಲ್ಲಯ್ಯ, ಅವನು ಜೀವನದಲ್ಲೇ ಸಂಪಾದನೆ ಮಾಡೋಕ್ಕಾಗದೇ ಇರೋಷ್ಟು ದುಡ್ಡು ಕೊಡ್ತಾ ಇದ್ದೀನಿ. ಹೇಳೋರಿಗೆ ಹುಚ್ಚಿರ್ತಾರ ಇದ್ದಾರೆ. ಏನೇ ವಿಷಯ ಇದ್ರೂ ನನಗೆ ತಕ್ಷಣ ಗೊತ್ತಾಗಬೇಕು. ಇಡು ಫೋನು. ಏನು ಅವ್ರಿಗೇನೋ ಬೇಕಾದವನಂತೆ? ಎಲ್ಲಿಂದ ಬಂದಿದ್ಯಾ ನೀನು? ಕುತ್ಕೋ. ಏನೋ ಸಣ್ಣ ಟೆನ್ಷನ್ ಬಿಡು. ಫ್ಯಾಕ್ಟ್ರಿ ತಗೊಳ್ಳೋದಕ್ಕೆ ನೋಡ್ತಾ ಇದ್ದೀನಿ, ಆದರೆ ದುಡ್ಡು ಕೊಡ್ತೀನಿ ಅಂದರೆ ಯಾರಿಗೂ ವ್ಯಾಲ್ಯೂನೇ ಗೊತ್ತಾಗಲ್ಲ. ಅದೇ ವ್ಯಾಲ್ಯೂ ಕೊಟ್ಟು ಅವರು ಕೊಡ್ತಾ ಇಲ್ವೇನೋ ಸರ್. ಏನಿದೆಯಾ ಅಂಥದ್ದು? ನೀವು ಕೊಂಡ್ಕೊಳ್ತಾ ಇರೋದು ಫ್ಯಾಕ್ಟ್ರಿ ಅಲ್ಲ ಸರ್. ಜೊತೆಲಿದ್ದಾಗ ಅವ್ರಿಗೆ ಇದ್ದಿದ್ದ ಧೈರ್ಯನ, ಬೇರೆ ಆದಾಗ ಹೋಗೋ ನಂಬಿಕೆನ? ನಿನಗೇನು ಗೊತ್ತಿಲ್ಲ ಬಿಡಯ್ಯ. ನನಗೆ ಗೊತ್ತು ಸರ್. ಹಾಗಾದ್ರೆ ಜೊತೆಲಿದ್ದು ಏನು ಮಾಡ್ತೀರಾ? ಜೊತೆಲಿದ್ದು ಏನು ಮಾಡೋದಬೇಕಾಗಿಲ್ಲ ಸರ್, ಇದ್ರೆ ಸಾಕು. ಇಷ್ಟು ಟೆನ್ಷನ್ ಎಲ್ಲ 5 ನಿಮಿಷ ಮಾತಾಡಬೇಕು ಅಂತ ನನ್ನ ಕರೆದ್ರಲ್ಲ, ಅದು ಯಾಕಂತ ಗೊತ್ತಾ ಸರ್? ನಿಮಗೂ ನಮ್ಮದು ಅನ್ನೋ ಫೀಲಿಂಗ್ ಅಲ್ವಾ? ಕೊಡ್ತೀನಿ ಅಂದರೆ ತಗೊಳ್ಳಿ ಸರ್, ನೆನಪಲ್ಲ ಇಟ್ಕೋತಾರ. ಕೊಡಲ್ಲ ಅಂದರೆ ಕಿತ್ಕೋಬೇಡಿ, ಮರೆಯೋಕ್ಕೆ ಸಾಧ್ಯ ಇಲ್ಲ. ಯಾವುದೋ ಜನ್ಮದ ಇಂಥ ಋಣ ಯೋಚನೆ ಮಾಡುತ್ತಾ ಹೋದರೆ ಮನ ಬಾಳಿನಲ್ಲಿ ಮುಂದೇನು ಅನ್ನುತ್ತ ಬದುಕುವುದ್ಯಾವಾಗ? ಆಗಲಿ ನಮ್ಮದು ಪರಿಚಯ ದಿನ, ಎದೆಯಲ್ಲಿ ನೆನಪಿರಲಿ ಆ ಕ್ಷಣ. ಜೀವನ ಒಂದೇನೆ ಅನ್ನುತ್ತ ಜೀವನ ಮಾಡೋಣ. ಸರಿಯಾಗಿ ಇದ್ದರೆ ನಾವು ಸತ್ಯ ಅರಿವಾಗುವುದಿನ್ನು. ಭೂಮಿಯಲ್ಲಿ ಹುಟ್ಟಿದ ಮೇಲೆ ಸಾಧಿಸಿದರೆ ವಿಜಯದ ಈ ಮಾಲೆ. ಹೊಸತನ್ನು ಕಲಿಯಬೇಕು ಹೀಗೆ. ನಿನ್ನ ಮನದ ಒಳಗಿರುವ ಕನಸನ್ನು ನೋಡಿಂದು ಬ್ರಹ್ಮೋತ್ಸವ. ಆಕಾಶ ಹರಸುತ್ತಿದೆ ನಮ್ಮೆಲ್ಲ ಆಸೆನ ಬ್ರಹ್ಮೋತ್ಸವ. ನಿಜವನ್ನು ತಿಳಿದಾಗ ಅದರಲ್ಲೇ ಬದುಕುವುದು ಬ್ರಹ್ಮೋತ್ಸವ. ಈ ಓಡೋ ಕಾಲದಲ್ಲಿ ನಿನ ಗಮನ ಮೆರೆಯುವುದೇ ಬ್ರಹ್ಮೋತ್ಸವ. ಪ್ರತಿ ಜಾಗ ಏನೋ ಒಂದ್ ಹೇಳುತ್ತಲ್ಲ, ಭೇಟಿಯಾಗೋ ಪ್ರತಿಯೊಬ್ರು ಏನೋ ಒಂದ್ ಕಲಿಸ್ತಾನೆ ಇದಾರೆ. ಇಂಥ ಜಾಗದಲ್ಲಿ ತುಂಬಾ ಅಡ್ವಾಂಟೇಜ್ ತಗೋಬಹುದು ಗೊತ್ತಾ? ಹೆಂಗೆ? ಮೊದ್ಲು ನಾನು ಓಡ್ತಾ ಇರ್ತೀನಿ, ಹಿಂದೆ ನಾನು ಬರ್ತಾನೆ ಇರ್ತೀನಿ. ಕಣ್ಮುಂದೆ ಎಲ್ಲ ರಂಗು ರಂಗಾಗಿರುತ್ತಲ್ವಾ, ಅದ್ರಲ್ಲಿ ನಾನು ಆಲ್ಮೋಸ್ಟ್ ಕಾಣಿಸೋದಿಲ್ಲ. ಆಗ ಅದೇ ಟೈಮಲ್ಲಿ ಕರೆಕ್ಟ್ ಆಗಿ ನಿನ್ ಕೈ ಹಿಡ್ಕೊಂಡು ಇಳಿತೀನಿ. ನಮ್ಮ ಪಕ್ಕ ಎಷ್ಟೇ ಜನ ಇದ್ರು ಅಲ್ಲಿಗೆ ಮಾತ್ರ ಯಾರೂ ಬರಲ್ಲ. ನಾನು ಅಲ್ಲಿ ಇಲ್ಲಿ ತಪ್ಪಿಸ್ಕೊಳ್ಳೋಕು ಏನೂ ಇರಲ್ಲ. ಆಗ ನಾನು ಆಲ್ಮೋಸ್ಟ್ ನಿನ್ನ ಹತ್ರನೇ ಬರ್ತೀನಿ.
ನಿನ್ನ ಉಸಿರು ತಾಗೋಷ್ಟು ಹತ್ರದಲ್ಲಿ ನಾನಿರ್ತೀನಿ. ಇಲ್ಲಿಗೆ ನಿಲ್ಸೋಣ. ಹೇಳಿದ್ರೆ ಚೆನ್ನಾಗಿದೆ, ನಡೆದ್ರೆ ಇನ್ನೆಷ್ಟು ಚೆನ್ನಾಗಿರುತ್ತೆ. ಹಾಸ್ಪಿಟಲ್ಗೆ ಹೋಗೋಣ ಬನ್ನಿ. ಹಾಸ್ಪಿಟಲ್ ಬೇಡ, ಅಲ್ಲಿ ಒಬ್ಳೇ ಇರ್ಬೇಕು, ಅಲ್ಲಿ ನನಗ್ ತುಂಬಾ ಭಯ ಆಗುತ್ತೆ. ಇಲ್ಲೇ ಎಲ್ಲರೂ ಇದ್ದೀರಾ, ನಾನು ಇಲ್ಲೇ ಇರ್ತೀನಿ. ದೇವರನ್ನ ಕೇಳ್ಕೊಳ್ಳೋಣ, ಇವತ್ತು ಬೇಡ ನಾಳೆ ಬರ್ತೀನಿ ಅಂತ. ದೇವರು ಒಳ್ಳೇನಲ್ವಾ, ನಂಬಿಡ್ತಾನೆ. ಹಾಸ್ಪಿಟಲ್ಗೆ ಹೋಗೋಣ ಬನ್ನಿ. ಅಮ್ಮ ಕರ್ಕೊಂಡು ಹೋದ್ರೆ ಪ್ರಯೋಜನ ಇಲ್ಲಪ್ಪ. ಡಾಕ್ಟರ್ ಒಂದು ವಾರದ ಮುಂಚೆನೆ ಹೇಳಿದ್ದಾರೆ ಹೊರಟೋಗ್ತಾಳೆ ಅಂತ. ಹೋಗೋದು ಅಂದ್ರೆ ನಿದ್ದೆ ಮಾಡ್ದಂಗ ಎದ್ ಮೇಲೆ ಆಟ ಆಡ್ಬಹುದಾ? ಅಲ್ಲಿ ಇನ್ನೂ ಜಾಸ್ತಿ ಆಟ ಆಡ್ಬಹುದು. ಅಲ್ಲೂ ಕೂಡ ಸ್ಕೂಲ್ ಇರುತ್ತೆ. ಬೆಳಿಗ್ಗೆ 9 ಗಂಟೆಗೆಲ್ಲ ತೆಗಿತಾರೆ, ಸಾಯಂಕಾಲ 5 ಗಂಟೆಗೆಲ್ಲ ಬೆಲ್ ಹೊಡಿತಾರೆ. ಆಮೇಲೆ ಇಲ್ಲಿಂತರ ಲೋದು ಹಾಕಿಲ್ಲ, ದಿನ ಪೂರ್ತಿ ಆಟ ಆಡ್ತಾನೆ ಇರ್ಬೋದು. ನಮ್ ಕಣ್ಮುಂದೆನೆ ತುಂಬಾ ದೇವರುಗಳಿರ್ತಾರೆ, ಎಲ್ಲರ ಜೊತೆ ಮಾತಾಡ್ಬೋದು, ಎಲ್ಲರನ್ನು ಮುಟ್ಟಬಹುದು, ಎಲ್ಲರನ್ನು ಹತ್ರದಿಂದ ನೋಡ್ಬೋದು. ಅವಾಗ ನೀವೆಲ್ಲರೂ ನನ್ನ ಜೊತೆ ಬರ್ಬೋದಲ್ಲ? ಯಾವುದೋ ಜನ್ಮದ ಇಂಥ ಋಣ ಯೋಚನೆ ಮಾಡುತ್ತ ಹೋದರೆ ಮನ ಬಾಳಿನಲ್ಲಿ ಮುಂದೇನು ಅನ್ನುತ್ತ ಬದುಕುವುದು ಯಾವಾಗ? ಆಗಲಿ ನಮ್ಮದು ಪರಿಚಯ ದಿನ, ಎದೆಯಲ್ಲಿ ನೆನಪಿರಲಿ ಆ ಕ್ಷಣ. ಜೀವನ ಒಂದೇನೆ ಅನ್ನುತ್ತ ಜೀವನ ಮಾಡೋಣ. ಸರಿಯಾಗಿ ಇದ್ದರೆ ನಾವು ಸತ್ಯ ಅರಿವಾಗುವುದಿನ್ನು. ಭೂಮಿಯಲ್ಲಿ ಹುಟ್ಟಿದ ಮೇಲೆ ಸಾಧಿಸಿದರೆ ವಿಜಯದ ಈ ಮಾಲೆ. ಹೊಸತನ್ನು ಕಲಿಯಬೇಕು ಹೀಗೆ. ಸ್ಟುಪಿಡ್ ಎಮೋಷನ್ಸ್. ಒಳಗಿರುವ ಕನಸನ್ನು ನೋಡಿಂದು ಬ್ರಹ್ಮೋತ್ಸವ. ಆಕಾಶ ಹರಸುತ್ತಿದೆ ನಮ್ಮೆಲ್ಲ ಆಸೆನ ಬ್ರಹ್ಮೋತ್ಸವ. ನಮ್ಮಪ್ಪನ ಹತ್ರ ನೀವು ನಡ್ಕೊಂಡು ಬಂದಿದ್ದ ಜೀವನ ನನಗೆ ಇಷ್ಟ ಅಂತ ಹೇಳಿದಾಗ ಅದಿಷ್ಟೇ ಥರನೇ ಉಳಿದೋಯ್ತು. ನಮ್ಮ ಮಾವನ ನಿನ್ನ ಬದಲಾಯಿಸೋ ತುಂಬ ಈಸಿ ಅಂತ ಹೇಳಿದಾಗ ಆ ಮಾತು ಹಾಗೆ ಉಳಿದೋಯ್ತು. ತಾತ ಸುಸ್ತಾಗೋವರೆಗೂ ಅಲ್ಲ ಅರ್ಥ ಆಗೋವರೆಗೂ ಹುಡುಕ್ಬೇಕು ಅಂತ ಹೇಳಿದಾಗ ಅರ್ಥ ಮಾಡ್ಕೊಳ್ಳೋದಕ್ಕೇನಿದೆ ಅನ್ಕೊಂಡೆ. ಇದಕ್ಕೇನು, ನಮ್ಮಪ್ಪ ಯಾವಾಗಲೂ ಡೈರಿಯಲ್ಲಿ ಬರೀತಾ ಇದ್ರು. ನಮ್ಮಪ್ಪನಿಗೂ ಜೀವನ ಅಂದರೆ ಅರ್ಥ ಆಗ್ತಿರ್ಲಿಲ್ವೇನೋ. ಆದರೆ ಎಷ್ಟು ದೊಡ್ಡ ವ್ಯಕ್ತಿ ನಮ್ಮಪ್ಪ. ಅವರು ಪಟ್ಟಿರೋ ಕಷ್ಟ ನನಗೇನಾದರೂ ಬಂದಿದೆಯಾ? ಕಷ್ಟ ಅಂದರೆ ಗೊತ್ತಿಲ್ಲದಿರೋ ಹಾಗೆ ಬೆಳೆಸಿದ್ರು. ಯಾವಾಗಲೂ ಏನಾದರೂ ಮಾತಾಡ್ತಾ ಇರ್ತೀಯಲ್ವಾ, ಏನಾದರೂ ಒಂದು ಮಾತಾಡಿ. ಏನೇನೋ ಯೋಚನೆಗಳು ಬರೋ ಹಾಗಿದೆ. ಬಾವಾ ಬಾವಾ, ನೀನ್ ಹಾಗೆ ಕಣ್ಮುಚ್ಕೋ, ತೆಗಿಬೇಡ. ನೀನ್ ನೋಡ್ತಿದ್ರೆ ನನಗೆ ಹೇಳಕ್ಕಾಗಲ್ಲ. ಏನ್ ನಡೀತಿದ್ರು ಕಣ್ಣಲ್ಲಿ ನೋಡೋದ್ ಬಿಟ್ಟು ನಾವು ಪರ್ಫಾರ್ಮ್ ಮಾಡಿದ್ರೆ ಚೆನ್ನಾಗಿರುತ್ತೇನೋ. ಇದೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನನ್ನ ನೋಡಕ್ ಹುಡುಗ ಬರ್ತಿದ್ದಾನೆ, ಈ ಊರಲ್ಲೇ ಅರೇಂಜ್ ಮಾಡಿದ್ದಾರೆ. ಅದು ಕೂಡ ನಮ್ಮಪ್ಪ ನಿನ್ ಮೇಲಿನ ಕೋಪಕ್ಕೆ. ಬರೀ ನೋಡೋದಷ್ಟೇ ಅಂದ್ರು. ನೀನ್ ಹಾಗ್ ನೋಡ್ಬೇಡ, ನೀನ್ ಹಾಗ್ ನೋಡಿದ್ರೆ ನಂಗೆ ಹೇಳಕ್ಕಾಗಲ್ಲ. ಸರಿಯಾಗಿ ಸಮಯಕ್ಕೆ ಬಂದೆ ಕಣೋ. ಕೆಳಗಡೆ ಲಂಡನ್ ಹುಡುಗಿನ ನೋಡಿದ್ಮೇಲೆ ಗೊತ್ತಾಯ್ತು ನೀನ್ ಇಲ್ಲೇ ಇದೀಯಾ ಅಂತ. ಇದೆಯೊಳಗೆ ಆಗ್ಬೇಕಾಗಿರೋ ಸಂಬಂಧನೇ ಅಲ್ಲ ಕಣೋ. ಹೇಗ್ ಸೆಟ್ ಆದ್ರೆ ಏನು, ನಾವೊಂದು ಕುಟುಂಬ ಅಂತ ತೋರಿಸ್ಬೇಕಲ್ವಾ, ಅದಕ್ಕೆ ಎಲ್ರು ಸೇರಿ ಬಂದ್ವಿ. ನಾನ್ ನೋಡಿಯೇ ಬಂದೆ, ಅದು ನಿನ್ನ ಈಗ ನೋಡಿದ್ಮೇಲೆ. ಏನೋ ನಾನೊಂದು 4 ಮಾತು ಹೇಳಿದ್ರೆ ನಿನಗೆ ಅರ್ಥ ಆಗದೇ ಇರುತ್ತಾ, ನಿನಗೆ ತಲೆ ಕೆಡಿಸ್ದೇ ಇರುತ್ತಾ? ಇದೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ,
ನಮ್ಮವನಿಗೆ ನನ್ನ ಮಗಳು ಇಷ್ಟ ಆಗ್ತಿಲ್ಲ, ನಾನು ನೋಡಿದ ಸಂಬಂಧ ನನಗಿಷ್ಟ ಆಗ್ತಿಲ್ಲ, ಏಹೇ ಇದೆಲ್ಲ ಯಾಕೆ ಅಂತ ಮನಸ್ಸು ಬೇಡ ಅಂದ್ರೂ ಬಲವಂತವಾಗಿ ನಮ್ಮವನ ಕಡೆ ಒಳ್ಳೆ ಮನಸ್ಸಿಂದ ಹೋಗೋಣ ಅನ್ಕೊಂಡ್ರೆ ನೀನ್ ಇಷ್ಟ ಆಗ್ತಿಲ್ಲ. ಟೀ ಕುಡಿರಿ. ಫೀಲಿಂಗ್ ಬಗ್ಗೆ ಹೇಳ್ತಿದ್ದೀನಿ. ಈಗ ನಾವು ನೋಡಿರೋನ್ಗೆ ಲೆಕ್ಕ ಇಲ್ದಷ್ಟಿದೆ, ಆದ್ರೂ ಲೆಕ್ಕ ಕೇಳ್ತಾನಲ್ಲ. ಊರ್ನೆಲ್ಲ ನಾನ್ ಡಾನ್ಸ್ ಮಾಡಿಸ್ತಿದ್ರೆ ಅವ್ರು ನನ್ನ ಡಾನ್ಸ್ ಮಾಡಿಸ್ತಾವ್ರೆ. ಒಂದ್ ವೇಳೆ ಈಗ ಅವ್ನು ನೋಡಿದ್ಮೇಲೆ ಒಪ್ಕೊಳ್ಳಿಲ್ಲ ಅನ್ಕೋ, ನನ್ನ ಸೋದರ ಅಳಿಯನ ಹತ್ರ ಹೋಗಿ ಅವ್ನ ಕಾಲು ಹಿಡ್ಕೋತೀನಿ. ಇವೇ ನಾಲ್ಕು ಮಾತು ಅವನಿಗೆ ಹೇಳ್ತೀನಿ. ಅವು ಕೆಲಸ ಮಾಡದೇ ಇರ್ತಾವ? ಅವ್ರ ಅಪ್ಪನ ತರ ಇವನು ಒಳ್ಳೆಯವನೇ, ಅವ್ರಿಗಿಂತ ಒಳ್ಳೆಯವನು. ಜೊತೆಯಲ್ಲಿರುವಾಗ ನಿನ್ನ ಬೇಡ ಅಂದ್ರೆ ಏನೋ ಹಠ ಅನ್ಕೋಬಹುದು, ದೂರ ಆದ್ಮೇಲೆ ಕೂಡ ನಿನ್ನ ಬೇಡ ಅಂತಿದ್ದೀನಿ ಅಂದ್ರೆ ಸ್ವಂತ ಅಂತ ಅರ್ಥ ತಾನೆ? ಇವತ್ತಿನ ದಿನದಲ್ಲಿ ಹುಡುಗಿರಿಗೆ ಇದು ಬೇಡ ಅಂದ್ರೆ ಇಮ್ಮಿಡಿಯೇಟ್ ಆಗಿ ಎರಡನೇ ಆಪ್ಷನ್ಗೆ ಹೋಗ್ಬಿಡ್ತಿದ್ದಾರೆ. ಇನ್ನು ಏನೋ ಆಗುತ್ತೆ ನಡೆಯುತ್ತೆ ಆ ತರ ಇನ್ನೂ ಇದಾರ ಅನ್ಕೊಂಡಿದ್ಯಾ ಈಗಲೂ? ನೀನಿಲ್ಲ ಅಂದ್ರೂ ಬ್ರಹ್ಮೋತ್ಸವ ನಿಲ್ಲಲ್ಲ ಅಲ್ವಾ? ಹೊರಡ್ಲೇಬೇಕಲ್ಲ, ಮತ್ತೆ ಕಣ್ಣಲ್ಲಿ ಏನು ತೋರಿಸ್ಕೊಳ್ಳಲ್ಲ ಅಲ್ಲ. ನೀ ನನ್ನ ಹಾಗೆ ನೋಡ್ಬೇಡ. ಹಾಕ್ಬೇಕು ಅನ್ಕೊಂಡ, ಆದ್ರೆ ಅಣ್ಣಯ್ಯ ಇವನ್ಗೆ ಪೇಂಟ್ ಹಾಕ್ಬಿಟ್ಟ. ಆದ್ರೂ ಒಳ್ಳೆ ಸಂಬಂಧನೇ ಕೊಟ್ಟ, ಒಳ್ಳೆ ಬುದ್ಧಿ ಅಲ್ವಾ? ಕೇಳಿಸ್ಕೊಳ್ಳಿ ಬಿಡು. ದೊಡ್ಡದಾಗ ಊರಲ್ಲೆಲ್ಲ ಗೊತ್ತಾಗ್ಬೇಕೇನೋ, ಅಥವಾ ಊರಲ್ಲಿ ನಡೆಯೋದೆಲ್ಲ ನಮಗ್ ಗೊತ್ತಾಗ್ಬೇಕು ಅಂತಾನೋ ಏನೋ, ಅವ್ರವ್ರ ಚಿಂತೆ ಅವ್ರವ್ರಿಗೆ. ಎಲ್ಲಿಂದ ಬಂದವರು ಇವರೆಲ್ಲರೂ? ಒಬ್ರು ಕೂಡ ಸರಿಯಾಗಿ ಕೆಲಸ ಮಾಡಲ್ಲ. ನನ್ ಮಗನ ಅವ್ರನ್ನ ಪಕ್ಕ ನಿಲ್ಸಿದ್ರೆ ಆಗ ಗೊತ್ತಾಗತ್ತೆ. ಎಲ್ಲರೂ ಮದುವೆ ಮನೆ ಹತ್ರ ಇದ್ದಾರಮ್ಮ, ನಾವಿಬ್ರು ಮಾತ್ರ ಇಲ್ಲಿದ್ದೀವಿ. ಆದ್ರೆ ಅಪ್ಪ ಕಲ್ಸಿದ ಧರ್ಮ ಇದೆಯಲ್ಲಮ್ಮ, ಅದ್ ಸಾಕು ನಮ್ಗೆ. ಅಮ್ಮ ಮದ್ವೆಗೆ ಹೋಗೋಣಮ್ಮ. ನೀವು ಬರ್ತಾ ಇದೀಯ, ನಾವು ಹೋಗ್ತಾ ಇದೀವಿ ಅಷ್ಟೇ. ನಮಸ್ತೆ ಸರ್.
ಮುಂಚಿನ ತರ ಏನು ಅನ್ನಕ್ಕೂ ಆಗಲ್ಲ, ಮತ್ತೆ ಮರ್ಯಾದೆ ಕೊಟ್ಟು ಏನ್ರಿ ಅನ್ನಕ್ಕೂ ಆಗಲ್ಲ. ಯಾವಾಗ್ಲೂ ಎದುರಿಗೆ ಮಾತಾಡ್ತಿದ್ದೆ, ಇವತ್ತೇನ್ ಪಕ್ಕಕ್ಕೆ ಹೋಗಿ ಮಾತಾಡ್ತಿದ್ಯಾ? ಅಂತೂ ಇಂತೂ ಚೆನ್ನಾಗಿ ಸೆಟ್ಲ್ ಆದ್ರಲ್ಲಪ್ಪ, ಯಾರಾದ್ರೂ ಹೊಡೆದ್ರೆ ಸುಮ್ಮನೆ ಇರೋದ್ ಬಿಟ್ಟು ನಿಮ್ ತರ ಅಂತೂ ನಮಗ್ ಮಾತಾಡಕ್ ಆಗಿಲ್ಲ. ಎಲ್ಲ ಅರೇಂಜ್ಮೆಂಟ್ ಚೆನ್ನಾಗಿ ಆಗಿದೆ, ಈ ಮದುವೆ ಎಲ್ಲ ಅಲಂಕಾರ. ಪ್ರತಿಯೊಬ್ರು ಈ ಅರೇಂಜ್ಮೆಂಟ್ಸ್ ನೋಡಿ ಆಶ್ಚರ್ಯ ಪಡ್ತಿದ್ದಾರೆ. ಯಾರ ಮದ್ವೆನೋ ಗೊತ್ತಿಲ್ಲ, ನೀನ್ ಕರ್ದೆ ಅಂತ ಬಂದೆ. ಏನ್ರಿ ಬನ್ರಿ ಇಲ್ಲಿ ಬನ್ರಿ. ಏನೋ ಇಲ್ ಬಾ ನೀನು. ಏನಣ್ಣ ಕರೆದ್ರ? ಒಂದ್ ಕಾಲದಲ್ಲಿ ನಿಮ್ ಭಾವ ಇಲ್ಲಾಂದ್ರೆ ನಿಮಗ್ ದಿಕ್ಕಿಲ್ಲ ಅಂತಿದ್ಯಲ್ಲ, ಮತ್ತೆ ಇದೆಲ್ಲ ಯಾರಿಂದ? ಯೋ, ಎಲ್ಲೆಲ್ಲಿಂದಲೋ ನಿಮ್ ಬಳಗದವ್ರು ನಿಮ್ ಬಳಗದವ್ರು ಅಂತ ಬಂದ್ಬಿಡ್ತಿದ್ದಾರೆ. ಯಾರಿಂದ? ನನ್ನಿಂದ್ಲ ನಮ್ ಭಾವನಿಂದ್ಲ ಇಸ್ತ್ರಿ ಬಟ್ಟೆ ಹಾಕೊಂಡ್ ಬಂದ್ಬಿಡೋದು ಅನ್ಕೊಂಡಿದ್ಯಾ? ಬನ್ನಿ ಅಂದ್ರೆ ಬರ್ತಾನೆ ಇಲ್ವಲ್ಲ ನೀವು? ಆಗ್ಲಿಂದ ನೋಡ್ತಿದ್ದೀನಿ, ಏನ್ ಇಷ್ಟ ಬಂದಾಗ ಆಡ್ತಿದ್ದೀರಾ? ಇವತ್ತು ನಾವ್ ಹೀಗಿದೀವಿ ಅಂದ್ರೆ ಅದು ಅವರಿಂದಾನೆ. ಆ ವಿಷಯ ಒಪ್ಕೋತೀರಾ? ಎಲ್ರ ಮುಂದೆ ತಲೆ ತಗ್ಸಿ ಇದೆಲ್ಲ ನಮ್ ಭಾವನವ್ರದೆ ಅಂತ ಹೇಳ್ತೀರಾ? ಅವನ್ ಹೇಳ್ತಾನೆ, ಕರೀದೇ ಇದ್ರು ಬಂದಿದ್ದಾನೆ ನಮ್ ಸೋದ್ರಳಿಯ ದೊಡ್ಡಸ್ತಿಕೆಗಾದ್ರು ಇದೆಲ್ಲ ನಮ್ ಮಾವಂದೆ ಅಂತ ಎಲ್ರ ಮುಂದೆ ತಲೆ ತಗಿಸ್ಕೊಂಡು ಅವನು ಹೇಳ್ತಾನೆ. ನೀವ್ ಹೇಳ್ತೀರಾ? ಹೇಳಲ್ಲ, ಯಾಕಂದ್ರೆ ನಿಮ್ಗೆ ಧೈರ್ಯ ಇಲ್ಲ. ಯಾರ್ಯಾಕ್ ತಲೆ ತಗಿಸ್ಬೇಕು ಅಂತ? 30 ವರ್ಷದಿಂದ ಯಾರಿಗಾದ್ರೂ ಕೇಳಿದ್ವಾ? ಯಾರಾದ್ರೂ ಇದ್ವಾ? ಮಾವನು ಅಪ್ಪನೇ ಅಲ್ವಾ? ಎಲ್ರನ್ನೂ ಒಟ್ಟಿಗೆ ಸಾಕಿತ್ತು. ನಾನ್ ಚಿಕ್ಕವನಿರ್ಬೇಕಾದ್ರೆ ಸೈಕಲ್ ಮೇಲೆ ಕೂರಿಸ್ಕೊಂಡು ಇವರಿಬ್ರು ಕತ್ಲಲ್ಲಿ ಹಾಡು ಹೇಳ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ರೆ ಅದು ಕತ್ಲಂತಾನೆ ಗೊತ್ತಾಗ್ಲಿಲ್ಲ. ಭಯ ಆಗಿ ಎಲ್ಲ ಆಗ್ಲೇ ಹೋಯ್ತು. ದೊಡ್ಡದಾಗಿ ಯೋಚನೆ ಮಾಡೋದು ಅವತ್ತೇ ಬಿಟ್ಟೆ. ಅವತ್ತಿಂದ ಇವತ್ತಿನವರೆಗೂ ಎಷ್ಟು ನೋಡಿರ್ತಾರೆ ಇವರಿಬ್ರು. ನಮ್ಮಲ್ಲಿ ಯಾರಿಗಾದ್ರೂ ಸಮಸ್ಯೆ ಬಂದ್ರೆ ಯಾರು ತಮ್ಮ ಕಷ್ಟದ ಬಗ್ಗೆ ಯೋಚನೆ ಮಾಡಬಾರ್ದು ಅಂತ ಹಬ್ಬ ಅದು ಇದು ಅಂತ ಹೇಳಿ ಎಲ್ಲರೂ ಅದರಲ್ಲಿ ತೂಕಿಸ್ಕೊಂಡು ಬಂದ್ರು ನಮ್ಮಪ್ಪ. ಆಗೆಲ್ಲರ ಜೊತೆ ಹಾಡೋದು ಆಡೋದು ಬಿಟ್ರೆ ಅದು ಯಾಕೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಅಪ್ಪನಿಗೆ ಗೊತ್ತೇನು, ನಮ್ಮ ಕೈಲಿ ಏನೂ ಆಗದೇ ಇದ್ದಾಗ ಭಗವಂತನೇ ನೋಡ್ಕೋತಾನೆ ಅಂತ. ಹಾಗಿದ್ದಾಗ ನಾವು ಅಮಾಯಕರಾಗಿ ಇದ್ಬಿಟ್ಟೆ ನಮ್ಮವ. ಈ ಯೋಚನೆಗಳೆಲ್ಲ ನಮ್ಗೆ ಯಾಕೆ? ನಮ್ಮಪ್ಪ ಯಾವಾಗ್ಲೂ 4 ಜನ ಇರಬೇಕು 4 ಜನ ಬೇಕು ಅಂದಾಗ ನನಗೆ ಯಾಕಂತ ಅರ್ಥ ಆಗ್ಲಿಲ್ಲ. ನೀವಿಬ್ರು ಗಲಾಟೆ ಮಾಡಿದಾಗ ಯಾರೊಬ್ರನ್ನು ಬಿಟ್ಕೊಡ್ಬಾರ್ದು ಅಂತ ನನಗೆ ಹೇಳಿದಾಗ ಆಗ್ಲೂ ಅರ್ಥ ಆಗ್ಲಿಲ್ಲ. ಇದೆಲ್ಲ ನನಗೆ ಯಾಕೆ ಅಂತ ದೂರ ಹೋದಾಗ ಅರ್ಥ ಆಯ್ತು. ಅದರಲ್ಲೂ ಅಪ್ಪ ಇದ್ದಾರ, ಅದರಲ್ಲಿ ನೀನು ಇದೀಯ, ಎಲ್ಲರಲ್ಲೂ ನ್ಯಾಯ ಇದೆ, ಎಲ್ಲರಲ್ಲೂ ಕೋಪನೂ ಇದೆ, ಎಲ್ಲರಲ್ಲೂ ಅದೇ ಭಯ, ಎಲ್ಲರಲ್ಲೂ ಅದೇ ಒಳ್ಳೆತನ. ಎಲ್ರೂ ಎಲ್ರೂ ಬೇಕು ಅಂತ ಬಯಸೋದು, ತಕ್ಷಣ ಬೇಡ ಅಂತ ಅಂದ್ಕೊಳ್ಳೋದು. ಆಗ ಅರ್ಥ ಆಯ್ತು ತುಂಬ ಯೋಚನೆ ಮಾಡಿದ್ರೆ ಎಲ್ಲ ಪ್ರಶ್ನೆಗಳೇ ಅಂತ. ಒಂದು ಕ್ಷಣ ನಿಲ್ಲದೆ ಇರೋ ಮನಸ್ಸು ಜೊತೆ ಎಷ್ಟು ಸರ್ಕಸ್ ಅಂತ ಮಾಡೋಕ್ಕಾಗತ್ತೆ, ಅದರಿಂದ ಏನಾಗುತ್ತೆ? ಅದಕ್ಕೆ ಅಂತ ಅನ್ಸುತ್ತೆ ನಮ್ಮಪ್ಪ 4 ಜನ ಬೇಕು ಅಂತ ಅಂದ್ಕೊಂಡಿದ್ದ. 7 ತಲೆಮಾರು ಹಿಂದೆ ಹೋದಾಗ ಗೊತ್ತಾಯ್ತು ಮಾವ ನನಗೆ ಸಂಬಂಧ ಇಲ್ದಿರೋನ್ ಕೂಡ ಸ್ನೇಹಿತ ಆಗ್ತಾ ಇದ್ದಾನಂತ. ಇನ್ನೊಂದು ಸ್ವಲ್ಪ ಸಮಾಧಾನ ಮಾಡ್ಕೊಂಡು 14 ತಲೆಮಾರು ಹಿಂದೆ ಹೋಗಿದ್ರೆ ಯಾರು ಯಾರಿಗೂ ಹೊರಗಡೆಯವರಲ್ಲ, ಎಲ್ಲರೂ ಎಲ್ರಿಗೂ ಸಂಬಂಧಿಕರಾಗ್ತಾರೆ. ಇಷ್ಟು ಜನ ಸಿಕ್ಕಿದ್ರು ಅಂತ ನಾನು ನಿನ್ನ ಬಿಡಲ್ಲ ಮಾವ. ನಮ್ಮಪ್ಪನಿಗಲ್ಲ, ಮೊದಲು ನನಗೆ ಬೇಕು 4 ಜನ. ನೀವೆಲ್ಲ ಇರೋದಕ್ಕೆ ತಾನೆ ನಾನು ಹೀಗಿರೋದು. ಯಾವಾಗ ಹೇಳಿದ್ರಿ ಮಾವ ನನಗೆ ಆಸರೆ ಅಂತ ಒಂದಿರುತ್ತೆ ಅಂತ? ಅದು ನಾಳೆ ನನ್ನ ಮಕ್ಕಳಿಗೆ ಬೇಡವ, ಆ ಮಕ್ಕಳು ಮಕ್ಕಳಿಗೆ ಬೇಡವ. ಮಾವ
ನಾಳೆ ನಿಂದೇ ಪ್ರಪಂಚದಲ್ಲಿ ನೀನು ನಿನ್ನ ತಮ್ಮಂದ್ರು ಹಂಚ್ಕೊಳ್ಳೋ ಖುಷಿಯಲ್ಲಿ ನನಗೂ ನಮ್ಮಮ್ಮನಿಗೊಂದು ಸ್ವಲ್ಪ ಪಾಲ್ಕೊಳ್ತೀಯಮ್ಮ. ನಾನು ನಮ್ಮಮ್ಮ ನಿನ್ನ ಜೊತೆ ಇರ್ಬೋದಾ? ಹೇಳ್ಮವ್ವ, ನಾವಿರ್ಬೋದಾ ನಿನ್ನ ಜೊತೆ? ಇರ್ಬೇಕಾ ಬೇಡ್ವಾ ಹೇಳು, ಇರ್ಬೇಕಾ ಬೇಡ್ವಾ? ಬೇರೆ ಆಗಿದ್ದೀವಷ್ಟೆ, ದೂರ ಆಗಿಲ್ಲ. ಒಂದು ವೇಳೆ ಯಾವುದೇ ಕಾರಣಕ್ಕಾದರೂ ನಾ ಸತ್ತು ಹೋದ್ರೆ ಈ ಆಸ್ತಿ ಎಲ್ಲ ನನ್ನ ದೊಡ್ಡ ಬಾಮೈದನ್ಗೆ ಸೇರುತ್ತೆ. ಯಾಕಂದ್ರೆ ನನ್ನ ಕಷ್ಟದಲ್ಲೂ ಸುಖದಲ್ಲೂ ನನ್ನ ಪ್ರತಿ ಹೆಜ್ಜೆಲ್ಲೂ ಅವನೇ ಇರೋದು. ಏನಪ್ಪ ಇಷ್ಟು ಕೋಟಿ ಗಟ್ಟಲೆ ಇಟ್ಕೊಂಡು ಇಷ್ಟು ಸಣ್ಣದಾಗಿ ಯೋಚನೆ ಮಾಡುತ್ತಲ್ಲ ಅಂತ ಅನ್ನಿಸ್ತು. ಆದ್ರೆ ಆಮೇಲೆ ಅಷ್ಟು ಆಸ್ತಿನ ನಿನ್ನ ಹೆಸರಿಗೆ ಬರೆದುಕೊಟ್ಟ ಮೇಲೆ ಒಬ್ಬ ಮನುಷ್ಯನಿಗೋಸ್ಕರ ಇಷ್ಟೆಲ್ಲ ಮಾಡಬಹುದಾ? ಯೋಚನೆನೂ ಮಾಡ್ದೇನೆ ಎಷ್ಟು ಬೇಕೋ ಅಷ್ಟು ಕೊಡಬಹುದಾ? ನಂಬೋಕಾಗ್ದಿರೋ ನಿಜ ಅಂದ್ರೆ ಸುಳ್ಳು ಅಂತ ಅಂದ್ಕೊಂಡೆ. ಆದ್ರೆ ಅದ್ಭುತ ಅಂತ ಅವನನ್ನ ನೋಡಿದ ಮೇಲೆ ನನಗೆ ಗೊತ್ತಾಯ್ತು. ಒಂದು ಟೈಮಲ್ಲಿ ಫ್ಯಾಕ್ಟ್ರಿ ಮಾರೋಣ ಅಂತ ಆಲೋಚನೆ ಬಂದಾಗ ನಿಜವಾಗ್ಲೂ ಮಾರೋಣ ಅಂತ ಅಲ್ಲ ಕಣೋ. ಒಂದು ವೇಳೆ ಅಪ್ಪಿ ತಪ್ಪಿ ನಿಮ್ಮಪ್ಪ ಒಪ್ಕೊಂಡಿದ್ರೆ ಇನ್ನು ಆವಾಗಿಂದ ನಿಮ್ಮಪ್ಪನ ಹೆಸರು ಇರಲ್ವಲ್ಲ? ಅಷ್ಟೇ ಆಲೋಚನೆ ಮಾಡಿದೆ. ಪ್ರತಿ ಸಲ ಏನೋ ಆಲೋಚನೆಗಳು, ಆ ಥರದ ಆಲೋಚನೆಗಳು ಬಂದಾಗೆಲ್ಲ ಹತ್ತು ಜನರ ಮಧ್ಯೆ ನನ್ನ ಹಾಕ್ಬಿಡ್ತಿದ್ರಿ ನೀನು ನಿಮ್ಮಪ್ಪ. ಆದ್ರೆ ಆ ಎರಡ್ ನಿಮಿಷ ತುಂಬಾ ಚೆನ್ನಾಗಿರ್ತಿತ್ತು. ಎರಡ್ ನಿಮಿಷನೇ ಅಷ್ಟು ಚೆನ್ನಾಗಿದ್ರೆ ಇನ್ನು ಜೀವನ ಎಲ್ಲ ಎಷ್ಟು ಚೆನ್ನಾಗಿರ್ತಿತ್ತು. ಈ ವಿಷಯ ಈ ದಡ್ಡ ತಲೆಗೆ ಅರ್ಥನೇ ಆಗ್ಲಿಲ್ಲ. ಅರ್ಥ ಆಗಿದ್ರೆ ಇಲ್ಲಿ ತನಕ ಬರ್ತಾನೆ ಇರ್ಲಿಲ್ಲ. ನನಗೆ ತಿಳಿದಂಗೆ ಪ್ರತಿ ಒಳ್ಳೆ ಕಡೆ ನನ್ನಂತ ಒಬ್ಬ ಕೆಟ್ಟವನ್ ಇದ್ದೇ ಇರ್ತಾನೆ ಕಣೋ. ನಿಮ್ ತಾತನ ವಿಷಯಕ್ಕೆ ಬಂದಾಗ ಸ್ವಲ್ಪ ಕೆಟ್ಟವನು, ನಿಮ್ಮ ಅಪ್ಪನ ವಿಷಯಕ್ಕೆ ಬಂದಾಗ ನಾನು ಈ ಹೊತ್ತಿಗೆ ಆ ಕೆಟ್ಟತನ ಮುಗ್ದೋಯ್ತು ಕಣೋ. ಹೋಯ್ತು ಈ ಹೊತ್ತಿಗೆ. ಶ್ರೀರಾಮಚಂದ್ರ ಕಣೋ ನಿಮ್ಮಪ್ಪ. ನಾನು ಹನುಮಂತನೋ ಅಲ್ವ ಗೊತ್ತಿಲ್ಲ, ಆಗ್ಲಿ ನಿಮ್ಮಪ್ಪ ಯಾವಾಗ್ಲೂ ಶ್ರೀರಾಮಚಂದ್ರನೇ ಕಣೋ. ಮದ್ವೆ ಮಾಡ್ಕೊಂಡೆ ಬರೋದು ಅಂತ ಹೇಳ್ದೆ, ಆಮೇಲೆ ಕಾಣಿಸ್ಲೇ ಇಲ್ಲ, ಏನಾಯ್ತು? ಮೆರವಣಿಗೆ ಬರ್ತಿದೆ ನೋಡಿ.
ಬ್ರಹ್ಮೋತ್ಸವ.